ಪ್ರೀತಿಯ ಕನ್ನಡ ಕಲಾಭಿಮಾನಿಗಳಿಗೆ ನಮಸ್ಕಾರ. ನಮ್ಮ ಸಂಸ್ಥೆಯ ಪಾಲುಗಾರರಾದ ಶ್ರೀ ಎಂ ಜಿ ಹುಬ್ಳೇಕರ್, ಶ್ರೀ ಬಿ ಎಸ್ ಚಂದಣ್ಣವರ್, ಶ್ರೀ ಸುರೇಂದ್ರ ಇಂಗ್ಳೆ ಹಾಗೂ ನಾನು ಅಂಕಲಗಿ, ಈ ಚಿತ್ರಕ್ಕೂ ತಾವೆಲ್ಲರೂ ಹೆಚ್ಚಿನ ಪ್ರೋತ್ಸಾಹ ನೀಡುವಿರೆಂದು ನಂಬಿದ್ದೇವೆ. ಈ ಚಿತ್ರದ ಚಿತ್ರೀಕರಣ ಸಮಯದಲ್ಲಿ ಆಗಮಿಸಿ ಆಶೀರ್ವದಿಸಿದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಶ್ರೀ ವೀರೇಂದ್ರ ಹೆಗಡೆ ಹಾಗೂ ಅವರ ಪತ್ನಿಯವರಿಗೆ ನಮ್ಮೆಲ್ಲರ ಹೃತ್ಪೂರ್ವಕ ವಂದನೆಗಳು. ಆಶ್ರಿತಾವನ ಕಾರ್ಯ ದಕ್ಷಾಂ ಈಶ್ವರೀಂ ಭುವನೇಶ್ವರೀಂ ಸರ್ವಸಂಪತ್ತಾನ ದೀಕ್ಷಾಂ ಈಶ್ವರೀಂ ಭುವನೇಶ್ವರೀಂ ತ್ರ್ಯಂಬಿಕಾಂ ಸುಜ್ಞಾನ ದೀಪಾಂ ಈಶ್ವರೀಂ ಭುವನೇಶ್ವರೀಂ ತಾಂ ನಮಾಮ ಶಕ್ತಿ ರೂಪಾಂ ಈಶ್ವರೀಂ ಭುವನೇಶ್ವರೀಂ. ಏನಮ್ಮ ಇದು, ಎಷ್ಟು ಸಲ ಹೇಳಿದ್ರು ನೀನ್ ಕೇಳಲ್ವಲ್ಲಮ್ಮ. ನೀನ್ ಯಾಕಮ್ಮ ರಾಗಿ ಬೀಸ್ತೀಯ? ಶೇಖರ ಬಂದು ಬೀಸ್ಕೊಡ್ತಾನೆ, ನೀನ್ ಹೇಳು ಹೇಳು. ರವಿ, ಕಣ್ ಕಾಣಿಸಲ್ಲ ಅಂದ್ರೆ ಕೈಲು ಆಗೋಲ್ಲ ಅನ್ಕೊಂಡೇನು? ನಾನ್ ಹಾಗಂತ ಹೇಳಿಲ್ಲಮ್ಮ, ನಿನಗೆ ಯಾಕೆ ತೊಂದ್ರೆ ಅಂತ. ಸೀತಾ, ಈಗ ನಮ್ಮನೆಗೆ ಯಾರೋ ಒಬ್ರು ಬಂದವ್ರೆ. ಯಾರು ಬಂದಿರ್ಬೋದು? ಏನು ಯಾರು ಬಂದವ್ರೆ? ತಾರವ್ವ ಚೆನ್ನಾಗಿದೆಯೇನಮ್ಮ? ಊರಲ್ಲೆಲ್ಲ ಚೆನ್ನಾಗವ್ರ? ಚೆನ್ನಾಗಿದ್ದಾರಮ್ಮ. ಅತ್ತರಿ ತಾರಾ, ಭಾವ ಯಾಕೆ ಬರ್ಲಿಲ್ಲ? ಅವ್ರ ರಜಾ ಸಿಗ್ಲಿಲ್ಲ ಕಣೋ. ಓ ಹೌದೌದು, ಅತ್ತೆ ಮನೆ ಬರೋ ಮಾತ್ರ ರಜಾ ಸಿಕ್ಕಲ್ಲ. ಇಲ್ಲೋಡು, ಇನ್ನೊಂದ್ಸಲ ನೀನ್ ಒಂಟಿಯಾಗಿ ಬಂದ್ರೆ ನಾನ್ ಮಾತ್ರ ಸುಮ್ನಿರೋಲ್ಲ. ರವಿ, ನೀನ್ ಚೆನ್ನಾಗಿದ್ಯಾ? ಅವನ್ಗೇನಾಗೈತೆ ದಾಡಿ? ಹೆಟ್ಟಿ ಯಾವಾಗ ಮನೆಗೆ ಬರ್ತಾಳು ಅಂತ ಹೇಳಿ ಒಂದೇ ಸಮಯ ತಕ್ಕ ತಕ್ಕ ಅಂತ ಕುಣಿತಾವನೆ. ನೀನ್ ಸುಮ್ನೆನಪ್ಪ, ಯಾವಾಗ್ಲೂ ನಿನ್ ತಮಾಷೆನೆ. ನಮ್ಗೆ ಆಫೀಸ್ ಗೊತ್ತಾಯ್ತು, ನಾ ಬರ್ತೀನಿ. ಅಪ್ಪ, ಹಸಿರು ಶೇಖರ ಇಲ್ಲಿ ಕಾಣ್ತಾ ಇಲ್ಲ. ಜಮೀನ್ತ ಹೋಗವನ ಕಣವ. ಸಾಕು ಎನ್ನುವನೆ ಸಾವು ಕಾದನು, ಇನ್ನೂ ಬೇಕು ಎಂದು ನಿಂದು ಬಡಮಾಭಿಕಾರಿ ತನಗೆ ಅಪಕಾರಿ ಶ್ರೀಮಂತನಾದರೆನು ಭಿಕ್ಷುಕನೇ ತಾನೆ. ಶ್ರೀಮಂತನಾದರೆನು ಭಿಕ್ಷುಕನೇ ತಾನೆ. ಸಾಕು ಎನ್ನುವನೆ ಸಾಹುಕಾರನು, ಇನ್ನೂ ಬೇಕು ಎನ್ನು ನಿಂದು ಬಡವ ಭಿಕಾರಿ ತನಗೆ ಅಪಕಾರಿ ಶ್ರೀಮಂತನಾದರೆನು ಭಿಕ್ಷುಕನೇ ತಾನೆ. ಶ್ರೀಮಂತನಾದರೆನು ಭಿಕ್ಷುಕನೇ ತಾನೆ. ಸಾಕು ಎನ್ನುವನೆ ಸಾಹುಕಾರನು. ಎಷ್ಟು ಬೇಕು ಅಂತಾನೆ ನೊಂದು ಬೆಂದು, ಇಷ್ಟಾದರೆ ಇನ್ನಷ್ಟೆಂದು ಹಳತಾನೆ ಸಾಲದೆಂದು, ಊರನ್ನೇ ನುಂಗೋನಂತೆ ಹಗಲಿರಲು ಒಂದೇ ಚಿಂತೆ. ಊರನ್ನೇ ನುಂಗೋನಂತೆ ಹಗಲಿರಲು ಒಂದೇ ಚಿಂತೆ. ಶಾಂತಿಯ ಇಲ್ಲದ ದಿನವು ಅಲೆವ ಬಡವ ಭಿಕಾರಿ ತನಗೆ ಅಪಕಾರಿ ಶ್ರೀಮಂತನಾದರೆನು ಭಿಕ್ಷುಕನೇ ತಾನೆ. ಶ್ರೀಮಂತನಾದರೆನು ಭಿಕ್ಷುಕನೇ ತಾನೆ. ಸಾಕು ಎನ್ನುವನೆ ಸಾವು ಕಾರನು. Thank you.
ತೆರಳುವುದು ಇರಲೇಬೇಕು ಹೊರಗಲ್ಲೇ ಕರಗಿಸುವಂಥ ಅತಿ ಆಸೆ ಯಾಕಿರಬೇಕು ಮೈಯಲ್ಲಿ ಬಲವಿರುವಾಗ ಶ್ರಮದಿಂದ ಬಾಳಬೇಕು ಮೈಯಲ್ಲಿ ಬಲವಿರುವಾಗ ಶ್ರಮದಿಂದ ಬಾಳಬೇಕು ತುಡಿಯಗೆ ಮೋಸದಿ ಮುಳುಗಿರುವಾತ ಬಡವ ಭಿಕಾರಿ ತನಗೆ ಅಪಕಾರಿ ಶ್ರೀಮಂತನಾದರೇನು ಭಿಕ್ಷುಕನೇ ತಾನೆ ಶ್ರೀಮಂತನಾದರೇನು ಭಿಕ್ಷುಕನೇ ತಾನೆ ಸಾಕು ಎನ್ನುವನೆ ಸಾಹುಕಾರನು ಹಸಿದಾಗ ಅನ್ನದಂತೆ ತಿನ್ನುವೆಯ ಚಿನ್ನವನ್ನು ಹುಲಿಯಂತೆ ಬಾಳದೇನೆ ನರಿಯಂತೆ ಆದರೆ ನೀನು ಹುಲಿಯಂತೆ ಬಾಳದೇನೆ ನರಿಯಂತೆ ಆದರೆ ನೀನು ಎಲ್ಲರ ಶಾಪ ಸುಮ್ಮನೆ ಬಿಡದು ಹಣ ನಿನ್ನ ಬಂದು ಕಾಪಾಡದೆಂದು ಶ್ರೀಮಂತನಾದರೇನು ಭಿಕ್ಷುಕನೇ ನೀನು ಶ್ರೀಮಂತನಾದರೇನು ಭಿಕ್ಷುಕನೇ ನೀನು ಸಾಕು ಎನ್ನುವನೆ ಸಾಹುಕಾರನು ಇನ್ನೂ ಬೇಕು ಎನ್ನು ನಿಂದು ಬಡವಾಧಿಕಾರಿ ತನಗೆ ಅಪಕಾರಿ ಶ್ರೀಮಂತನಾದರೇನು ಭಿಕ್ಷುಕನೇ ತಾನೆ ಶ್ರೀಮಂತನಾದರೇನು ಭಿಕ್ಷುಕನೇ ತಾನೆ ದನಗಳ ಮೇಯ್ ಬಿಟ್ಟು ಸೀಟ್ ಹಾಕ್ತಿದ್ದೀರಾ ಆದ್ರೇನು ಬೇರೆ ಹೊಲದಲ್ಲಿ ಮೇಯ್ ಬಿಡೋ ತಪ್ಪಲ್ವನಲ್ಲ ನಾನೇ ಓಹೋ ನೀನಾ
ನಾನೇ ಕರಿಗೌಡ್ರೆ ನಿಮ್ ದನಗಳನ್ನೆಲ್ಲ ದುಡ್ಡಿ ಕಟ್ಟಿದ್ದು ಅಷ್ಟು ಕೊಬ್ಬು ಬಂದ್ಬಿಡ್ತಾನೆ ನಿನಗೆ ಕೊಬ್ಬು ನನಗೆಲ್ಲ ಕರಿಗೌಡ್ರೆ ನೀವು ಸಾಕಿದರ ನೋಡಿ ಧಾಂಡಿಗರು ಇವರಿಗೆ ಜಾಸ್ತಿ ಆಗೈತೆ ಕೊಬ್ಬು ಏಯ್ ಏಯ್ ಸಿತ್ರಾಮ ದನಗಳನ್ನ ಹೊಲಕ್ ಮೇಯಕ್ಕೆ ಬಿಟ್ಬಿಟ್ಟು ತಮಾಷೆ ನೋಡ್ತಿದ್ರು ಸಾಯಬ್ರು ನಿಜಾಯನೋ ಇಲ್ಲ ಬುತ್ತಿ ಎಲ್ಲ ಒಂದ್ ಎರಡು ಜನ ಅತ್ಕಳಬಹುದು ಎರಡಲ್ಲ ಇಲ್ಲ ನಾಲ್ಕು ಅಷ್ಟೊಳಗೆ ಮೈ ಮೇಲೆ ಬಿದ್ದು ಹೊಡೆದೇ ಬಿಟ್ಟ ಬುತ್ತಿ ಇರು ನಮ್ಮ ಗೌಡ್ರ ಹತ್ರ ಹೇಳ್ತೀನಿ ಅಂದ್ರೆ ಹೋಗರೆ ಏನ್ ಮಾ ಗೌಡ್ರು ಅಂದ್ಬಿಟ್ಟ ಬುತ್ತಿ ನೋಡ್ದನೆ ರವಿ ನೋಡ್ದ್ಯಾ ನಿನ್ ತಮ್ಮನ ದುರಹಂಕಾರನ ಏನೋ ಶೇಖರ ಗೌಡ್ರ ವಿಷಯದಲ್ಲಿ ಮರ್ಯಾದೆ ಇಲ್ಲದೆ ಮಾತಾಡ್ತೀಯನೋ ಅರೆ ಓ ರವಿ ಅಣ್ಣ ನೀ ದಯವಿಟ್ಟು ಸುಮ್ಕಿರು ನೀ ವಿಷಯಕ್ಕೆ ಬರಬೇಡ ಏನೇ ಆಗ್ಲಯ್ಯ ನಮ್ಮ ದನಗಳನ್ನ ದೊಡ್ಡಿ ಹೊಡೆಯದೇನೆಯ ಗೌಡ್ರೆ ನಿಮ್ ದನ ನಮ್ ದನ ಅಂತ ವ್ಯತ್ಯಾಸ ಯಾಕ್ರಿ ಮಾಡ್ತೀರಾ ನೀವ್ ಹೇಳೋದ್ ನೋಡಿದ್ರೆ ಅದೇನೋ ಹೇಳ್ತಾರ ನೋಡಿ ಬೇಲಿನೇ ಎದ್ದು ಬಂದು ಹೊಲ ಮೇಯ್ತು ಅಂತ ಹಂಗಾಯ್ತು ನೋಡಿ ತಪ್ಪು ಯಾರೇ ಮಾಡಿರ್ಲಿ ನ್ಯಾಯ ಎಲ್ರಿಗೂ ಸರಿ ಸಮಾನಾಗಿರ್ಬೇಕು ನೀವು ಊರಿಗೆ ಹಿರಿಯವರು ದೊಡ್ಡ ಮನುಷ್ಯರು ಪ್ರೆಸಿಡೆಂಟ್ರು ನಾಲ್ಕು ಜನಕ್ಕೆ ಬುದ್ಧಿ ಹೇಳ್ಬೇಕಾದವರು ನಿಮ್ಮ ಆಳುಗಳಿಂದ ನಿಮ್ಗೆ ಅವಮಾನ ಆಗಬಾರ್ದು ಅಂತ ಇದನ್ನ ಹೇಳಕ್ ಬಂದೆ ನಮಸ್ಕಾರ ಗೌಡ್ರೆ ಬದ್ದಿ ಇದೇನ್ ಬುದ್ಧಿ ಸುಮ್ಮನೆ ಬಿಟ್ಬಿಟ್ರಿ ಅವನ್ನ ನಿನ್ನ ಮುಖಕ್ಕೆ ನೇ ನನ್ನ ಮಾನನ ಮೂರ್ಖಾಸ್ಕ ಹಾಳಾಗ್ತಿದ್ದಾರಲ್ಲ ಈ ಊರಲ್ಲಿ ಅಲ್ವೋ ಈ ಚಿಲ್ಲರೆ ವಿಷಯನ ನನ್ನವರೆಗೂ ತರೋದ ಥೂ ನಾಚಿ ಆಗಲ್ಲ ಗಂಟೆ ಮುಂಚೆ ಚೆನ್ನಾಗಿ ಇದ್ದೆ ಈಗೇನಾಯ್ತು ನನಗೇನಾಗಿಲ್ಲ ನಿನಗೆ ನನಗ ಹೋಗಕ್ಕ ಕರಂಡಿಲ್ ಹೋಗಿ ಮುಖ ನೋಡ್ಕೋ ಯಾರ ಮುಖ ಸುಟ್ಟು ಬದನೆಕಾಯಿ ಆದಾಗ ಆಗಿದೆ ಅಂತ ಗೊತ್ತಾಗುತ್ತೆ ಮುಚ್ಚೆ ಬಾಯ್ ತಲೆ ಹರಟೆ ನಾನು ಪೂಜೆ ಮಾಡ್ತಾ ಇದ್ದೀನಿ ಅಂತ ಗೊತ್ತಿಲ್ಲ ನಿನಗೆ ಪೂಜೆ ಪೂಜೆ ಮಾಡ್ತಾ ಇದ್ದ ಓಹೋ ಪೂಜೆ ಮಾಡಬೇಕಾದರೂ ಜಗಳ ಜ್ಞಾಪಕ ಬರ್ತಾ ಇರುತ್ತೆ ಸಾಕು ಸುಮ್ಮನೆ ಬೆಳಗಿದ ಸಾಯಂಕಾಲ ರೆಕಾರ್ಡ್ ಹಾಕೊಂಡು ಕಿವಿ ತೂತ್ ಮಾಡ್ತಾ ಇದ್ರೆ ಅವಳ ತಾನೆ ಹೇಗೆ ನೆಮ್ಮದಿಯಿಂದ ಪೂಜೆ ಮಾಡೋಕ್ಕಾಗುತ್ತೆ ಆಗಲ್ಲ ನಿನ್ನ ಪ್ರೀತಿ ಮಗಳ ಪೂಜೆ ಮಾಡ್ತಾ ಇದ್ದಾಳೆ ಅಂತ ಪ್ರಪಂಚದಲ್ಲಿ ಇರೋರೆಲ್ಲ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತಗೊಂಡು ನಿದ್ದೆ ಮಾಡೋಕ್ಕಾಗುತ್ತಾ ದೇವ್ರ ಮೇಲೆ ಮನ್ಸಿರೋರಿಗೆ ಕಿವಿ ಹತ್ರ ನಗಾರಿ ಬರ್ಸಿದ್ರೆ ಕೇಳಿಸ್ಬಾರ್ದು ಏ ಒನ್ ಕರೆಕ್ಟ್ ಮೈ ಡಿಯರ್ ಡಾಟರ್ ಅಕ್ಕ ಭಕ್ತರ ಮನಸ್ಸು ಕಿವಿ ಮೈ ಎಲ್ಲ ದೇವ್ರ ಕಡೆನೇ ಇರ್ಬೇಕು ಹೊರತು ಹೊರಬಾಗಲ್ ಕಡೆ ಅಲ್ಲ ನೀನ್ ಪಾಠ ಓದ್ಬೇಕಾದ್ರೆ ಮಾತ್ರ ಸ್ವಲ್ಪ ಗಟ್ಟಿಯಾಗಿ ಮಾತಾಡಿದ್ರು ಜಗಳಕ್ಕೆ ಬಂದ್ಬಿಡ್ತೀಯಲ್ಲ ಆಗಿಲ್ಲಿರುತ್ತೆ ನಿನ್ನ ಮನಸ್ಸು ಮೈ ಕಿವಿ ಅಯ್ಯಯ್ಯಯ್ಯ ಅದಕ್ಕೆ ಲೊಡ 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 ಅಂತೀಯ ಇನ್ಮೇಲೆ ನಾ ಓದ್ಕೋಬೇಕಾದ್ರೆ ನನ್ ಕಿವಿ ಹತ್ರನೇ ಬಂದ್ ತಮ್ಮೆ ಬಾರ್ ನಾನ್ ಬೇಡ ಅನ್ನಲ್ಲ ಹಠನ ಹಠ ಇದೇ ಮಾತಾ ಇದೇ ಮಾತು ಇದೇ ಮಾತು ಇದೇ ಮಾತು ನಾನ್ ಈ ಸತಿ ಹೋದಿ ಫಸ್ಟ್ ಕ್ಲಾಸ್ ಬರ್ಲಿಲ್ಲ ನನ್ನ ನಿನ್ ತಂಗಿಂತ ಕರಿಬೇಡ ಓಕೆ ಓಕೆ ಏನಮ್ಮ ನಿಮ್ಮಕ್ಕ ಗಲಾಟೆ ಮಾಡೋಕೆ ನೆಲ್ ಚಾನ್ಸ್ ಇದೆ ನಾಳೆ ಹೋಗ್ತಾಳೆ ಗಂಡನ ಮನೆಗೆ ಹೋದ್ರೆ ಈಗ ಹಠ ಅಂದ್ರೆ ಹಠ ಹೇಗಿದ್ರು ಅಕ್ಕನ ಮಾತು ಜಗಳ ಹಾಡು ಎಲ್ಲ ಟೇಪ್ ರೆಕಾರ್ಡ್ ಮಾಡಿ ಇಟ್ಬಿಟ್ಟಿದ್ದೀನಿ ಇನ್ಮೇಲೆ ದಿನಾಲು ಅದನ್ನ ಪಕ್ಕದಲ್ಲಿ ಇಟ್ಕೊಂಡು ಆನ್ ಮಾಡ್ಕೊಂಡೆ ನಾನು ಓದ್ಕೊಳ್ಳೋದು ಏನು ಅಂದ್ರೆ ನಿಮ್ ಮುದ್ ಮಗಳ ಬೈಕ್ ಬೀಗ ಹಾಕಿ ಒಂದ್ ಹತ್ತು ನಿಮಿಷ ಇಲ್ಲೇ ಕೂರ್ಸ್ಕೊಂಡಿರ್ತೀರಾ ಏನಮ್ಮ ನೀನು ಒಂದ್ ಜೋಕು ಜೀರ್ಣ ಮಾಡ್ಕೊಳಕ್ ಆಗದೆ ಸೀರಿಯಸ್ ಆಗ್ಬಿಡ್ತೀಯಲ್ಲ ಯಾರಿಗ್ ಬೇಕು ನಿನ್ ಹಾಳು ಜೋಕು ನನಗ್ ಬೇಕು ಗೀತರ್ ಜೋಕ್ಸ್ ಅಂದ್ರೆ ನನಗ್ ತುಂಬಾ ಇಷ್ಟ ಇಲ್ಲಿ ನಡೀತಿರೋದು ಜೋಕ್ ಅಲ್ಲ ಶೇಖರ್ ಇವ್ರಿಬ್ರ ಜಗಳ ಓಹೋ ಅಕ್ಕ ತಂಗಿಯರ ಮಧ್ಯೆ ಜಗಳ ನಡೀತಾ ಇತ್ತು ಅದಕ್ಕೆ ನೀವು ಸಮಾಧಾನ ಮಾಡಕ್ ಬಂದ್ರು ಇಲ್ಲ ನಿಮ್ಮನ್ನ ಕಾಲೇಜಿಗೆ ಕರ್ಕೊಂಡು ಹೋಣ ಅಂತ ಬಂದೆ ಬರ್ತೀರಾ ಕಾಲೇಜ್ಗ ನಾ ಬರಲ್ಲಪ್ಪ ಯಾಕ್ರಿ ಬರಲ್ಲ ನಾನ್ ಬರಲ್ಲ ಬರಲ್ಲ ಕಾಲೇಜಲ್ಲಿ ಕರ್ಕೊಂಡ್ ಬರಲ್ಲ ಅಯ್ಯೋ ಅಯ್ಯೋ ನಾಳೆ ನಮ್ಮ ಮಕ್ಕಳ ಜೊತೆ ಹಳ್ಳಿಗೆ ಹೋಗ್ತೀನಿ ಇದನ್ನ ಮೆತ್ ಕೇಳಬಾರ್ದೆ ಮೆತ್ತ ನಾಳೆ ನಮ್ಮ ಅಕ್ಕನ ಜೊತೆ ಹಳ್ಳಿಗೆ ಹೋಗ್ತೀನಿ ಹೊರಡ್ ಬನ್ನಿ ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ ಕಾಲೇಜ್ಗೆ ಹೊತ್ತಾಯ್ತು ಹೊತ್ತಾಯ್ತಲ್ಲ ಬಾ ಬಾಯ್ ಬಾ ಬಾಯ್ ಗೀತಾ ಹಳ್ಳಿಯಿಂದ ಯಾವಾಗ ವಾಪಸ್ ಬರ್ತೀರಾ ಅತಿ ಶೀಘ್ರದಲ್ಲೇ ಬರ್ತೀನಿ ಬಂದ ತಕ್ಷಣ ಫೋನ್ ಮಾಡುವಂತವರಾಗಿ ನಾನಾ ಯಾಕೆಂದ್ರೆ ನಮ್ಮ ಮಾವನ್ ಮಗ ನೋಡಿ ಅಲ್ವೇ ಮತ್ತೆ ಸಿ ಯು ಬಾ ಬಾ ಗೀತಾ ಬಾ ಬಾಯ್ ಅಕ್ಕ ಹಾಯ್ ಹಲೋ ಶಂಕರ್ ಹಲೋ ಗಿರ್ಜಾ ಏನಿದು ಬ್ಯಾಕ್ ಸೀಟ್ ಖಾಲಿಯಾಗಿದೆಯಲ್ಲ ಓ ಗೀತಾ ಕಾಲೇಜಿಗೆ ಬರಲ್ಲ ಅಂದ್ಲು ಅದಕ್ಕೆ ಬನ್ನಿ ಕೂತ್ಕೊಳ್ಳಿ ಹೋಗೋಣ ಗೀತಾ ಪರ್ಮನೆಂಟ್ ಆಗಿ ಸೀಟ್ ನಲ್ಲಿ ಕೂತ್ಕೊಳ್ಳೋದು ಬಿಟ್ರೆ ನಾನು ಕೂತ್ಕೊಳ್ತೀನಿ ಏನ್ ದುರಾಸೆ ರೀ ನಿಮ್ದು ಗೀತಾ ಊರಿಂದ ಬಂದ್ಮೇಲೆ ಈ ಸೀಟ್ ಹೇಗ್ರಿ ಖಾಲಿ ಇರುತ್ತೆ
ಗೀತಾ ಇಲ್ಲಿ ಕೂತ ಕ್ಷಣ ಅಲ್ಲಿ ಕೂತ್ಕೊಂಡಿದ್ದಾಳೆ ಅನ್ನೋದು ಬರೀ ಭ್ರಮೆ. ಜಗಬಿಡಿ ಜಗಬಿಡಿ, ಅದಕ್ಕೆ ಬಂದ್ರು ಅದಕ್ಕೆ ಬಂದ್ರು ಅದಕ್ಕೆ ಬಂದ್ರು ಅದಕ್ಕೆ ಬಂದ್ರು ಅದಕ್ಕೆ ಬಂದ್ರು. ಅತ್ತೆ ಮನೆ ಬಂತೇಳಿರಿ. ಬಲಗಾಲಿನಿಂದ ಅಕ್ಕಿ ಚೆಲ್ಲಿ ಒಳಗ್ ಬಾಮ್ಮ. ಅಕ್ಕ ಅಕ್ಕ ಮೊದ್ಲು ಒಳಗಡೆ ಬಲಗಾಲಿಡು. ನಿಮ್ಮ ಮತ್ತೆ ಮಾವನ್ಗೆ ನಮಸ್ಕಾರ ಮೇಡಮ್. ಈ ದುಡ್ಡು ತಗೊಂಡು ಗಾಡಿಯನ್ನು ಕೊಟ್ಟು ನಿಮ್ಮ ಅತ್ತಿಗೆ ನಮಸ್ಕಾರ ಮಾಡು. ಸರಿಯಪ್ಪ ತಗೊಳ್ಳಿ. ಅದಕ್ಕೆ ಎಲ್ಲ ಹಾಕಿ ನಗ್ತಾ ಇದ್ದೀರಾ? ನಮ್ಗೆ ತಿಂದು ಸ್ವಲ್ಪ ಕೊಬ್ಬು. ಅಣ್ಣ ಎಲ್ಲ ಕಿಸಿತಾ ಇದ್ದಾರೆ, ಅಪ್ಪ ಹೇಳ್ತಾನೆ ತಿಂದು ಕೊಬ್ಬಂತೆ. ಲೋ ಇಡಿಯಟ್, ನಿನ್ಗೇನಾದ್ರು ಬುದ್ಧಿಗಿದ್ದು ಇದೆಯೇನೋ? ಯಾಕೆ ಅಪ್ಪ ಹೇಳಿದ್ದೇನು ನೀನ್ ಮಾಡಿದ್ದೇನು? ನಾನೇನು ಮಾಡಿದೆ? ಅಪ್ಪ ಹೇಳ್ದಾಗೆ ಮಾಡಿದ್ದು. ಚಂದ ಮಾಡಿದೆ, ಎಲ್ಲ ಎಡವಟ್ ಮಾಡಿಟ್ಬಿಟ್ಟಲ್ಲೋ. ನೋಡಲೋ, ಅಪ್ಪ ಹೇಳಿದ್ದು ಹೀಗೆ. ಈ ದುಡ್ಡು ಕೊಡಬೇಕಾದ್ದು ಇವನಿಗೆ, ನಮಸ್ಕಾರ ಮಾಡಬೇಕಾದ್ದು ಇವನಿಗೆ. ಯಾಕೆ ಯಾಕೆ ನಾನ್ ಮಾಡಿದ್ ನಮಸ್ಕಾರನ? ಆಶೀರ್ವಾದ ತಕ್ಕಂಡ. ಸಾಕು ಮಾಡ್ರಪ್ಪ, ಸಾಕು ಮಾಡ್ರು, ನೋಡಕ್ಕಾಯ್ಕಿಲ್ಲ. ಶಿವನೇ ನಾಗವ ಉಸಿ ಹಿಂಗ್ ಬಾವ. ಈ ನನ್ನ ಮಕ್ಕಳವರಲ್ಲ, ದುಡಿಯದ್ರಾಗ ಮುಂದು ಅದೇ ಯವಾರಜ್ಞಾನದಾಗೆ ಇಂದು. ನಿನ್ ಗಂಡ ಅವನಲ್ಲ ಸೊಸೈಟಿಯಾಗಿ ದುಡಿಯೋದು, ಸಂಬಳ ತಂದು ಕೊಡೋದು. ಇನ್ ಈ ಬುದ್ಧಿವಂತ ಅವನಲ್ಲ, ಜಮೀನಾಗ ದುಡಿಯೋದು, ದವಸ ಧಾನ್ಯ ತಂದು ಹಾಕೋದು ಅಷ್ಟೇ. ಇದ್ ಬಿಟ್ಬಿಟ್ರೆ ಇವ್ರಿಗೆ ಏನೇನೋ ಗೊತ್ತಿಲ್ಲ. ಅಪ್ಪಿ ತಪ್ಪಿ ಬ್ಯಾರ ಏನಾರು ಕೆಲಸ ಹೇಳ್ಬಿಟ್ರೆ ಅದೇ ಈಗ ಮಾಡಿದ್ರಲ್ಲ ಹಂಗ್ ಮಾಡ್ತಾರೆ. ಅದಕ್ಕೆ ನಾ ಏನ್ ಹೇಳ್ಬೇಕು ಅಂತೀವಿ ಅಂತಂದ್ರೆ, ಇನ್ ಮುಂದೆ ಈ ಮನೆ ಜವಾಬ್ದಾರಿ ವ್ಯವಹಾರ ಎಲ್ಲ ನೀನೇ ನೋಡ್ಕೋಬೇಕಣವ. ಆಗ್ಲಿ ಮಾವಯ್ಯ. ಏನಮ್ಮ ನಾಗು ಆಗ್ಲಿ ಅಂತ ಇಷ್ಟು ಸಲೀಸಾಗಿ ಉಪ್ಪಿಟ್ಟಲ್ಲಮ್ಮ. ಚೆನ್ನಾಗಿ ಹೇಳ್ತೀರಿ ಮಾವಯ್ಯ. ನಮ್ಮ ಮದ್ಗೆ ಬಂದ್ರೆ ಏನ್ ತಿಳ್ಕೊಂಡಿದ್ದೀರಾ? ಈ ಮನೆಗಿಂತ ಎಲ್ಡ್ರಷ್ಟು ದೊಡ್ಡದಾಗಿದ್ರು ಅದನ್ನ ನೋಡ್ಕೊಳ್ಳೋ ಶಕ್ತಿ ಐತೆ ಅಲ್ವೇ ಅದ್ಕಮ್ಮ? ನೋಡ್ದೇನಮ್ಮ, ಇವರಿಗೆಲ್ಲ ನಿನ್ ಮೇಲೆ ಎಷ್ಟೊಂದು ನಂಬಿಕೆ ಇದೆ, ಅಭಿಮಾನ ಇದೆ. ಹೌದಮ್ಮ, ಇವರು ಪ್ರೀತಿ ವಿಶ್ವಾಸನೆಲ್ಲ ಸಂಪಾದಿಸ್ಕೊಂಡು ಹುಟ್ಟದ ಮನೆಗೂ ಮೆಟ್ಟದ ಮನೆಗೂ ಬೆಳಕಾಗಿ ಬಾಳ್ಬೇಕಮ್ಮ, ಇಷ್ಟೇ ಅಮ್ಮ. ತಾರವ ನಾಗು ಒಳಗೆ ಕರ್ಕೊಂಡು ಹೋಗು ಬನ್ನಿ. ನೀವು ಡ್ಯಾಡಿ. ಏನಮ್ಮ ಏನು ಅದೇನ್ ಹೇಳೆ, ಅದೇನ್ ಕೇಳೆ? ಏನ್ರಿ ಅದು, ಏನೇ ಅದು ಮಮ್ಮಿ? ಏನು ಹೇಳೆ? ಹೊಟ್ಟೆ ಹಸು. ನಡಿ ಒಳಕ್ಕೆ.
ಹತ್ರ ತಂಗಿ ಏಟೋತಾಯ್ತು ಇಲ್ಲಿಗೆ ಬಂದು? ಅದ್ಯಾಕಾಗಿ ನೋಡ್ತಿದ್ದೆ? ಏನಿಲ್ಲ, ನಾನು ಬಂದಾಗ್ಲಿಂದ ನೋಡ್ತಾನೆ ಇದ್ದೀನಿ. ಹೊಲದಲ್ಲೂ ನೀನೇ ಕೆಲಸ ಮಾಡ್ತೀಯಾ, ಮನೆಯಲ್ಲೂ ನೀನೇ ಕೆಲಸ ಮಾಡ್ತೀಯಾ, ಯಾಕೆ? ದುಡಿಕೆ ಅಂತಾನೆ ಹುಟ್ಟಿವಿನಿ, ಕೆಲಸ ಮಾಡ್ತೀನಿ, ಅದರಲ್ಲೇನ್ ತಪ್ಪು? ತಪ್ಪೇನೂ ಇಲ್ಲ, ನಾನು ನಿನಗೆ ಸಹಾಯ ಮಾಡ್ಲಾ? ನೀನು ಸಹಾಯ ಕಲ್ತಿರೋ ನೀನು ಕೆಲಸ ಮಾಡಕ್ಕಾಯ್ತದಾ? ಅದೆಲ್ಲ ನಿನ್ಕೆಲ್ಲ ಆಯ್ಕಲ್ಲ ಬಿಡು. ಯಾಕೆ ಓದ್ದವ್ರಿಂದ ಕೆಲಸ ಎಲ್ಲ ಮಾಡಬಾರ್ದು ಅಂತ ಏನಾದ್ರೂ ಇದೆಯಾ? ಅಸರಿ ಬಾವುಂತಮ್ಮ, ನೀನ್ಯಾಕ್ ಓದ್ಲಿಲ್ಲ? ಹೌದು, ನಾನು ಯಾಕೆ ಓದ್ಲಿಲ್ಲ? ಚೆನ್ನಾಗಿತ್ತು. ಹಾಗಂತ ಆ ದೇವ್ರು ನನ್ನ ಹಣೆಯಾಗಿ ಬರೀಲಿಲ್ಲ, ನಾನೇನು ಮಾಡ್ಲಿ? ದೇವ್ರು ನಿನ್ ಹಣೆಲಿ ಚೆನ್ನಾಗೆ ಬರ್ದಿಯಾನೆ, ನಿನಗೆ ಇಂಟ್ರೆಸ್ಟ್ ಇಲ್ಲ ಅಷ್ಟೇ. ಅದೇನೋ ಟಸ್ಟ್ ಪಶು ನನಗೆ ಗೊತ್ತಿಲ್ಲ, ಅದೆಲ್ಲ ನಿನಗಾಯ್ತಾ? ನನಗೆ ಇರೋದಕ್ಕೆ ಮತ್ತೆ ನಾ ಇನ್ನು ಓದ್ತಾ ಇರೋದು. ಓ, ಏಟ್ ಮಾ ಓದ್ಬಿಟ್ಟಿದ್ಯಾ ನೀನು? ಅಟ್ಟೆನಾ ಎಲ್ಡ್ ಹೆಸರದ್ದು ನಮ್ಮಣ್ಣ ಮಾತ್ ಮಾತ್ಕು ಹಿಡ್ದಿಟ್ಟು ಬೈದಿಟ್ಟು ಇಂಗ್ಲಿಷ್ ನಾಗ ಬೈತಾನಲ್ಲ, ಅದೆಲ್ಲ ನಿಂಗ್ ಬರ್ತದಾ? ನಿಮ್ಮಣ್ಣನಿಗಿಂತ ಜಾಸ್ತಿ ಓದಿದೀನಿ, ನಿಮ್ಮಣ್ಣನಿಗಿಂತ ಚೆನ್ನಾಗಿ ಮಾತಾಡ್ತೀನಿ. ಹೌದಾ? ನಮ್ಮಣ್ಣನಿಗಿಂತ ಜಾಸ್ತಿ ಓದಿದ್ಯಾ ನೀನು? ಅಲ್ಲ ಇವಳ ಬಾವಂತಮ್ಮ. ಏ ಬಾವಂತಮ್ಮ, ಯಾಕೆ ಕಣ್ಕಂಡು ಬಾಯ್ ಬಾಯ್ ಬಿಟ್ಕೊಂಡು ನಿಂತ್ಕೊಂಡ್ಬಿಟ್ಟೆ? ಏನಿಲ್ಲ, ನಮ್ಮಣ್ಣ ಈಟ್ ಓದೆ ಅವ್ನಿಗೆ ಈಸ್ಟ್ ಪೊಗರು ಬಡ್ಡಿ ಐದನ್ಗೆ, ನೀನ್ ಈಟ್ ಓದಿ ನಿನ್ಗೆ ಎಷ್ಟು ಪೊಗರು ಅಂತ ಲೆಕ್ಕ. ಹೆಚ್ಚಿಗೆ ಓದ್ದಷ್ಟು ವಿನಯ ವಿಧೇಯತೆ ಜಾಸ್ತಿ ಆಗುತ್ತೆ ಪೆದ್ದು ಪೆದ್ದು. ಅದೆಲ್ಲ ನನಗೂ ಗೊತ್ತೈತೆ. ನಾ ಇಟ್ಟೇ ಟುದ ಇದ್ದಾಗ ನಮ್ಮಪ್ಪನ ಒಂದು ಪದ ಹೇಳ್ಕೊಟ್ಟಿದ್ದ. ಏನದು? ಅದೇನು ಅಂದ್ರೆ, ನೀಲಾಕಾಶಕ್ಕೆ ಚಂದ್ರಭೂಷಣ, ವಿದ್ಯೆಗೆ ವಿನಯ ಭೂಷಣ, ವಿನಯ ಭೂಷಣ. ಭೂಷಣ ನನಗ್ ಜಾಪ್ತ ಇಲ್ಲ. ಏ ಭಾವಂತಮ್ಮ, ನಿನ್ನ ಹತ್ರ ಮಾತಾಡ್ತಾ ಇದ್ರೆ ನನ್ಗೆ ಹೊತ್ತೋಗುದೇ ಗೊತ್ತಾಗೋದಿಲ್ಲ. ಹಂಗ ನಂಗ್ ನಿನ್ ಜೊತೆ ಮಾತಾಡ್ತಿದ್ರೆ ಏನ್ ಅನ್ಸ್ತದೆ ಗೊತ್ತಾ? ಏನ್ ಅನ್ಸುತ್ತೆ? ನನ್ ಕೆಲ್ಸ ನಡೆಯಕ್ಕಿಲ್ಲ. ಏ ಮಹಾ ಮಹಾ ಕೆಲ್ಸ. ಏ ಭಾವಂತಮ್ಮ ನೋಡು, ಹೂವೆಲ್ಲ ಎಷ್ಟು ನಾವು ಅಲ್ಲಿ ಬಿಟ್ಟಿದೆ ಅಲ್ಲ, ನನಗ್ ಕಿತ್ಕೊಡು. ಕೈ 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 ಅಯ್ಯ ಅದ್ಕೆ ತಂಗಿ, ನನ್ ಮೂರ್ತಿ ಎಲ್ಲ ನಾಚಿಕೆ ಹಾಕಿಲ್ಲ ನಿಂಗೆ? ನನಗೆ ನಾಚಿಕೆ ಹಾಕ್ಬೇಕು ಅಂತೀನಿ? ನಾನು ನಿನ್ ಮದ್ವೆ ಆಗೋಳ? ನಾನು ನನ್ನ ಮಹಾ ಕಿತ್ಕೊಡಿದ್ರೆ ಅಷ್ಟೊಂದೇ ಹೋಯ್ತು, ನಾನೇ ಕಿತ್ಕೋತೀನಿ. ಹೋಗು, ನೀನೇ ಕಿತ್ಕೊ ಹೋಗು. ಏನದು 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 ಇಲ್ಲಿ ಕಾಣಿಸ್ತಾ ಇಲ್ಲ? ಬಹಳ ವಿಚಿತ್ರವಾಗಿದೆಯಪ್ಪ. ಯಾವ್ದು? ಹಾವು ನೋಡಿದ್ದ? ಇಲ್ಲ, ನಾನು ಹಿಡ್ಕೊಂಡಿದ್ದ. ಒಂದೇ ಸಮನೆ ಕನ್ನಡಿಲಿ ಯಾಕೆ ಮುಖ ನೋಡ್ಕೋತಿದ್ದೀರಾ? ಚೆನ್ನಾಗಿದ್ದೀರಾ, ಒಳ್ಳೆ ಮನ್ಮಥ ಇದ್ದಾಗೆ. ನಾನ್ ಯಾವ ಮನ್ಮಥ ಬಿಡೆ, ಈ ರಸಿಗಿಂತನಾ? ನಾನಷ್ಟು ಚೆನ್ನಾಗಿದ್ದೀನ? ಆ ರಂಭೆ ತಿಲೋತ್ತಮೆ ಊರ್ವಶಿ ಇವರುಗಳನ್ನೆಲ್ಲ ನಿನ್ನ ಮುಂದೆ ನಿವಾಳ್ಸಾಕ್ ಬಿಡ್ಬೇಕು ಕಣೆ. ಸಾಕ್ ಸುಮ್ನಿರಿ ನೀವು. ಎದುರಿಗಿದ್ದಾಗ ಮಾತ್ರ ನನ್ ಜ್ಞಾಪಕ. ಒಂದ್ ಕಾಗದ ಬರೆಯೋಕ್ಕೂ ಪುರುಸತ್ತೆ ಇಲ್ವೇ ನಿಮಗೆ? ಐ ಆಮ್ ವೆರಿ ಸಾರಿ. ನಾನು ನಾನೇನ್ ಮಾಡ್ಲಿ, ನಿನ್ ಜ್ಞಾಪಕದಲ್ಲಿ ನನ್ ಕೈ ಕಾಲೆ ಓಡ್ತಿರ್ಲಿಲ್ಲ, ಅಷ್ಟೇ ಅಲ್ಲ ನಿದ್ದೆ ಕೂಡ ಬರ್ತಿರ್ಲಿಲ್ಲ. ನಿಮ್ಮೊಬ್ಬರಿಗೆ ನಾ ಹಾಗಾಗ್ತಿತ್ತು? ನನಗೂ ಹಾಗೆ ಕಣ್ರಿ. ಹೌದಾ? ಹಾಗಾದ್ರೆ ನನ್ ಕಂಡ್ರೆ ನಿನ್ಗೆ ಅಷ್ಟೊಂದು ಪ್ರೀತಿನ? ನಾಗು ಬರೀ ಪ್ರೀತಿ ಅಲ್ಲ, ನಿಮ್ಮ ನೋಡ್ಬೇಕು, ನಿಮ್ ಹತ್ರ ಮಾತಾಡ್ಬೇಕು, ನಿಮ್ಗೊಂದು ಪ್ರೆಸೆಂಟ್ ಕೊಡ್ಬೇಕು ಅಂತ ತುದಿಗಾಲ ನಿಂತಿದ್ದೆ. ಹಾಗಾ, ಎಲ್ಲಿ ಎಲ್ಲಿ ಕೊಡು ನೋಡೋಣ. ನಾನು ಏನ್ ತಂದಿದ್ದೀನಿ ಅಂತ ಹೇಳಿ ಆಮೇಲೆ ಕೊಡ್ತೀನಿ. ಹೇಳಬೇಕಾ? ಸರಿ ಬಾಯ್ಲಿ. ಬಾರ ಇಲ್ಲಿ. ಸದಾಶಿವನಿಗೆ ಅದೇ ಧ್ಯಾನ ಅಂತ, ಅದು ಬಿಟ್ಟು ನಿಮಗೆ ಬೇರೆ ಏನು ಗೊತ್ತಿಲ್ಲ. ಏನೇ ಅದು? ಏನು ಏನೇ ಅದು? ತಗೊಳ್ಳಿ. ಓ, ವಾಚ್. ಏನ್ರಿ? ಲವ್ಲಿ ವಾಚ್. ಏನ್ರಿ? ನಾನೊಂದು ಮಾತು ಕೇಳ್ತೀರಿ,
ಹೇಳ್ತೀರಾ? ಕೇಳು. ನಿಮಗೆ ಯಾರನ್ನ ಕಂಡೆ ತುಂಬಾ ಇಷ್ಟ? ನನಗ ಗೌರಿ. ಗೌರಿ ಯಾರದು? ಯಾರು ಅವಳು? ಅವಳಲ್ವೇ ಅದು ನಮ್ಮ ಮನೆ ಕೊಟ್ಟಕೆಲ್ ಕಟ್ಟಿರೋ ಹಸು. ಹಸು ಸಮಾಚಾರ ಯಾರು ಕೇಳಿದ್ರು? ಮನುಷ್ಯರಲ್ಲಿ ನಿಮಗೆ ಯಾರು ಇಷ್ಟ? ಮಹಾತ್ಮ ಗಾಂಧಿ, ಜವಾಹರಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್ ದೇಶಕ್ಕೋಸ್ಕರ ದುಡಿದಂತ ಮಹಾನುಭಾವರು. ಅದು ನನಗೂ ಗೊತ್ತ್ರಿ. ನಮ್ಮನೆಯಲ್ಲಿ ನಿಮಗೆ ಯಾರು ಇಷ್ಟ? ಓಹೋ, ನಿಮ್ಮನೆಯಲ್ಲ, ಫಸ್ಟ್ ನಿಮ್ ಫಾದರ್ ತುಂಬಾ ಒಳ್ಳೆ ಮನುಷ್ಯರು. ನೆಕ್ಸ್ಟ್ ಅದಲ್ಲ, ನಮ್ಮನೆಂದ್ರೆ ಈ ಮನೆ. ಓ, ಈ ಮನೆ ವಿಷಯನ? ಅಯ್ಯೋ, ಹಾಗಂತ ಮೊದಲೇ ಹೇಳಬಾರ್ದಾಗಿತ್ತು. ಹೇಳಿ. ಈ ಮನೆಯಲ್ಲಿ ನಂಬರ್ ಒನ್ ಮಾತೃದೇವೋ ಭವ, ನಂಬರ್ ಟೂ ಪಿತೃದೇವೋ ಭವ, ನಂಬರ್ ತ್ರೀ ನಮ್ಮ ಅಕ್ಕ ತಾರಕ್ಕ, ನಂಬರ್ ಫೋರ್ ನನ್ನ ತಮ್ಮ ಶೇಖರ್. ಇದು ನನ್ನ ಪ್ರೀತಿಯ ಆರ್ಡರ್. ಹೌದು, ನಿಮ್ಮಮ್ಮ, ನಿಮ್ಮಪ್ಪ, ನಿಮ್ಮ ಅಕ್ಕ, ನಿಮ್ ತಮ್ಮ, ಇವರೆಲ್ಲ ನಿಮಗೆ ತುಂಬಾ ಬೇಕಾದವರು. ನಾನಲ್ಲ. ಲಾಗು, ಯಾಕೆ ಕೋಪ ಮಾಡ್ಕೊಂಡ್ಬಿಟ್ಟೆ? ಅಯ್ಯೋಯ್ಯೋ, ನಾನೇನಂದೆ ಅಂತ ಕಣ್ಣೀರ್ ಹಾಕ್ತಾ ಇದೆಯೇ? ಈ ಮನೆಯಲ್ಲಿ ನನಗೆಂಥ ಸ್ಥಾನ ಕೊಟ್ಟಿದ್ದೀರಿ ಅಂತ ತಿಳಿದ್ಮೇಲೆ ಕಣ್ಣೀರ್ ಹಾಕ್ದೆ ಸಂತೋಷ ಪಡ್ಬೇಕೇನು? ಜೀ ಹುಚ್ಚಿ, ನಿಜವಾಗ್ಲೂ ಹೇಳ್ತೀನಿ ಕೇಳೆ. ಬೇರೆ ಯಾರಿಗೂ ನಾನು ಕೊಡದೇ ಇರುವಂತ ಸ್ಥಾನನ ನಿನಗ್ ನಾನು ಕೊಟ್ಟಿದ್ದೀನಿ. ಇದು ಕಣ್ಣೋರ್ಸ ಮಾತಲ್ಲ ತಾನೇ? ಅಲ್ಲ, ಇದು ಮನಪೂರ್ವಕವಾಗಿ ಆಡಿದ ಮಾತು. ಶೇಖರ ಬೇಗ ಬಾರೋ. ಬಂದೇಕು ಅಕ್ಕ, ಬೇಗ ಹಾಲು ತಗೊಂಡು ಬೇಗ ಕಾಫಿ ಮಾಡ್ಕೊ. ಯಾಕೋ ಇಷ್ಟೊತ್ತು? ನಮ್ಮನೆಗೊಂದು ಗಂಡಿರಿ ಬಂದಿಲ್ವಾ? ಯಾರು? ಅದೇ ನಮ್ಮ ಮದ್ಗೆ ತಂಗಿ, ಕೆಲಸ ಮಾಡಕ್ಕೆ ಬಿಡಕಿಲ್ಲ, ಏನಾದ್ರೂ ಕಿತಾಪತಿ ಮಾಡ್ತಾನೆ ಇರ್ತದೆ. ಏನ್ ಭವಂತಮ್ಮ, ತಾರಕ್ ಹತ್ರ ಏನೋ ಚಾಡಿ ಹೇಳ್ತಾ ಇದ್ಯಾ? ಹೇಗಿದೆ ಮೈಗೆ? ಏ ಅತ್ತೆ ತಂಗಿ, ಸುಮ್ ಸುಮ್ಕೆ ಕಾಲ್ ಕರ್ಕೊಂಡ್ ಜಗಳಕ್ ಬಂದಿ, ನಾ ಸುಮ್ ಕಿರಿಕಿಲ್ಲ. ಏನ್ ಮತ್ತ್ಯ? ಕಿವಿ ಕಿತ್ ಕೈ ಕೊಡ್ತೀನಿ. ಯಾಕ್ ಜಗಳ ಮಾಡ್ತಾ ಇದ್ದೀರೋ? ಕಾಫಿ ಕುಡಿ ಬನ್ನಿ. ಕಾಫಿ ಕೊಡಕ? ಏ ಕಾಫಿ ಕುಡಿ. ಬೇಡ, ಕಲ್ಗಚ್ಚು ಕುಡಿ ಹೋಗು. ಮತ್ ಇನ್ನೇನ್ ಮಾಡ್ತಾಳ ಅವಳು? ಕಲ್ಗಚ್ಚು ಕುಡಿಕೆ ಏನೆಲ್ಲ ಮಾಡ್ತಾಳ ಅವಳು? ಬಿಡು, ಬಿಡ್ಬೇಡ ನೀನು. ಅಪ್ಪ ತಾರಕ, ಕಾಫಿ ಕೊಡು, ಇನ್ನೊಂದ್ ಲೋಟ ಕೊಡು. ಯಾರ್ಗೋ? ಅದೇ ಅದ್ಕೆ ಕಣಕ್ಕ ರವಿಯಣ್ಣ, ಆಗ್ಲೇ ಸೇವೆಗೆ ಶುರು ಮಾಡ್ಕೊಂಬಿಟ್ಟ. ಏಯ್, ಯಾಕ ಹಾಗ ನಗ್ತಿದ್ಯಾ ಸುಮ್ಮನಿರ? ನಾನೇನ್ ದನ ಅಂತ ತಿಳ್ಕೊಂಡೇನ? ಹೋಗ ಒಳಕ್ಕೆ. ಅಲ್ವ ರವಿ, ಕಂಟಿ ಹೇಳಾಯ್ತು. ನೀನ್ ಹೆಂಡತಿ ಎದ್ ಬರ್ದೇ ಇದ್ರು ಪರವಾಗಿಲ್ಲ, ಕಾಫಿ ನೀನೇ ತಗೊಂಡೋಗ್ ಕೊಟ್ರೆ ನಗಲ್ವೇನೋ? ಯಾಕ್ ನಗ್ಬೇಕು? ಅವ್ರು ನನಗ್ ಕಾಫಿ ತಂದು ಕೊಡುದು ತಪ್ಪ? ನಾಗವ್ವ, ಹೆಂಡತಿ ಇರೋದು ಗಂಡನ ಸೇವೆಗೆ, ಗಂಡ ಹೆಂಡತಿ ಸೇವೆಗಲ್ಲ. ನಮ್ ಭಾವ ಸತೀವ್ರತ. ಮುಚ್ಚ ಬಾಯಿ, ಅವ್ರಿಗೇನಾದ್ರು ಅಂದ್ರೆ ಹನ್ನೊಂದು ಸ್ಮೃತಿ ನೋಡು. ಲೇ ನಾಗು, ಅವಳೇನೋ ತಮಾಷೆಗೆ ಹಾಗಂದ್ರೆ ನೀನ್ ಅಷ್ಟಕ್ಕೆ ಕೋಪ ಮಾಡ್ಕೋತಿಯಲ್ಲೇ. ಕಾಫಿ ಆರೋಗುತ್ತೆ, ಮೊದಲು ಕುಡಿ. ಕುಡಿ ಅಂತ ಇದ್ದೀರಲ್ಲ, ಕುಡಿಸ್ಬಿಟ್ಟು ಹೋಗಿ. ಗೀತಮ್ಮ, ನಿಮ್ಮ ಅಕ್ಕನ ನೀನ್ ಕುಡಿಸು, ಅವಳು ನಿನ್ ಕಡಿತಾಳೆ, ನೀವಿಬ್ರು ಏನಾದ್ರು ಮಾಡ್ಕೊಳ್ಳಿ. ಯಾಕೆ ಸುಮ್ಮನಿರಿ? ನಿನ್ ಹುಡುಗಾಟ. ಏ ಅಕ್ಕ, ಭಾವ ಪಕ್ಕದಲ್ಲಿದ್ದಾರೆ ಅಂದ ತಕ್ಷಣ ಇಷ್ಟ ಬಂದಾಗ ಮಾತಾಡ್ಬೇಕು ಅಂತ ಇದ್ದೀಯಾ? ಏ, ಇದು ನನ್ ಮನೆ ಕಣೆ, ನನ್ನ ಇಷ್ಟ. ಇದು ನಿನ್ ಮನೆ ಮಾತ್ರ ಅಲ್ಲ, ಇಲ್ಲಿರೋರಿಗೆಲ್ಲ ಸೇರಿರೋ ಮನೆ. ಓಹೋ, ತವ್ರ ಮನೆಗ್ ಬಂದು ಅಧಿಕಾರ ನಡ್ಸೋಕ್ ನೋಡ್ತಿದ್ದೀರಾ? ನಾಗವೇಣಿ, ನೀನ್ ಈ ಮನೆ ಸೊಸೆ ಕಣೆ, ನೀನ್ ಇಲ್ಲಿ ಯಾರಿಗೂ ಅತ್ತೆ ಅಲ್ಲ. ನಾಗವೇಣಿ, ಯಾಕೆ ಹೀಗ್ ದುಡುಕ್ ಮಾತಾಡ್ತಾ ಇದೀಯಾ? ಬೇಡಮ್ಮ ಬೇಡ, ನೋಡು, ತವ್ರ ಮನೆ ಹೆಸರು, ಅತ್ತೆ ಮನೆ ಕೀರ್ತಿ ಎರಡನ್ನು ಉಳಿಸ್ಕೋಬೇಕಮ್ಮ, ಉಳಿಸ್ಕೋಬೇಕು. ತಾಯಿ ತಿಳುವಳಿಕೆ ಇಲ್ದ ಹುಡುಗಿ ದುಡುಕ್ ಮಾತಾಡ್ಬಿಟ್ಲು, ದಯವಿಟ್ಟು ಕ್ಷಮಿಸ್ಬಿಡಮ್ಮ. ಬಿಡಿದೆ ಅವರು, ಅವಳು ನಮ್ಮ ಮಗಳಂಗೆ ತಾನೆ. ಸರಿ ಮನೆಗೆ ಮನೆ ಹೋಗು.
ಮನೆ ಹೋಗು ಅತ್ತೆ ತಂಗಿ, ಕೆಲಸ ಮಾಡ್ಬೇಕು ಮನೆ ಹೋಗು, ಹೋಗು ಮನೆಗೆ. ಮನೆ ಹೋಗು ನಾನು ಆಮೇಲೆ ಬರ್ತೀನಿ, ನಿಮ್ ಮನೆಗೆ ಹೋಗು ನಾನು ಆಮೇಲೆ ಬರ್ತೀನಿ, ಹೋಗು ಅತ್ತೆ ತಂಗಿ. ಕಬ್ಬನ್ ಗದ್ದೆ ಎಲ್ಲ ಹೆಂಗ್ ಒಣಗಿದೆ ನೋಡ್ರ, ಸರಿಯಾಗಿ ನೀರ್ ಕಟ್ರು. ಓ ಏನಪ್ಪ ಶೇಖರ, ನಮಸ್ಕಾರ ಗೌಡ್ರಿ. ನಮಸ್ಕಾರ ನಮಸ್ಕಾರ. ಏನ್ ನಿಮ್ ಅಣ್ಣನಿಗೇನು ಪುರ್ಸತ್ ಆಗ್ಲಿಲ್ವಾ ಕೆಲ್ಸಕ್ ಬರಕ್ಕೆ? ಎಲ್ಲಿ ಗೌಡ್ರೆ, ಹೊಸ ಸಂಸಾರ ಹೊಸ ಹೆಡ್ತಿ, ಯಾಗಾಯ್ತದ ಹೇಳಿ. ಅದ ಸರಿ, ಆ ಹಳೆ ಲೆಕ್ಕ ಹಳೆ ಬಾಕಿನೆಲ್ಲ ಬರೆಯೋರು ಯಾರೋ? ಚೆನ್ನಾಗಿ ಹೇಳ್ತೀರಾ ಗೌಡ್ರಿ. ಸೊಸೈಟಿ ಅಧ್ಯಕ್ಷರು ನೀವು, ನಿಮ್ ಕೈ ಕಳೆ ಕೆಲಸ ಮಾಡೋನು ನಮ್ಮ ಅಣ್ಣ. ಈ ಪ್ರಶ್ನೆಗೆ ಅವನು ಉತ್ತರ ಹೇಳ್ಬೇಕೆ ಹೊರ್ತು ನಾನ ಹೇಳಕಾಯ್ತದೆ. ತಂಗಿ ಸುಮ್ನೆ ಪದರ್ ಕೊಡ್ತೀಯಾ, ಹೋಗಾಚೆ. ಶೇಖರ ಯಾರಿ ಹುಡುಗಿ, ತುಂಬಾ ಮುದ್ದು ಮುದ್ದಾಗಿದ್ದಾಳಲ್ಲ. ಬಾವುಂತಮ್ಮ ಯಾರಿದ್ದಡಿಯಾ, ದುರ್ಗುಟ್ಕೊಂಡು ನೋಡ್ತಾ ಇದ್ದಾನಲ್ಲ. ಪರವಾಗಿಲ್ವೇ, ನಾಲ್ಗೆ ಬಲು ಚುರುಕಾಗಿದೆ. ನಾಲ್ಗೆ ಅಲ್ಲ, ಬುದ್ಧಿನ ಚುರುಕಾಗಿದೆ. ಹೇಗೀತ ದೊಡ್ಡವ್ರ ಹತ್ರ ಮಾತಾಡೋದು? ದೊಡ್ಡವರಾಗದು ಅಂಜಲ್ಲಿ ಐಶ್ವರ್ಯದಲ್ಲ ಅಲ್ಲ, ನಡವಳಿಕೆ ನಡವಳಿಕೆ ಅಲ್ರಿ. ಏ ಹುಡುಗಿ ಮುಚ್ಚ ಬಾಯಿ, ನನಗೆ ಉಪದೇಶ ಮಾಡಕ್ ಬಂದ್ಬಿಟ್ಲು. ಯಾಕೆ ಬಿಚ್ಚಬೇಕು ಯಾರು? ನೋಡ್ರೆ ಕೊಪ್ಸ್ಕೋಬೇಡಿ, ಇವಳು ನಮ್ಮ ಮತ್ತೆ ತಂಗಿ, ಮಾತನ್ ಬಜಾರಿ. ನೀವ್ ಹೋಗಿ 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 ಚೋಟದ ಅವಳ ಇವಳೇ ಇಷ್ಟು ನಿನ್ ಇವಳ ಅಕ್ಕ ಇನ್ನ. ಇದೇನ್ ಪಟ್ಟಣ ಅನ್ಕೊಂಬಿಟ್ಟ, ನೀನ್ ಆಡ್ದ ಗಾಣಕ್ಕೆ ಕುಡ್ದ ಕುಣಿಯಕ್ಕೆ, ಇದು ಹಳ್ಳಿ, ಮಾತಾಡ್ಬೇಕಾದ್ರೆ ಹುಷಾರಾಗಿರ್ಬೇಕು. ಅವನು ಊರ್ಗೆ ಹಿರಿಯ, ಅವನ್ ಬಗ್ಗೆ ಹಂಗ ಮಾತಾಡೋದು? ಹಿರಿಯ ಅವನು, ಅವ್ನ ಕಣ್ಣೋಡ ತಕ್ಷಣ ಗೊತ್ತಾಗುತ್ತೆ ಎಂತ ದೊಡ್ಡ ಮನುಷ್ಯ. ಕಣ್ಣೋಡ ತಕ್ಷಣ ಎಲ್ಲ ಗೊತ್ತಾಗ್ಬಿಡ್ತದ? ಹಾಗಾದ್ರೆ ನನ್ ಕಣ್ಣೋಡ ಹೇಳು ಎಲ್ಲಿ ತಿರುಗು. ಕಣ್ಬಿಡು, ನೀನು ತುಂಬಾ ಒಳ್ಳೆಯವನು, ಕುರಿ ಅಂತವನು, ಹುಲಿ ಅಂತ ಹೆಂಡತಿ ಸಿಗ್ತಾಳೆ. ಆಮೇಲೆ ಸಾಕು ಸಾಕು ಸಾಕು, ಈಗ ನಾನ್ ನಿನ್ ವಿಷಯ ಸ್ವಲ್ಪ ಹೇಳ. ನಿನಗೂ ಬರ್ತಾ ಹೇಳು ಹೇಳು. ಇದಿಡ್ಕೋ ಇದನ್ನ, ಕಣ್ಣು ಮುಚ್ಕೋ, ಎರಡು ಮುಚ್ಕೋ. ನೀನು ತುಂಬಾ ಒಳ್ಳೆಯವಳು, ಸ್ವಲ್ಪ ಇಲಿ ಇದ್ದಾಗಿದ್ಯಾ, ಇಲಿ ಇದ್ದಾಗಿದ್ಯಾ ಅಂದೆ. ಚಿನ್ಕುಳ್ಳಿ ಮಾತಾಡ್ದಾಗ ಮಾತಾಡ್ತೀಯ, ನಿನ್ ಸಹವಾಸ ತುಂಬಾ ಕೆಟ್ಟದ್ದು. ಅತ್ತೆಗೆ ತಂಗಿ ನಿನ್ನ ಆಟ ನಡೆಯೋದಿಲ್ಲ, ಓಡು ಬೇಗನೆ. ಅತ್ತೆಯ ಮಗಳ ಬೆಳೆ ಇಲ್ಲಿ ಬೇಯೋದಿಲ್ಲ, ಹೋಗೆ ಸುಮ್ಮನೆ. ಅತ್ತೆಗೆ ತಂಗಿ ನಿನ್ನ ಆಟ ನಡೆಯೋದಿಲ್ಲ, ಓಡು ಬೇಗನೆ. ಅತ್ತೆಯ ಮಗಳ ಬೆಳೆ ಇಲ್ಲಿ ಬೇಯೋದಿಲ್ಲ, ಹೋಗೆ ಸುಮ್ಮನೆ. ಬಿರುಗಾಳಿ ಬಂದಂತೆ ಬಂದೆ ಏಕಿಲ್ಲಿ, ಬಿರುಸಾದ ಮಾತೇಕೆ ಇಂದು ನನ್ನಲ್ಲಿ. ಭಾವನ ತಮ್ಮ ಭಾವನ ತಮ್ಮ, ನಿನ್ನ ಆಟ ನಡೆಯೋದಿಲ್ಲ ನಿನ್ನ ಕಾಣನೆ. ಮಾವನ ಮಗನ ಬೆಳೆ ಇಲ್ಲಿ ಬೇಯೋದಿಲ್ಲ, ಬಾರು ಸುಮ್ಮನೆ. ಭಾವನ ತಮ್ಮ ನಿನ್ನ ಆಟ ನಡೆಯೋದಿಲ್ಲ. ಬೇಯೋದಿಲ್ಲ ಬಾರು ಸುಮ್ಮನೆ.
ಮಾತು ಕೇಳಲೆಂದೆ ಬಳಿಗೆ ಬರುವನು ನಿನಗಾಗಿ ಎಲ್ಲೋ ಇರುವ ನಲ್ಲನೊಬ್ಬನು ಅವನು ನಿನ್ನ ಮಾತು ಕೇಳಲೆಂದೆ ಬಳಿಗೆ ಬರುವನು ಆಗ ಹೀಗೆ ಆಡಬೇಡ ಪಾಪ ಅವನ ಕಾಡಬೇಡ ಆಗ ಹೀಗೆ ಆಡಬೇಡ ಪಾಪ ಅವನ ಕಾಡಬೇಡ ಗಂಡು ಬಿರಿಯಂತೆ ಆಡಿ ಹೆದರಿಸಬೇಡ ಅತ್ತಿಗೆ ತಂಗಿ ಅತ್ತಿಗೆ ತಂಗಿ ನಿನ್ನ ಆಟ ನಡೆಯೋದಿಲ್ಲ ಓಡು ಬೇಗನೆ ಅತ್ತೆಯ ಮಗಳ ಬೆಳೆ ಇಲ್ಲಿ ಬೇಯೋದಿಲ್ಲ ಹೋಗೆ ಸುಮ್ಮನೆ ಅತ್ತಿಗೆ ತಂಗಿ ಭಾವನ ತಮ್ಮ ಅತ್ತಿಗೆ ತಂಗಿ ಭಾವನ ತಮ್ಮ ಅತ್ತಿಗೆ ತಂಗಿ ಭಾವನ ತಮ್ಮ ಆಟ ನಡೆಯೋದಿಲ್ಲ ಓಡು ಬೇಗನೆ ಅತ್ತೆ ಮಗಳ ಬೆಳೆ ಇಲ್ಲಿ ಬೇಯೋದಿಲ್ಲ ಹೋಗೆ ಸುಮ್ಮನೆ ಅತ್ತಿಗೆ ತಂಗಿ ಭಾವನ ತಮ್ಮ ಅತ್ತಿಗೆ ತಂಗಿ ಭಾವನ ತಮ್ಮ ಅತ್ತಿಗೆ ತಂಗಿ ಭಾವನ ತಮ್ಮ ಅತ್ತಿಗೆ ತಂಗಿ ಭಾವನ ತಮ್ಮ ಅತ್ತಿಗೆ ತಂಗಿ ಭಾವನ ಯಜಮಾನ್ರೆ ನಮಸ್ಕಾರ ಯಜಮಾನ್ರೆ ಯಜಮಾನ್ರೆ ನಿಮಗೆ ಹೇಳ್ತಾ ಇರೋದು ನಮಸ್ಕಾರ ಅಂದೆ ಅಲ್ಲ ಎಷ್ಟು ದಿನ ಆಯ್ತು ನಿಮ್ಮನ್ನ ನೋಡಿ ಏನು ಸಮಾಚಾರ ಯಾವಾಗ ಬಂದ್ರಿ ಊರಿಗೆ ಏನು ನಿಂತ್ಬಿಟ್ಟಿರಲ್ಲ ಬನ್ನಿ ಬನ್ನಿ ಎಲ್ಲ ಮನೆಯಲ್ಲ ಆರೋಗ್ಯ ತಾನೇ ಎಲ್ಲ ಚೆನ್ನಾಗಿದ್ದೀರಾ ಬೇರರ್ ಏನ್ ತಗೊಳ್ಳ ತಿಂಡಿ ಏನು ಬೇಡ ಅಲ್ಲ ರೀ ಬರ್ತಾ ಬರ್ತಾ ಈ ಹೋಟ್ಲುಗಳಲ್ಲಿ ತಿಂಡಿ ಬೆಲೆ ಬಹಳ ಜಾಸ್ತಿ ಆಗ್ಬಿಟ್ಟಿದೆ ಏನಪ್ಪ ಸ್ವೀಟ್ ಏನಿದೆ ಸ್ವೀಟ್ ಏನು ಬೇಡ ಕಾಫಿ ಕೊಡಪ್ಪ ನೀವು ತಿಂದಿರಬೇಕು ಯಜಮಾನ್ರೆ ನಮ್ಮ ಹೋಟ್ಲಿಗೆ ಬಂದ್ಮೇಲೆ ಸ್ವೀಟ್ ತಗೊಳ್ಳದೆ ಹೋಗಕ್ಕೆ ಸಾಧ್ಯವೇ ಇಲ್ಲ ನೋಡಪ್ಪ ಒಂದು ಕೆಲಸ ಮಾಡು ಒಂದೆರಡು ಪ್ಲೇಟ್ ಜಾಮೂನು ಒಂದೊಂದು ಪ್ಲೇಟಲ್ಲಿ ಎರಡೆರಡು ಜಾಮೂನು ಒಂದೆರಡು ಬಾಸುಂದಿ ಒಂದೆರಡು ಕೇಸರಿ ಬಾತು ಆಮೇಲೆ ರವೆ ದೋಸೆ ಬಿಸಿ ಬಿಸಿ ಆಗಿರಲಿ ಅಂತ ಹೇಳು ನನಗೇನು ತೊಳಗಡೆ ಹೇಳು ಗೊತ್ತಾಯ್ತಾ ಒಂದೆರಡು ಮಂಗಳೂರು ಬೋಂಡ ಒಂದ್ ನಾಲ್ಕು ನಾಲ್ಕು ಉದ್ದಿನೋಡೆ ಹೋಗು 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 ಏನಪ್ಪ ಹಾಗೆ ಎರಡು ಲೋಟ ಓವಲ್ತೀನಿ ತೊಗೊಂಡ್ಬಂದ್ಬಿಡು ಯಜಮಾನ್ರೆ ನನಗ್ ಚಿಕ್ಕ ವಯಸ್ಸು ನಿನ್ಲು ಕಾಫಿ ಅಂದ್ರೆ ಆಗಲ್ಲ ಯಾವಾಗ್ಲೂ ನಾನು ಹಾರ್ಲಿಕ್ಸ್ ಓವಲ್ತಿನೋ ಎರಡನ್ನೇ ಕುಡಿಯೋದು ಹೌದು ನೀವ್ ಯಾರು ಅಂತ ಪರಿಚಯವೇ ಆಗ್ಲಿಲ್ವಲ್ಲ ನಂಗೆ ಶಾಮರಾಯರ್ ಮಗ ಯಾವ ಶಾಮರಾಯರ್ಲಿ ಬಂಗ್ಲೆ ಶಾಮರಾಯರು ಯಾವ ಬಂಗ್ಲೆ ರೀ ಕಾಸು ಬಂಗ್ಲೆ ಏನ್ ಯಜಮಾನ್ರೆ ಮೈಸೂರಿಗೆ ಬಂದಿದ್ರಿ ನಮ್ ಮನೇಲಿ ನಾಲ್ಕು ದಿವಸ ಇದ್ರಿ ಸರಿಯಾಗಿ ಎರಡೆರಡು ಹೊತ್ತು ಇಳಿಸ್ತಾ ಇದ್ರಿ ನಾಲ್ಕು ದಿವಸ ಚಾಂಡ ಊರಿದ್ರಿ ಎಲ್ಲ ಮರ್ತ್ಬಿಟ್ರ ನಾನು ಮೈಸೂರೇ ನೋಡಿಲ್ವಲ್ರಿ
ನೋಡ್ದೇನಂತೆ ನಾನ್ ಕರ್ಕೊಂಡು ಹೋಗಿ ತೋರಿಸ್ತೀನಿ. ಇಡು ಇಡು ಇಡು, ಜಾಮೂನ್ ತಂದಿದೀಯಾ? ಒಡೆ ಎಲ್ಲ ತಂದಿದ್ದೀರಾ? ಇಡು ಇಡು ಜಾಮೂನು. ಒಡೆ 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 ಯಜಮಾನ್ರು ಒಡೆ. ದೋಸೆ ಇಲ್ಲಪ್ಪ, ಇದು ನನ್ ದೋಸೆ, ನನ್ ದೋಸೆ. ಯಜಮಾನ್ರ ದೋಸೆ ಅಲ್ಲಿ. ಅಲ್ಲ, ನನ್ನನ್ನು ಯಾರು ಅಂತ ತಿಳ್ಕೊಂಡು ಇಷ್ಟೊಂದು ಉಪಚಾರ ಮಾಡ್ತಿದ್ದೀರಲ್ಲ, ನನಗೆ ನಿಮ್ ಪರಿಚಯನೇ ಇಲ್ವಲ್ಲ. ಅಷ್ಟೊತ್ತಿಂದ ಇಬ್ರು ಮಾತಾಡ್ತಾ ಇದ್ದೀವಿ, ಪರಿಚಯ ಇಲ್ಲ ಅಂತ ಹೇಳ್ತಿರಲ್ಲ. ಯಜಮಾನ್ರೆ ತಗೊಳ್ಳಿ, ಮೊದಲು ತಗೊಳ್ಳಿ. ಹೌದು, ಈಗ ನೀವೇನ್ ಮಾಡ್ತಾ ಇದ್ದೀರಾ? ಈಗ ದೋಸೆ ತಿಂತಾ ಇದ್ದೀನಿ. ಅದು ಗೊತ್ತು ರೀ, ಏನ್ ಕೆಲಸ ಮಾಡ್ತಿದ್ದೀರಾ ಅಂತ. ಅಯ್ಯೋ, ಅದೊಂದು ದೊಡ್ಡ ಕತೆ. ಬೊಂಬಾಯಿಂದ ಒಬ್ಬನ್ ಕರ್ಕೊಂಡ್ಬಂದು ಚಿಟ್ ಫಂಡ್ ಅಂತ ಶುರು ಮಾಡಿದ್ದೆ. ಚಿಟಿಕೆ ಹೊಡೆಯೋದ್ರೊಳಗೆ ಹಣ ಮಾಡ್ಕೊಂಡು ಹೊರಟೋದ. ಕಲ್ಕತ್ತಾದಿಂದ ಒಬ್ಬನ್ ಕರ್ಕೊಂಡ್ಬಂದು 1 ರೂಪಾಯಿ ಬ್ಯಾಂಕ್ ಅಂತ ಶುರು ಮಾಡಿದ್ದೆ. ಒಂದೇ ತಿಂಗಳು 1 ಲಕ್ಷ ರೂಪಾಯಿ ಸಂಪಾದನೆ ಮಾಡಿ ಅಡ್ರೆಸ್ ಇಲ್ಲ ಹೊರಟೋದ. ಡೆಲ್ಲಿಯಿಂದ ಒಬ್ಬನ್ ಕರ್ಕೊಂಡ್ಬಂದು ಶುಗರ್ ಫ್ಯಾಕ್ಟರಿ ಶುರು ಮಾಡ್ಸೋಣ ಅಂತ ಶೇರ್ ಕಲೆಕ್ಷನ್ ಮಾಡಿಸ್ಕೊಟ್ಟೆ. 5 ನಿಮಿಷ 50,000 ರೂಪಾಯಿ ಸಂಪಾದನೆ ಮಾಡಿ ನೆಗದು ಬಿದ್ದೋದ. ಅಯ್ಯೋ, ಇಂಥ ಕೆಲಸ ಎಷ್ಟೋ ಮಾಡಿ ನೀನೆ. ತಿನ್ನಿ ತಿನ್ನಿ. ತಗೊಳ್ಳಿ ತಗೊಳ್ಳಿ. ಗೌಡ್ರೆ, ನಾನ್ ಸ್ವಲ್ಪ ಇಲ್ಲೇ ಹೋಗ್ಬಿಡ್ತೀನಿ. ಎಲ್ಲಿಗೆ? ಹೋಗ್ಬನ್ನಿ ಹೋಗ್ಬನ್ನಿ, ಬಂದ್ಬಿಡ್ತೀನಿ. ಬನ್ನಿ ಬನ್ನಿ ಬನ್ನಿ. ಏನ್ರಿ, 22 ರೂಪಾಯಿ 65 ಪೈಸಾನಾ? ಹೌದು ಸರ್. ಇಲ್ಲಿ ಕೂತಿದ್ರಲ್ಲ, ಅವ್ರಿಗೆ ಬಂದ್ಬಿಡ್ತಾರೆ. ಅವ್ರೇನ್ ಬರ್ತಾರೆ? ನೀವೇ ಕೊಡ್ತೀರಾ ಅಂತ ಹೇಳಿದ್ರು. ಕೊಟ್ಟ ಕೈ ಮಗನೇ, ಎಲ್ಲಿ ಹೋಗ್ತೀಯೋ? ಎಲ್ಲ ಕಳ್ಳನ ಮಗನೇ, ಇಳಿಯ ಕಡೆಗೆ. ಹ್ಮ್, ಇಳಿದ್ರೆ ಹೊಡಿತೀರಾ? ಹೊಡೆಯಲ್ಲ ಅಂದ್ರೆ ಇಳಿತೀನಿ. ಹೊಡೆಯಲ್ಲ ಇಳಿ. ನಿಮ್ಮ ಅಪ್ರಾಯ ಹೊಡೆಯಲ್ವಾ? ನಮ್ಮ ಅಪ್ರಾಯ ಹೊಡೆಯಲ್ಲ ಇಳಿಯೋ. ಅಲ್ಲ ಕಣಯ್ಯ, 3 ಮೆಣಸಿನಕಾಯಿ ಉದ್ದ ಇದ್ರು ಭಾರಿ ಕಿಲಾಡಿ ಇದೀಯ ನೀನು. ಥ್ಯಾಂಕ್ ಯು ಫಾರ್ ಯುವರ್ ಕಾಂಪ್ಲಿಮೆಂಟ್ಸ್. ಇಂಗ್ಲಿಷ್ ಬೇರೆ ಬರುತ್ತಾ ನಿನಗೆ? ಬಿ ಎ ಓದಿದ ಮೇಲೆ ಇಂಗ್ಲಿಷ್ ಬರದೇ ಇರ್ತೀಯಾ? ಬಿ ಎ ಓದಿದೀಯಾ? ಬಲೆ 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 ಬಲೆ. ಏನ್ ಬಲೆ 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 ಬಲೆ? ಮಾಡಕ್ ಕೆಲ್ಸವಿಲ್ಲ, ಖರ್ಚಕ್ ಕಾಸಿಲ್ಲ. ಇಂಥ ಕೆಲಸ ಮಾಡಿದ್ರೆ ಯಾರ ತಾನೇ ಖರ್ಚಕ್ ಕಾಸು ಕೊಡ್ತಾರೆ ನೋಡು. ಒಳ್ಳೆ ಕೆಲಸ ಮಾಡತ್ತೀನಿ, ನಾನೊಂದ್ ಕೆಲಸ ಕೊಡ್ತೀನಿ. ಮಾಡ್ತೀಯಾ? ಯಾರು ಒಳ್ಳೆ ಕೆಲಸ ಕೊಟ್ರೆ ಕೆಟ್ಟ ಕೆಲಸ ಮಾಡ್ತಾರೆ? ಅದೇ ಆ ಸಕ್ಕರೆ ಕಾರ್ಖಾನೆ ವಿಷಯ ಹೇಳ್ತಾ ಇದೆಯಲ್ಲ, ನಿನಗೆ ಚೆನ್ನಾಗ್ ಗೊತ್ತಾ? ಅಯ್ಯೋ, ನಮ್ ತಾತ ಸತ್ತಿದ್ದೆ ಸಕ್ಕರೆ ಕಾಯಿಲೆಯಿಂದ. ನಾನು ಹುಟ್ಟಿದ್ದೆ ಮಂಡ್ಯ ಸಕ್ಕರೆ ಕಾರ್ಖಾನೆ ಕ್ವಾರ್ಟರ್ಸ್ ಅಲ್ಲಿ. ನೋಡ, ನಾನ್ ನಮ್ಮ ಹಳ್ಳಿಲಿ ಒಂದ್ ಸಕ್ಕರೆ ಕಾರ್ಖಾನೆ ಶುರು ಮಾಡೋಣ ಅಂತಿದ್ದೀನಿ. ಅದಕ್ಕೆ ನಿನ್ನನ್ನ ಸಕ್ಕರೆ ಟ್ರ್ಯಾಕ್ ತಗೋಣ ಅಂತ ತೀರ್ಮಾನ ಮಾಡಿ. ನಿನ್ನಂಥವನ್ನೇ ಹುಡುಕ್ತಿದ್ದೆ, ಸರಿಯಾಗಿ ಸಿಕ್ಕಿಬಿಟ್ಟೆ. ಅಂದಾಗ ನಿನ್ನ ಹೆಸರೇನು? ನನ್ನ ಹೆಸರು ದತ್ತಾತ್ರೇಯ ಅಂತ. ಎಲ್ರು ನನ್ನ ದತ್ತು ದತ್ತು ಅಂತ. ಅಯ್ಯ ದತ್ತು, ತಗೋ ನನ್ನ ಅಡ್ರೆಸ್. ಆದಷ್ಟು ಬೇಗ ನಮ್ಮ ಹಳ್ಳಿಗೆ ಬಂದ್ಬಿಡ್ಬೇಕು. ಬರ್ತಿದ್ದಾನೆ? ಬರ್ತ ಬಿಡ್ಬೇಡ, ನಿನ್ನ ಕಾಯ್ತಾ ಇರ್ತೀನಿ. ಖರ್ಚು ಬೇಕಲ್ವಾ? ಇಟ್ಕೋ, 5 ರೂಪಾಯಿ ಇಟ್ಕೋ. ಇರ್ಲಿ ಇರ್ಲಿ ಇರ್ಲಿ. ದತ್ತು ಒಳ್ಳೆ ಗಿರಾಕಿ ಹಳ್ಳಿಗ್ ಬಿತ್ತು. ಬಿ ಎ ಅಂದ ತಕ್ಷಣ ಬ್ಯಾಚುಲರ್ ಆಫ್ ಆರ್ಟ್ಸ್ ಅನ್ಕೊಂಡ್ಬಿಟ್ರು. ಈ ಬಿ ಎ ಬೇವರ್ಸಿ ಆಸಾಮಿ. ಬರೋಣ್ಮೆ ಬೀಗ್ರೆ, ಬರ್ತೀರಾ? ನಮ್ಮನೇಲಿ ಉಪಚಾರದಾಗ ಏನಾರು ಹೆಚ್ಚು ಕಡಿಮೆ ಆಗಿದ್ರೆ ಅದನ್ನ ಮನಸ್ಸಾಗ ಮಡಿಕೋಬೇಕು. ಇದೇನ್ ಹೀಗಂತೀರಿ? ಏನ್ ಉಪಚಾರ ಕಡಿಮೆ ಆಯ್ತೆ? ರಾಜೋಪಚಾರ. ನಿಜವಾಗಿ ಹೇಳ್ಬೇಕು ಅಂದ್ರೆ ಆ ಸಿಟಿಲಿ ಬೆರ್ಕೆ ತುಪ್ಪ ತಿಂದು 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 ನಾಲ್ಗೆ ಕೆರೆತ ಹೆಚ್ಚಾಗೋಗಿತ್ತು. ನಿಮ್ಮ ಮನೆ ಹಸನ್ ತುಪ್ಪ ತಿಂದ ಮೇಲೆ ಹಲ್ಲಿನ ಬುಡ ಗಟ್ಟಿ ಆಯ್ತು. ಮಾವಯ್ಯ, ಒಂದ್ ಕೆಲಸ ಮಾಡಿ, ನೀವು ಇಲ್ಲೇ ಬಿಡಿ. ಇರ್ತಾರೆ
ಇರ್ತಾರೆ ಈ ಹಳ್ಳಿಲಿ. ಏ ಅತ್ತಿಗೆ ತಂಗಿ, ನೀನ್ ಬೇಕಾದ್ರೆ ಪಟ್ಟಣಕ್ಕೆ ಹೋಗು, ಬಿಡುಗಾಡಿ. ಏ ಫೂಲ್, ಇದ್ ಮಾತಾಡೋ ರೀತಿಯೇನೋ, ನಿಂಗ್ ಮರ್ಯಾದೆ ಗೊತ್ತಿಲ್ಲ, ಸುಮ್ಮನ. ಏನಣ್ಣ ಅದು, ಮಾತ್ ಮಾತ್ಕು ಮರವಾದೆ ಮರವಾದೆ ಅಂತೀಯಲ್ಲ, ನಿನ್ಗೊಬ್ಬನಿಗೆ ಮರವಾದೆ ಗೊತ್ತಿರೋದು? ನೀನ್ ಒಬ್ನೇ ಓದಿರೋನು. ಸಾಕ್ ಸುಮ್ಮನಿರು, ಯಾವಾಗ ನೋಡುದು ನೀವಿಬ್ರು ಜಗಳ ಮಾಡದೆ ಕೆಲ್ಸ. ಬೀಗ್ರೆ, ಏನು ಒಂದು ಮುಖ್ಯವಾದ ವಿಷಯ. ಏನ್ ಹೇಳಿ? ಏನು ಇಲ್ಲ, ನನ್ ಮಗಳನ್ನ ಅವರ ಅಮ್ಮ ಚಿಕ್ಕನಿಂದ ಮುದ್ದ ಬೆಳೆಸ್ಬಿಟ್ಟಿದ್ದಾಳೆ. ಅವಳ ಮಾತಿನಲ್ಲಿ ಸ್ವಲ್ಪ ಧೋರಣೆ ಕಾಣಬಹುದು, ದಯವಿಟ್ಟು ಅದನ್ನ ಮನ್ನಿಸ್ಬಿಡ್ಬೇಕು. ಆಯ್ತರ ಹೇಳಿ. ನಾವು ಎಣ್ಣೆ ತೋರು ಬೀಗ್ರೆ, ನೀವೇನು ಯೋಚನೆ ಮಾಡ್ಬೇಡಿ, ಸಂತೋಷ ಓಟ್ ಬಂದ ಸಂತೋಷ. ನಾಗು ಸ್ವಲ್ಪ ಬಾ. ನಾಗು, ನೀನೀಗ ಕಾಲಿಟ್ಟು ಮನೆ ಸ್ವತ್ತಾಗಿದೀಯ, ಪರಿಸ್ಥಿತಿಗಳನ್ನ ನೋಡ್ಕೊಂಡು ಎಚ್ಚರಿಕೆಯಿಂದ ನುಡಿಬೇಕು, ನಡಿಬೇಕಮ್ಮ. ಆಗ್ಲಿಯಪ್ಪ. ನಾಗು, ನಿಮ್ಮತ್ತೆ ಮಾವನ ಚೆನ್ನಾಗಿ ನೋಡ್ಕೊಮ್ಮ, ವಾರಕ್ಕೊಂದ್ಸತಿ ತಪ್ತಿ ಕಾಂದ ಬರಿತಿರು. ಆಗ್ಲಿ ಅಮ್ಮ. ಏನ್ ಮಮ್ಮಿ, ನಿನ್ ಮುದ್ದು ಮಗಳು ನಿನ್ ಹೇಳಿದ್ದಕ್ಕೆಲ್ಲ ಇಷ್ಟು ಸಲೀಸಾಗಿ ಆಗ್ಲಿ ಆಗ್ಲಿ ಅಂತ ಹೇಳ್ತಾ ಇದ್ದಾಳಲ್ಲ. ಸುಮ್ಮನಿರಿ, ನಡಿ ನಡಿ ಹೋಗೋಣ. ಹೋಗ್ಬರ್ತೀನಿ. ನೋಡಿದ್ದು ಹುಡುಗ, ಇದೇ ನನ್ ಕೆಲ್ಸ ನೋಡು. ಮೇಲ್ಗಡೆ ತಲೆ ಇದ್ದಿದ್ರಿಂದ ಒಳಗಡೆ ತಲೆ ಉಳ್ಕೋತು, ಇಲ್ದೆ ಇದ್ದಿದ್ರೆ ನೀ ನೋಡಿದ ಕಲ್ಲು ನನ್ ತಲೆ ಒಳಗ್ ಹೋಗಿ ಅದು ತೂತಾಗಿ ರಕ್ತ ಚೆಲ್ಲಿ ನಾನ್ ಸತ್ತೋಗಿದ್ದಿದ್ರೆ ನಮ್ಮ ದೇಶಕ್ಕೆ ಎಷ್ಟು ನಷ್ಟ ಆಗ್ತಾ ಇತ್ತು ಗೊತ್ತಾ? ಏನೋ ಹುಡುಗಿ ಅಂತ ಬಿಟ್ಟಿದೀನಿ, ಹುಡುಗ ಏನಾದ್ರು ಆಗಿದ್ದಿದ್ರೆ ಹೊಡೆದು ಗಡವ ಮಾಡ ಕೊಡ್ತಾ ಇದ್ದೆ. ಎಲ್ಲಿಗೆ ಹೋಗದು? ಜಡೆ ಹೇಳಿತಿಯ, ನಾನ್ ಯಾರು ಗೊತ್ತಾ? ಗೊತ್ತು, ಮರದ ಮೇಲೆ ಇರ್ಬೇಕಾದ ಕೋತಿ ಅಂತ. ಏನಂದೆ, ಕೋತಿ ಅಂತೀಯ? ಇರು, ನಮ್ಮ ಅಪ್ಪನ್ಗೆ ಹೇಳ್ತೀನಿ ಇರು. ಹೋಗಲೆ, ನಿಮ್ಮ ಅಪ್ಪ ಹೇಳ್ದೆ ನಿಮ್ಮ ಅಪ್ಪನಪ್ಪ ನಿಮ್ ತಾತನ್ ಬೇಕಾದ್ರೆ ಹೇಳ್ಕೋ. ಏನಂದೆ, ಅಪ್ಪ 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 ಅಪ್ಪ. ಏನಮ್ಮ ನೋಡಪ್ಪ, ಆ ಟೋಪಿಯನ್ನು ನನ್ನ ಸಿಕ್ಕಾಪಟ್ಟೆ ಬೈತಾ ಇದ್ದಾನೆ. ನಮ್ಮ ಅಪ್ಪನ್ ಹೇಳ್ತೀನಿ ಇರು ಅಂದ್ರೆ ನಿಮ್ ತಾತನ್ಗೆ ಹೇಳು ಅಂತಿದ್ದಾನೆ. ಅಣ್ಣನ್ನ ಯಾರವನು? ನನ್ನ ಮಗಳನ್ನು ಬೈಯೋಷ್ಟು ಕೊಬ್ಬೇನ ನಿನಗೆ? ನಿಮ್ಮಪ್ಪನ್ ಕರ್ಕೊಂಡ್ ಬಂದ್ಬಿಟ್ಟಿಯ ಮತ್ತೆ ನೋಡಿಗ ನಿಮ್ಮಪ್ಪನಿಗೇನ್ ಕೊಂಬಿದೀಯಾ? ಏನಂದ್ರೆ ಅರೆ ಬೆತ್ತು, ನನಗ್ ಗೊತ್ತು ನೀವು ಸಿಗ್ತೀರಾ ಅಂತ. ಅದ್ ಸರಿ, ಇದೇನೋ ಇದು ಶೂಟು ಬೂಟು ಏನೋ ಇಷ್ಟೊಂದು ಬದಲಾವಣೆ. ಎಲ್ಲಾ ನಿಮಗೋಸ್ಕರ, ಎಲ್ಲಾ ನಿಮ್ ದಯಾ. ಅಪ್ಪ, ಈ ಟೋಪಿ ನಿಮ್ ಗೊತ್ತಾ? ಗೌಡ್ರೆ, ಈ ಕ್ಯಾಟ್ರಿ ಬಿಲ್ ನಿಮ್ ಮಗಳ? ಹೌದು ಕಣ. ಅಯ್ಯೋ, ಮೊದಲೇ ಗೊತ್ತಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ನೀನ್ ಹೊಡೆದಿಯಲ್ಲ ಕಲ್ಲು. ಬಾರ ಇಲ್ಲಿ, ಈಗ ಬಂದಿರೋದು ನಮ್ಮ ಕೆಲಸಕ್ಕೆ. ಅಮ್ಮ ಹೋಗೋಗು, ಆಟ ಆಡ್ಕೊ ಹೋಗು. ಬಿಸ್ಲಲ್ಲಿ ಯಾಕೆ ಹೋಗ್ಬೇಕು? ಸ್ಕೂಟರ್ ಮೇಲೆ ಕರ್ಕೊಂಡು ಹೋಗ್ತೀನಿ. ಬರ್ತೀನಿ. ಹೋಗಿ ಅಂದ್ರೆ ಹಾಕ್ತೀನಿ ನೋಡು. ದತ್ತು ಬಾರ, ನಾನು ಬರ್ತೀನಿ. ಗೌಡ್ರೆ, ಇದೇನ್ ಎಮ್ಮೆ ಮರಿನ ಸವಾರಿ ಮಾಡಕ್ಕೆ? ಯಾಕು? ಅಲ್ಲ ರೀ, ಸ್ಟಾರ್ಟ್ ಆದ್ಮೇಲೆ ಕೂತ್ಕೋತೀರಂತೆ. ಸ್ಟಾರ್ಟ್? ಅದೇ ಬಿಡು 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 ಬಿಡು. ಹೌದಲ್ವಾ, ಅದು ಬರ್ಲಿಲ್ಲ ಇವಾಗ. ಮಾಡು 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 ಮಾಡು. ಏನು ಅಂದ್ರೆ, ನಾಗ್ಬೇಣಿ ಊರ್ಗೆ ಹೋಗಿ ಎಷ್ಟು ದಿವಸ ಆಯ್ತು, ಒಂದ್ ಕಾಗದ ಸಹ ಬರ್ಲಿಲ್ಲ. ನಾವೇ ಹೋಗಿ ಹಳ್ಳಿಗೆ ಹೋಗಿ ನೋಡ್ಕೊಂಡ್ಬರೋಣ ಅಂದ್ರೆ ನೀವಂತೂ ನನ್ ಕರ್ಕೊಂಡೇ ಹೋಗ್ಲಿಲ್ಲ. ಅದಕ್ಕೆ ಹೊತ್ತು ಗೊತ್ತು ಒಂದು ಇಲ್ವೇನೆ,
ಅಂಥ ಸಂದರ್ಭ ಬಂದ್ರೆ ಇದ್ಕಿದ್ದಾಗೆ ಹೊರಟು ಬಿಡೋಣ, ಮುಳುಗೋಗೋದೇನು ಇಲ್ಲ, ಸುಮ್ಮನಿರು. ಆ ಹುಡುಗಿ ಓದ್ಕೋತಾ ಇದ್ದಾಳೆ ಕಣೆ, ಪರೀಕ್ಷೆ ಸಮಯ, ಗಲಾಟೆ ಮಾಡಬೇಡವೆ. ನಾನೇನ್ ಹೇಳೋದು ಅಂದ್ರೆ, ನೀನು ಪಾಠ ಓದ್ಕೋತಾ ಇದೀಯಾ, ಈ ಪಂಡರಾಪುರದ ಭಜನೆ ಕೇಳ್ತಾ ಇದೀಯಾ? ಅಕ್ಕನ ಜಗಳ ಡ್ಯಾಡಿ, ಇದನ್ನ ಯಾಕೆ ಹಾಕೊಂಡಿದ್ಯಾ ಡ್ಯಾಡಿ? ನಾನು ಅಕ್ಕ ಅವತ್ತು ಹಠ ಕಟ್ಟಿರ್ಲಿಲ್ಲ, ಹಠ ಕಟ್ಟಿರ್ಲಿಲ್ಲ. ನೀನು ಜಗಳ ಆಡಿದ್ದನ್ನ ಟೇಪ್ ರೆಕಾರ್ಡ್ ಮಾಡ್ಕೊಂಡು ಪಕ್ಕದಲ್ಲಿ ಇಟ್ಕೊಂಡು ಓದೆ, ನಾನು ಫಸ್ಟ್ ಕ್ಲಾಸ್ ಬರ್ತೀನಿ ಅಂತ. ಹೀಗಂತ ನನಗ ಮೊದಲೇ ಹೇಳಿದ್ರೆ, ತಂಜಾವೂರಿಂದ ವಾಲಗದ ಸೆಟ್ಟು, ಹುಬ್ಬಳ್ಳಿಯಿಂದ ಬ್ಯಾಂಡ್ ಸೆಟ್ ತರಿಸ್ತಾ ಇದ್ನಲ್ಲೇ. ಅಯ್ಯೋ ಹುಚ್ಚುಡ್ಗಿ ಹುಚ್ಚುಡ್ಗಿ, ನಿನ್ನ ಆಟದ ಮನೆ ಹಾಳಾಗ ತಲೆ ನೆಟ್ಗಿಟ್ಕೊಂಡು ಮೊದಲು ಪಾಠ ಓದ್ಕೋ, ತಕೊಳ್ಳಿ ಆ ಸಂತೆ ಮೈದಾನ. ನಾ ಈ ಕಡೆ ಅಪ್ಪ ಹೇಳಿ ಕೇಳಿಸ್ಲಿಲ್ವೇನೆ? ಓದೋಣ. ನಾಟ ನಡೆಯೋದಿಲ್ಲ, ಓಡು ಬೇಗ. ಯಾಕೋ ಏನಿದು ಒತ್ತಾರ ಒತ್ತಾರ ಸುಮ್ಕೆ ಕೂತ್ಬಿಟ್ಟಿದೆ, ಕಾಪಿ ಗಿಪಿ ಏನು ಇಲ್ವಾ? ಮತ್ತೆ ಕೇಳೋ. ನನಗ್ ನಾಚಿಕೆ ಆಯ್ತದೆ, ನೀನೇ ಹೋಗೋ ಸಿಸ್ಕಂಬ ಬಾರ ಇಲ್ಲಿ ನೋಡು. ನಿಮ್ಮ ಅತ್ತಿಗೆ ಸ್ಪೆಷಲ್ ಕಾಫಿ ಮಾಡ್ತಾ ಇದ್ದಾಳೆ. ಸ್ಪೆಷಲ್ ಕಾಫಿ ತರ್ಲ? ಭಿನ್ನ ತಗೊಂಡ್ ಹೋಗು, ಮತ್ತೆ ಹೋಗು ಬೇಗ ಹೋಗು. ಅದ್ಕೇವಾ ಇವತ್ ಕಾಫಿ ಹಾಕೋ ಚೆನ್ನಾಗಿಲ್ಲ. ಹೇಗಿದೆಯಪ್ಪ? ಬಿಸ್ತೀರಿದ್ದಂಗದಪ್ಪ. ಹಾಲ್ ನೀರಾಗಿದ್ರೆ ಕಾಫಿ ರುಚಿನೇ ಹೇಗೆ? ಹೌದ್ ಕಣವ, ಇವತ್ತು ಹಾಲು ಕರೆದಿದ್ದೆ ನಾನು. ನಮ್ಮನೆ ಹಾಲಿಗೆ ನಾನೇ ನೀರು ಬೆರೆಸ್ತೀನಿ ಅದ್ಕೇವ. ಅಂದ್ರೆ ನಾನು ಬೆರೆಸಿದ್ದೀನಿ? ಇನ್ನು ಅಯ್ಯೋ, ನಾನು ಹಂಗೆ ಹೇಳಿಲ್ಲ, ಕಾಫಿ ಚೆನ್ನಾಗಿಲ್ಲ ಅಂತ ಹೇಳಿದೆ ಅಷ್ಟೇ. ನೋಡಿ ನನಗೆ ಮಾಡಕ್ ಬರೋದೆ ಹಾಗೆ, ಬೇಕಾದ್ರೆ ಕುಡೀರಿ, ಬೇಡದಿದ್ರೆ ಚೆಲ್ ಬಿಡಿ. ಓಲ್ ಬಿಡವ, ಈ ಸಣ್ಣ ಸಿಕ್ಕಿ ಹಾಕಿ ಬೇಜಾರು ಮಾಡ್ಕತ್ತಿ. ಬೆಳಿಗ್ಗೆಯಿಂದ ಸಂಜೆವರೆಗೂ ನಿಮ್ ಸೇವನೆ ಮಾಡ್ತಾ ಇದ್ರು ಆಕ್ಷೇಪಣೆ ಮಾಡುದು ಮಾತ್ರ ತಪ್ಪಲ್ಲ. ಏನೇ ಇದು, ಬೆಳಿಗ್ಗೆನೆ ಗೊಣಗಾಡ್ತಿಯಲ್ಲೇ. ಏನಿಲ್ಲ ರವಿಯಣ್ಣ, ಕಾಫಿ ಚೆನ್ನಾಗಿಲ್ಲ ಅಂತ ಹೇಳ್ದೆ ಅದಕ್ಕೆ. ಕಾಫಿ ಚೆನ್ನಾಗಿಲ್ವಂತೆ, ಚೆನ್ನಾಗಿ ಮಾಡ್ಕೊಡೆ. ನೀವು ಕುಡಿದು ನೋಡಿ. ಚೆನ್ನಾಗೇ ಇದೆಯಲ್ಲೋ. ರವಿಯಣ್ಣ, ಸತ್ಯವಾಗೂ ಹೇಳ್ತೀನಿ, ನಿನಗ್ ಕೊಟ್ಟಿರೋ ಕಾಫಿನೇ ಬೇರೆ, ನಂಗ್ ಕೊಟ್ಟಿರೋ ಕಾಫಿನೇ ಬೇರೆ. ನಾನೇನು ಬೇರೆ ಕಾಫಿ ಮಾಡಿಲ್ಲ, ಮಾಡಿರೋದು ಒಂದೇ ಕಾಫಿ. ನಿಮ್ಮ ನಾಲ್ಗೆ ಸರಿಗಿಲ್ದಿದ್ರೆ ನಾನೇನ್ ಮಾಡ್ಲಿ? ನೋಡ್ ರವಿಯಣ್ಣ, ಅದಕ್ಕೆ ಯಾಕೆ ಹೇಳ್ಬಿಟ್ಟು ಹೋಗ್ತಾಳೆ ನೋಡ್ ರವಿಯಣ್ಣ. ಲೇ, ನಿಮ್ ಮತ್ತೆ ನಿನ್ ಮೇಲೆ ದ್ವೇಷ ಏನಾ? ನಾಗಮ್ಮ, ನಾನು ಹೆಚ್ಕೊಡ್ತೀನಿ ಇದ್ದಾಳಮ್ಮ. ನಿಮ್ ಸಹಾಯ ಬೇಕಾಗಿದ್ರೆ ನಾನೇ ಕರಿತೀನಿ, ಹೋಗಿ ಕೂತ್ಕೊಳ್ಳಿ. ಮನೆ ಕೆಲಸ ಎಲ್ಲ ನಿನ್ಗೆ ಅಭ್ಯಾಸ ಇಲ್ಲ, ನಾನು ಹೆಚ್ಕೊಡ್ತೀನಿ ಇದ್ದಾಳಮ್ಮ. ನಾಗಮ್ಮ, ನಮ್ಮಪ್ಪ ನಮ್ಮಮ್ಮ ರವಿ ಶೇಖರಲ್ಲ ನಿನ್ನ ಮೇಲೆ ತುಂಬ ಅಭಿಮಾನ ಇಟ್ಕೊಂಡಿದ್ದಾರೆ, ಮರ್ಯಾದೆ ಇಟ್ಕೊಂಡಿದ್ದಾರೆ. ನಿನ್ನಿಂದ ಈ ಮನೆಯಲ್ಲಿ ಸುಖ ಶಾಂತಿ ತುಂಬಿ ತುಳ್ಕುತ್ತೆ ಅಂದ್ಕೊಂಡಿದ್ದಾರೆ. ಆ ನಂಬಿಕೆನ ಕೆಡ್ದಾಗ ನೋಡ್ಕೊಳಮ್ಮ. ಏನ್ ತಾರಕ, ಇದನ್ನೆಲ್ಲ ನೀವ್ ಹೇಳಿ ನಾನು ತಿಳ್ಕೋಬೇಕಲ್ಲ? ಯಾಕೆ ಕೋಪ ಮಾಡ್ಕೋತೀಯ ನಾಗಮ್ಮ? ನೀನ್ ಈ ಮನೆಗೆ ಸೊಸೆಯಾಗ ಕಾಲಿಟ್ಟು, ನಾನ್ ಈ ಮನೇಲಿ ಹುಟ್ಟಿ ಬೆಳೆದವಳು, ಅಷ್ಟು ಹೇಳ್ಬಾರ್ದ? ಈ ಮನೇಲಿ ಯಾರ ಮನಸ್ಸು ನೋವಾದ್ರೂ ಅದು ಒಳ್ಳೇದಲ್ಲ.
ನಂದಿಂದ ಯಾರ ಮನಸ್ಸಿಗೆ ನೋವಾಯ್ತು, ಯಾರಿಗೇನ್ ಕಷ್ಟವಾಯ್ತು ಅಂತ ಹೇಗ್ ಹೇಳ್ತಾ ಇದ್ದೀರಾ? ನಾಗಮ್ಮ, ರವಿಗ್ ಕೂಡ ಕಾಫಿಯಲ್ಲಿ ಗಟ್ಟಿ ಹಾಲಾಕಿ ಉಳಿದವ್ರಿಗೆಲ್ಲ ನೀರ್ ಬೆರಿಕೆ ಮಾಡ್ಕೊಟ್ಟಿದ್ದು ನನ್ ಕಂಡಾರ ನೋಡಿದ್ದೀನಿ. ಯಾವ ವಿಷಯದಲ್ಲೂ ಈ ರೀತಿ ಆಗ್ಬಾರ್ದು ಅಂತ ಈ ಮಾತು ಹೇಳ್ತಾ ಇದ್ದೀನಮ್ಮ. ಕದ್ದು ನೋಡೋದು, ಚಾಡಿ ಹೇಳೋದು ಯಾವ ಹೆಣ್ಣು ಮಕ್ಳಿಗೂ ಒಳ್ಳೇದಲ್ಲ ತಾರಕ. ಇನ್ನೊಬ್ರು ಬುದ್ಧಿ ಹೇಳೋದಕ್ಕೂ ಯೋಗ್ಯತೆ ಇರ್ಬೇಕು. ತಮ್ಮೆಲೆಲಿ ಆನೆ ಸತ್ತು ಬಿದ್ದಿದ್ರು, ಇನ್ನೊಬ್ರು ಎಲೆಲಿ ನೊಣ ಸತ್ತಿದೆ ಅಂತಂದ್ರಂತೆ. ನಾಗಮ್ಮ, ಮೊದಲು ನಿಮ್ ಸಂಸಾರ ನೀವು ನೆಟ್ಟಿಗೆ ಮಾಡ್ಕೊಳ್ಳಿ, ಆಮೇಲೆ ಬೇರೆಯವ್ರಿಗೆ ಉಪದೇಶ ಮಾಡಿ. ನಾಗಮ್ಮ, ಗಂಡನ ಮನೆಯನ್ನು ಬಿಟ್ಟು ಬಂದು ತವ್ರ ಮನೇನ ಉದ್ಧಾರ ಮಾಡಕ್ ನಿಂತಿದ್ದೀರೇನೋ ನೀವು. ಅಯ್ಯ, ಅಮ್ಮ. ಏನಮ್ಮ? ನಾನು ಊರಿಗೆ ಹೋಗ್ತಾ ಇದ್ದೀನಮ್ಮ. ತಾರವ್ವ, ಇದ್ದಕ್ಕಿದ್ದಂಗೆ ಊರಿಗೆ ಹೋಗ್ಬೇಕು ಅಂತ ಇದೀಯಾ? ಏನ್ ಸಮಾಚಾರ? ಬಂದ್ ಕೆಲ್ಸ ಆದ್ಮೇಲೆ ಇನ್ನೆಷ್ಟೇ ಸಮಯ ಇರ್ಬೇಕು? ಯಾಕವ್ವ ಇಷ್ಟು ಬೇಗ ನಮ್ಮನೆ ಬೇಕ? ಇಲ್ಲಪ್ಪ, ನಾನ್ ಇಲ್ಲೇ ಇದ್ದು ಈ ಮನೆ ಹಿರಿಯ ಸುದ್ದಿಕ್ಕೆ ಅವಮಾನ ಮಾಡಿಸ್ಕೊಂಡಿದ್ದಪ್ಪ. ತಾರವ್ವ, ಅರ್ಥ ಆಯ್ತು ಅರ್ಥ ಆಯ್ತು. ಸಕ್ರೆ ಮಾಮ, ಸಕ್ರೆ ಮಾಮ, ಇಲ್ಲಿ ನೋಡಿಲಿ. ನೋಡಿದಿನಲ್ಲ, ಇಲ್ಲಿ ನೋಡಿ. ಇದು ಚೆನ್ನಾಗಿದ್ಯಾ? ಚೆನ್ನಾಗಿದೆ, ಚೆನ್ನಾಗಿದೆ. ಇದು ಇದು ಚೆನ್ನಾಗಿದೆ. ಇದು ಕಿವಿ ಇದ್ದಾಗಿದೆ. ಇದು ಅದು ಬಿಡಪ್ಪ, ಇದೆ ಹಾಕ್ತಿ ನೋಡು. ಮಾತಾಗಲ್ಲ ನಿಂಗೆ, ಹೋಗಿ ಹೋಗಿ. ಏನಯ್ಯ ದತ್ತು, ನೀನ್ ಯಾಕೆ ಇಲ್ಲಿಗ್ ಬಂದೆ? ನಾನ್ ಯಾಕೆ ಇಲ್ಲಿಗ್ ಬಂದೆ? ನೀವು ಬಂದ್ರಿ, ನಾನ್ ಬಂದೆ. ಬಂದೆ, ಚೆನ್ನಾಗಿ ತಿಂದೆ. ಇನ್ನೇನ್ ಮಾಡ್ಬೇಕಾಗಿತ್ತು? ಸ್ವಲ್ಪ ಹೊತ್ತು ಮಲಕೋಬೇಕಾಗಿತ್ತು. ಅಯ್ಯೋ, ಮರ್ತೇ ಬಿಟ್ನಲ್ಲ. ಥ್ಯಾಂಕ್ ಯು. ಹೇಳ, ಅಲ್ಲಯ್ಯ ದತ್ತು, ನಾವು ಸಕ್ಕರೆ ಫ್ಯಾಕ್ಟರಿ ಮಾಡೋ ಪ್ಲಾನ್ ಗೋಸ್ಕರ ಅಲ್ವನೆಯ ನಿನ್ನನ್ನು ಇಲ್ಲಿವರೆಗೂ ಕರ್ಕೊಂಡು ಬಂದದ್ದು? ಗೌಡ್ರೆ, ನಂದೊಂದು ಬ್ಯಾಡ್ ಹ್ಯಾಬಿಟ್, ಐ ಮೀನ್ ಕೆಟ್ಟ ಅಭ್ಯಾಸ, ಅವಾಗ ಅವಾಗ ನಾನು ಮರ್ತು ಬಿಡ್ತೀನಿ. ನೀವು ಜ್ಞಾಪಿಸ್ತಾ ಇರ್ಬೇಕು. ಓಹೋ, ಆ ಕೆಲಸ ಬೇರೆ ಮಾಡ್ಬೇಕ? ಅದು ಬಿಟ್ಬಿಟ್ಟು ಬೇರೆ ಕೆಲಸ ಏನಿದೆ? ಅಲ್ಲಯ್ಯ, ನಮ್ಮ ಹಳ್ಳಿಲಿ ಸಕ್ಕರೆ ಫ್ಯಾಕ್ಟರಿ ಆರಂಭದ ವಿಷಯ ಏನಾದ್ರೂ ಯೋಚನೆ ಮಾಡಿದೀಯಾ? ನಾನು ಟೂ ಮಚ್ ಥಿಂಕ್ ಮಾಡಿದ್ದೀನಿ. ಒಂದ್ ಐಡಿಯಾ, ಇವಾಗ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಬೀಡಿ ಭಾರಿ ಡಿಮ್ಯಾಂಡ್ ಅಲ್ಲಿದೆ. ನಾವ್ ಯಾಕೊಂದ್ ಬೀಡಿ ಫ್ಯಾಕ್ಟರಿ ಓಪನ್ ಮಾಡಬಾರ್ದು? ನೀವು ಬಿಟ್ಟಿ ಸೇರ್ಬಹುದು, ನಾನು ಬಿಟ್ಟಿ ಸೇರ್ಬಹುದು. ಸಾಕ್ರೆ ಉಪದೇಶನ. ಓಹೋ, ಬಿಡಿ ಫ್ಯಾಕ್ಟರಿ ಅಂತ ಬಿಡಿ ಫ್ಯಾಕ್ಟರಿ. ಅಲ್ಲಯ್ಯ, ನೀನ್ ಇಲ್ಲಿಗೆ ಬಂದಿರೋದು ನನಗೆ ಸೆಕ್ರೆಟರಿ ಆಗಿದ್ದು ನಮ್ ಸಕ್ಕರೆ ಕಾರ್ಖಾನೆ ವಿಷಯದಲ್ಲಿ ಸಲಹೆ ಕೊಡೋಕೆ. ನಿನ್ನ ಮುಖ ನೋಡಿ, ನಿನ್ನ ಮಾತು ನಂಬಿ ಹತ್ತಾರು ಜನ ಶೇರ್ ತಗೊಂಡ್ರೆ ನಮಗೂ ಸಂಪಾದನೆ ಆಗತ್ತಲ್ಲ ಅಂತ ನಾನು ತಿಳ್ಕೊಂಡು ನಿನ್ನನ್ನು ಇಲ್ಲಿ ಕರ್ಕೊಂಡು ಬಂದ್ರೆ ಅದನ್ನ ಬಿಟ್ಟು. ಕರೆಕ್ಟ್, ಸರಿ ಗೌಡ್ರಿ, ಇವತ್ತಿಂದಾನೇ ನಮ್ಮ ವ್ಯಾಪಾರ ಆರಂಭ. ಅದಕ್ಕೊಂದು ಆಫೀಸ್ ಬೇಕು, ಟೈಪಿಸ್ಟ್ ಬೇಕು. ಟೈಪ್ ರೈಟರ್ ಎಲ್ಲ ಟೈಪಿಸ್ಟ್ ಯಾಕಯ್ಯ? ಟೈಪ್ ರೈಟರ್ ಆಮೇಲೆ ತಗೊಳ್ಳ, ಮೊದಲು ಲೇಡಿ ಟೈಪಿಸ್ಟ್ನ ಕರ್ಕೊಂಬಂದ್ಬಿಡ. ಸದ್ಯಕ್ಕೆ ಇದೇ ಆಫೀಸು, ನೀನೇ ಟೈಪಿಸ್ಟ್. ಸಕ್ಕರೆ ಕಾರ್ಖಾನೆಗೆ ಜಾಗ ತೋರಿಸ್ತೀನಿ, ಅಲ್ಲಿಗೆ ಹೋಗಿ ದೊಡ್ಡದಾಗಿ ಬೋರ್ಡ್ ಬರ್ತ ಹಾಕ್ಸಿ ನಿನ್ ಕೈ ಚಳಕ ಏನು ಅಂತ ತೋರ್ಸು. ಕೈ ಚಳಕ ಏನು ಬಂತು ನೋಡ್ತಾ ಇರಿ. ಹೋಗ್ತಾ ಹೋಗ್ತಾ ಈ ದತ್ತು ದರ್ಬಾರ್ ಏನು ಅಂತ ಚೆನ್ನಾಗಿ ಗೊತ್ತಾಗುತ್ತೆ. ಸಾಕೆ ಸಿಲ್ರಿ, ಪರವಾಗಿಲ್ಲ. ನಂದೇನು ಹೊಟ್ಟೆನೋ ಕನ್ನಂಬಾಡಿ ಕಟ್ಟೆನೋ, ಸಾಕೆ ಅಂದ್ರೆ ಅದ್ಗವ. ಏನ್ ಮಜ್ಜಿಗೆ ಆಗ್ತಿದ್ದೀರಿ, ಮೊಸರಿಲ್ವಾ? ಏನೇನಾಗು, ಯಾಕೆ ಹೀಗ್ ಮಾಡ್ದೆ?
ನನ್ನೊಬ್ಬನಿಗೆ ಮಾತ್ರ ಮೊಸರು ಹಾಕ್ಬಿಟ್ಟು ಇವರೆಲ್ಲರಿಗೂ ಯಾಕೆ ಮಜ್ಜಿಗೆ ಹಾಕಿದೆ? ನನಗೂ ಮಜ್ಜಿಗೆ ಬಡಿಸಬೇಕಾಗಿತ್ತು. ಮನೆಯಲ್ಲಿ ಸಂಪಾದನೆ ಮಾಡೋರು ಒಂದೇ, ಕೂತ್ ತಿನ್ನೋರು ಒಂದೇ, ಆದ್ರೆ ಸಂಸಾರ ತೂಗಿಸೋದು ಕಷ್ಟವಾಗುತ್ತೆ. ಅವನೇನು ಕೂತ್ಕೊಂಡು ತಿಂತ ಇಲ್ಲ ಕಣೆ, ಅವನು ಕಷ್ಟಪಟ್ಟು ಹೊಲ ಗದ್ದೆಯಲ್ಲಿ ದುಡಿತಾ ಇದ್ದಾನೆ. ಮನೆಯಲ್ಲಿ ಏನಿದೆಯೋ ಅದನ್ನೇ ಎಲ್ರಿಗೂ ಬಡಿಸಬೇಕಾಗಿತ್ತು. ಒಬ್ಬರಿಗೊಂದೊಬ್ಬರಿಗೊಂದು ಮಾಡಿ ಇಲ್ಲದ ಹಗರಣ ತರ್ತೀಯ. ಹೌದೌದು, ನಾನೇನು ಮಾಡಿದ್ರು ನಿಮಗೆಲ್ಲ ತಪ್ಪಾಗಿ ಕಾಣ್ತದೆ. ಮನೆಯವರಿಗೆಲ್ಲ ಸಹಾನುಭೂತಿ ತೋರಿಸೋದಕ್ಕೆ ನಿಮ್ ಹೆಂಡತಿನ ಅವಮಾನ ಮಾಡೋದೊಂದೇ ಗೊತ್ತು ನಿಮಗೆ, ಅಷ್ಟೇ ತಾನೇ? ನಾಗವ್ವ, ನಿಂಗೆ ಅವಮಾನ ಮಾಡಬೇಕು ಅಂತ ಅವನು ಹೇಳಲಿಲ್ಲ ಕಣವ್ವ. ಈ ಮನೆಯಾಗೆ ಎಲ್ರನ್ನು ಒಂದೇ ತರ ನೋಡ್ಕೋಬೇಕು ಅಂತ ಅವನು ಹೇಳಿದ್ದು. ನೀವೊಬ್ರು ಬಾಕಿ ಇದ್ರಿ ಉಪದೇಶ ಮಾಡೋಕೆ. ಸಂಸಾರನ ಹೇಗೆ ನಿಭಾಯಿಸಬೇಕು ಅಂತ ನನಗೂ ಗೊತ್ತು. ನಿಜವಾಗಿ ಹೇಳ್ತೀನಿ ಗೀತಾ, ನೀನು ಒಂದು ವಾರ ಇಲ್ದೇ ಇರೋದು ಒಂದು ವರ್ಷ ಇಲ್ದೇ ಇರೋ ಆಗಿತ್ತು ಗೊತ್ತಾ? ಇದೆಯಲ್ಲ ಸ್ಕೂಟ್ರು, ಪಾರ್ಕ್ ಹೋದ್ರು ಬೋರು, ಸಿನಿಮಾಕ್ ಹೋದ್ರೆ ಮೊದಲೇ ಬೋರು. ನನಗೇನ ಹಾಗಾಗ್ಲಿಲ್ಲಪ್ಪ, ಅಲ್ಲಿ ದಿನ ಕಂಡಿದ್ದೆ ಗೊತ್ತಾಗ್ಲಿಲ್ಲ ಗೊತ್ತಾ? ಅಲ್ಲಿ ನಮ್ ಬಾವನ್ ತಮ್ಮ ಒಬ್ಬರಿದ್ದಾರೆ, ಅದೇನ್ ಚುರುಕು ಅಂತಿ, ಒಳ್ಳೆ ಪಾರಸ ಇದ್ದಾಗೆ. ಅಯ್ಯೋ ಏನಾಗೀತಾ, ಬಾಬುನ್ ತಮ್ಮನ್ ನೆನ್ಸ್ಕೊಂಡು ನನ್ನ ಕಾಯಿನ ಪೋಚಕ್ ಹಾಕ್ಬಿಟ್ಟಿಯಲ್ಲ. ಸಾರಿ, ನಿಜ ಹೇಳ್ತಾ ಇದ್ದೀನಿ ಶಂಕರ್, ಹತ್ತು ಜನ ಮಾಡೋ ಕೆಲಸನ ಅವ್ರೊಬ್ರೇ ಮಾಡ್ತಾರೆ. ಮಾತ್ರಲ್ಲೋ ಸೇರಿ ಸವಾ ಸೇರು, ನಾನೇ ಜಗಳಗಂಟಿ ಅಂದ್ರೆ ನನಗಿಂತ ಜಗಳಗಂಟ್ರು. ಗೀತಾ, ಲೆಕ್ಚರ್ ಮಹಾಬೋರು, ಆರ್ತಾ ಆರ್ತಾ ಮಾತಾಡು. ಅವನ ಇನ್ನೊಂದು ಸ್ವಲ್ಪ ಓದ್ಬಿಟ್ಟಿದ್ರೆ ಶಂಕರ್. ಗೀತಾ, ನಿನ್ನ ಗಮನ ಆಟದ ಮೇಲಿಲ್ಲ, ಸರಿ ಬೇಡ ಬಿಡು. ನಾನು ಆಡೋಣ, ಸೀರಿಯಸ್ ಆಗಬೇಕು. ಓಕೆ ಓಕೆ. ಸೇಕ್ರು ಸೇಕ್ರು, ಸೇಕ್ರು ಚಪ್ಪು, ಈಟೊತ್ತಾಗ ಇಲ್ಲಿಗೆ ಯಾಕಪ್ಪ ಬಂದೆ? ಈಟೊತ್ತಾದ್ರೂ ನಿಮ್ಮ ಮನೆ ಬರ್ಲಿಲ್ವಲ್ಲ ಅದಕ್ಕೆ ಅಲ್ವೋ? ಊಟ ತಿಂಡಿ ಬುಟ್ಟಿನ ಕಾಲ ಕಳೆದ್ರೆ ನಿನ್ನ ಆರೋಗ್ಯ ಏನಾಯ್ತದೆ ಮಗ? ಏನೂ ಆಗತ್ತಿಲ್ಲ, ಆಯಸ್ ಗಟ್ಟಿಯಾಗಿರೋವರೆಗೂ ಏನೂ ಆಗತ್ತಿಲ್ಲ. ಯಾಕೋ ಹಿಂಗ್ ಮಾತಾಡ್ತಿ, ನೀ ಮನೆ ಕಡೆ ಬಂದಿಲ್ಲ ಅಂತ ನಿಮ್ಮವ್ವ ನೀರ್ ತಾ ಮುಡ್ದೇಕು ಅಂತ ಒಳ್ಳೆ ಕಣೋ. ಈ ವಯಸ್ಸಿನಾಗೆ ಎತ್ತೋರು ಮನಸ್ಸು ನೋಯಿಸೋದು ಒಳ್ಳೇದಲ್ಲ ಕಣಪ್ಪ. ಯಾವ ಸುಖ ಐತೆ ಅಂತ ಮನೆ ಕಡೆ ಬರ್ಬೇಕಪ್ಪ? ಸಂಸಾರ ಅಂದ ಮ್ಯಾಗೆ ನಾಲ್ಕು ಮಾತು ಬರ್ತದೆ ಹೋಯ್ತದಪ್ಪ ಅಲ್ವಾ? ನಮ್ ಕೈಯಾಗಿರೋ ಐದು ಬೆರಳೆ ಒಂದ್ ಸಮ ಇಲ್ಲ ಅಂತ ಅದ್ರಾಗೆ ಮನೆಯಾಗಿರೋ ಜನಗಳ ಮನಸ್ಸೆಲ್ಲ ಒಂದೇ ತರ ಇರ್ತದ? ಈ ಸಣ್ಣ ಸಿಕ್ಕೆಲ್ಲ ಬೇಜಾರು ಮಾಡ್ಕೊಂಡು ಮನೆ ಬಿಟ್ಟು ಬರೋದು ಬುದ್ಧಿವಂತರ ಲಕ್ಷಣ ಅಲ್ಲಪ್ಪ. ನಮ್ ದಡ್ಡ ಅಂತಾನೆ ಇಟ್ಕೋ, ನಾನ್ ಮನೆ ಕಡೆ ಬರಕಿಲ್ಲ. ನೀ ಹೇಳೋದು ನ್ಯಾಯವಾಗಿ ಐತಪ್ಪ, ನಿನ್ ಮನಸ್ಸನ್ನ ಮನೆ ಕಡೆ ಇಳಿಯಕ್ ಯಾರವ್ರಪ್ಪ? ಅಪ್ಪ ಯಾಕಪ್ಪ ಹಿಂಗಂತಿ? ನೀನು ಅವ್ವ ಇರೋದು ನಾನೇನ್ ಮರ್ತು ಬಿಟ್ಟಿವಿ ಅನ್ಕೊಂಡ? ನಾನು ಅವ್ವ ಇರೋದು ನೀನ್ ಬೆಳೆದ್ ದೊಡ್ಡೋನಾಗೋ ಗಂಟ. ನೀನ್ ಮದ್ವೆ ಆಗ್ಬಿಟ್ಟು ನಿನಗೊಬ್ಳು ಎಡ್ತಿ ಇದ್ದಿದ್ರೆ ನೀನ್ ಹಿಂಗ್ ಒಂಟಿಯ ಕಾಲ ಕಳಿತಿದ್ಯಾ? ಒಬ್ಬ ಸೊಸೆ ತಂದಿರೋ ಸೌಭಾಗ್ಯನೇ ಸಾಲ್ದನೋ ಮನೆಗೆ, ಇನ್ನೊಬ್ಬಳು ಬೇರೆ ಬರ್ಬೇಕಾ ಉದ್ಧಾರ ಮಾಡಕ್ಕೆ? ಏನು ಬೇಕಾಗಿಲ್ಲ ಉಚ್ಚಪ್ಪ, ರವಿಗೆ ಇಂತ ಎಡ್ತಿನೇ ಬರ್ತಾಳೆ ಅಂತ ನಮ್ಗೇನಾದ್ರು ಗೊತ್ತಿತ್ತಪ್ಪ? ಭವಿಷ್ಯ ಯಾರ ಕಣ್ಗೂ ಕಾಣಕ್ಕಿಲ್ಲ ಮಗ, ನಾಳೆ ನಿಂಗ್ ಬರೋ ಎಡ್ತಿ ಮನೇನೆ ಉದ್ಧಾರ ಮಾಡ್ಬೋದು. ಸುಮ್ಕಿರು, ಯಾರನ್ನು ಯಾರು ಉದ್ಧಾರ ಮಾಡೋದ್ ಬೇಕಾಗಿಲ್ಲ. ನೀವು ಮೊದಲು ಮನೆಗೆ ನಡಿ, ನೀ ಬರೋ ಗಂಟೆ ನಾನು ಹೋಗಕ್ಕೆ. ಯಪ್ಪ ಹೋಗಪ್ಪ ಮನೆಗೆ. ಸರಿ ನಡಿ ಹೋಗವ.
ಸೊಸೈಟಿ ನಮ್ ಸಹಾಯಕ ನಾನು ಹೋಸ್ಟ್ ಹಾಕಂತ ಬೋರ್ಡ್ ಹಾಕಾಕ ಏನ್ರ ನೀವು ಮಾತಾಡೋದು ನೀವು ಬಂದಾಗ ಸ್ಟಾಕ್ ಮುಗ್ದು ಹೋಗಿರುತ್ತೆ ಯಾವಾಗ ಸ್ಟಾಕ್ ಮುಗ್ದು ಹೋಗುತ್ತೋ ಅವಾಗ ನೋ ಸ್ಟಾಕ್ ಬೋರ್ಡ್ ಹಾಕ್ತೀವಿ ಸರಕ್ ಬಂದಾಗ ಬನ್ನಿ ತಗೊಂಡ್ ಹೋಗಿ ಒಳ್ಳೆ ಮಹಾ ಬಜಾರ್ ಇದ್ದಂಗ ಐತಲ್ರಿ ಸೊಸೈಟಿ ನಡೆಸ್ತಿರೋದು ಅದ ಯಾವಾಗ ಸ್ಟಾಕ್ ಬರುತ್ತೋ ಅದ ಯಾವಾಗ ಖಾಲಿ ಆಗುತ್ತೋ ಒಂದು ಗೊತ್ತಾಗಕ್ಕಿಲ್ಲ ಸ್ವಾಮಿ ನಮ್ಮನ್ನ ಯಾಕೆ ಸತಾಯಿಸ್ತೀರಾ ಆ ಗೋಡನ್ ಅಲ್ಲಿ ಇರೋದಲ್ಲ ತರಿಸ್ಕೊಟ್ ಬಿಡಿ ಮಾರಾಯ್ರೆ ರೀ ಹಾಲಪ್ಪನವ್ರೆ ಏನ್ರಿ ನೀವ್ ಹೇಳ್ತಾರದು ನಿಮಗೋಸ್ಕರನೇ ದವಸ ಧಾನ್ಯ ಎಲ್ಲ ತರಿಸ್ತಾ ಇರೋದು ಅದನ್ನೆಲ್ಲ ನಾವು ಬಚ್ಚಿಟ್ಕೊಂಡು ನಿಮಗ್ ಮೋಸ ಮಾಡ್ತೀವೇನ್ರಿ ನಿಜ ಹೇಳಿದ್ರು ನನ್ನ ಮಾತು ನಂಬಲ್ವಲ್ರಿ ಸತ್ಯ ಅರಿಚನ ನಮ್ಮ ಮೊಮ್ಮಕ್ಕಳು ನೋಡಿ ನ್ಯಾಯವಾಗಿ ನಡ್ಕೋತಿದ್ದೀರಾ ರೀ ಯಾಕ್ರಿ ಸುಮ್ನೆ ಸೊಸೈಟಿಯಲ್ಲಿ ಗಲಾಟೆ ಮಾಡ್ತಿದ್ದೀರಿ ನಮ್ಗೇನ್ ಬೇರೆ ಕೆಲಸ ಇಲ್ವೇನ್ರಿ ನೀವು ಹೋಗಿಪ್ಪ ಸುಮ್ನೆ ಹೋಗಿ ಇವ್ರ ಹತ್ರ ಮಾತಾಡಿ ಏನ್ ಪ್ರಯೋಜನ ಬನ್ನಿ ಗೌಡ್ರು ನೋಡೋಣ ನಮಸ್ಕಾರ ನಮಸ್ಕಾರ ನೋಡಿ ನೋಡಿ ಗೊತ್ತಾಯ್ತು ಗೊತ್ತಾಯ್ತು ವಿಷಯ ಎಲ್ಲ ಗೊತ್ತಾಯ್ತು ನೋಡ್ರಪ್ಪ ಸ್ಟಾಕ್ ಇಟ್ಕೊಂಡು ಸ್ಟಾಕ್ ಇಲ್ಲ ಅಂತ ನಮ್ ರವಿ ಯಾಕೆ ಸುಳ್ಳು ಹೇಳ್ತಾನೆ ಹೇಳಿ ಅವನ ಮೇಲೆ ಸುಮ್ಮನೆ ಕಿತ್ತಾಡಿ ಕಿರ್ಚಾಡಿ ಕೂಗಾಡಿದ್ರೆ ಏನ್ರಯ್ಯ ಪ್ರಯೋಜನ ನೋಡಿ ಸ್ಟಾಕ್ ಬರ್ಲಿ ನಿಮ್ಮ ಮನೆಗಳಿಗೆ ಹೇಳಿ ಕಳಿಸ್ತೀವಿ ಇಲ್ಲ ನಿಮ್ ಮನೆ ಬಾಗಿಲುಗಳಿಗೆ ಕೊಟ್ಟು ಕಳಿಸ್ತೀವಿ ಆಯ್ತಲ್ಲ ರವಿ ರವಿ ಇವತ್ತೇನ್ ಪೋಸ್ಟ್ ಗೆಸ್ಟ್ ಏನೋ ಬಂದಿಲ್ವಾ ಬಂದಿಲ್ಲ ಕೌಟ್ರೆ ಅದ್ ಸರಿ ಆ ರಿಜಿಸ್ಟರ್ ಆಫೀಸ್ ಕಾಗದ ಪತ್ರ ಎಲ್ಲ ಕಳಿಸು ಅಂತ ಹೇಳಿದ್ನಲ್ಲ ಕಳಿಸ್ತೀಯಾ ಓ ನೆನ್ನೆ ಎಲ್ಲ ಕಳ್ಸ್ಕೊಟ್ಬಿಟ್ಟಲ್ಲ ನೆನ್ನೆ ಕಳಿಸ್ತೀಯಾ ಹೌದು ವೆರಿ ಗುಡ್ ವೆರಿ ಗುಡ್ ತರ ಗೊತ್ತು ಕಡೆಯ ನೀ ಹೇಳಿದ ಕೆಲಸ ಕರೆಕ್ಟ್ ಆಗಿ ಮಾಡ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು ರವಿ ನಮ್ ಗೌಡವನಲ್ಲಿ ಮೂರು ಮೂಟೆ ಸಕ್ಕರೆ ಉಳಿದಿರ್ಬೇಕಲ್ವಾ ಎಲ್ಲಿದೆ ಗೌಡ್ರೆ ನಿಧಾನ ಮಾತಾಡ ಆ ಪಕ್ಕದ ಹಳ್ಳಿ ಬಾಲಾಕ್ಷಪ್ಪನಿಗೆ ಒಂದು ಮೂಟೆ ಸಕ್ಕರೆ ಕಳ್ಸ್ಕೊಡು ಅಂದಿದ್ರಿ ಕಳ್ಸ್ಕೊಟ್ಬಿಟ್ಟೆ ಇನ್ನು ಉಳಿದಿರೋದು ಎರಡೇ ಎರಡು ಮೂಟೆ ಸರಿ ನನ್ನ ಗೊತ್ತಿರಲ್ಲ ಮರೆತು ಬಿಟ್ಟಿದ್ದೆ ಸರಿ ಅದರಲ್ಲಿ ಒಂದು ಮೂಟೆನ ನಮ್ಮ ಮನೆ ಕಳ್ಸ್ಕೊಟ್ಬಿಡು ಇನ್ನೊಂದು ಮೂಟೆ ಇರುತ್ತಲ್ಲ ಅದೇ ನಮ್ಮ ಕಡೆ ಮನೆ ಕಂಬಾರ ಏನಿದೆ ಕಡೆ ಮನೆಯವನು ಗೊತ್ತು ಗೊತ್ತು ಅವನು ಕಳ್ಸ್ಕೊಟ್ಬಿಟ್ಟು ಹಣ ತಗೊಂಡ್ಬಿಡು ಸರಿ ಹಾಗೆ ಮಾಡ್ತೀನಿ ಗೌಡ್ರೆ ಗೌಡ್ರೆ ಏನಪ್ಪ ಒಂದು ವಿಷಯ ಏನದು ಮುಂದಿನ ಸಲ ಬರೋ ಸ್ಟಾಕ್ ನಲ್ಲಿ ನಮ್ಮೂರಿನ ಜನಕ್ಕೆ ಸ್ವಲ್ಪವಾದ್ರೂ ಹಂಚಿದ್ರೆ ಅಯ್ಯೋ ಹೌದು ಕಣಯ್ಯ ಹೌದು ಕಣಯ್ಯ ನನಗೂ ಅದೇ ದೊಡ್ಡ ಯೋಚನೆ ಆಗ್ಬಿಟ್ಟಿದ್ಯಪ್ಪ ರವಿ ಏನ್ ಮಾಡೋದು ನಮಗ್ ಬರೋದು ಬಹಳ ಕಮ್ಮಿ ಸ್ಟಾಕು ಜಾಸ್ತಿ ಅಲರ್ಟ್ ಮಾಡ್ರಪ್ಪ ಅಂದ್ರೆ ಅವ್ರ ಮನೆ ಹಾಳಾಗ ಆಗೋದಿಲ್ಲ ಅಂತಾರೆ ನಾ ಎಲ್ಲಿ ಹೋಗಿ ಸಾಯ್ಲಿ ನೋಡು ಅದಕ್ಕೋಸ್ಕರ ನಾನು ಒಂದು ಒಳ್ಳೆ ಪ್ಲಾನ್ ಮಾಡ್ಬಿಟ್ಟಿದ್ರು ಏನದು ಗೌಡ್ರೆ ನಾವೇ ಈ ಹಳ್ಳಿ ಒಳಗೆ ಶುಗರ್ ಫ್ಯಾಕ್ಟರಿ ಶುರು ಮಾಡ್ಬಿಡೋದು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ರೆ ಬಹಳ ಒಳ್ಳೇದು ಗೌಡ್ರೆ ಅದಾಗ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ ನೋಡ ನನ್ಗೂ ಹೋಗ್ಲೇಬೇಕಾ ಏನಾಯ್ತು ಬಸ್ ಸ್ಟ್ಯಾಂಡಿಗೆ ಬಂದ್ಮೇಲೆ ಅದೇ ಪ್ರಶ್ನೆ ಕೇಳ್ತಾ ಇದೀಯಾ ಟಿಕೆಟ್ ತಗೋ ಖರ್ಚಿಗೆ ದುಡ್ಡಿಟ್ಕೋ ಹೋದ ಕೆಲಸ ಬೇಗ ಮುಗಿಸ್ಕೊಂಡು ಎಷ್ಟು ಬೇಗ ಬರ್ತೀವಿ ಅಷ್ಟು ಒಳ್ಳೇದು ನೋಡಿ ರವಿ ಮದುವೆ ಆಗಿ ನಾಗವಣಿ ಮನೆಗೆ ಬಂದ್ಮೇಲೆ ಅಲ್ಲಿ ಪರಿಸ್ಥಿತಿಯೇ ಬದಲಾಯಿಸ್ಬಿಟ್ಟಿದೆ ನಮ್ ಕಷ್ಟ ಎಲ್ಲ ಹೇಳಿದ್ರೆ ಅವ್ರು ಸಹಾಯ ಮಾಡ್ತಾವ್ ನಂಬಿಕೆ ನನಗಿಲ್ಲ ಕೈ ತೋರಿಸಿ ಅವಲಕ್ಷಣ ಮಾಡಿಸ್ಕೊಳ್ಳೋದು ಯಾಕೆ ಅಂತ ನಿಜ ತಗೋ ನನಗೂ ಅಪಮಾನ ಇಲ್ವೆ ಆದ್ರೆ ಏನ್ ಮಾಡ್ಲಿ ಬೇರೆ ದಾರಿ ಇದ್ದಿದ್ರೆ ನೀನ್ ಹೀಗೆ ಕಳಿಸ್ತಾ ಇದ್ನೆ ದೇವ್ರ ಮೇಲೆ ಪರ ಹಾಕಿ ಹೋಗ್ಬೇಕು ಸರಿ ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನಿನ್ನ ನೆಮ್ಮದಿಗೆ ಭಂಗವಿಲ್ಲ ಎಮ್ಮೆ ನಿನಗೆ ದಾಟಿ ಇಲ್ಲ ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ ಅರೆ ಹುಯ್ ಅರೆ ಹುಯ್ ಅರೆ ಹುಯ್ ಅರೆ ಹುಯ್ ಎಷ್ಟು ಮುದ್ಬುತ್ ಆಗ್ಬೇಕಾದ್ರೂ ಆಡಿರ್ತೀನಿ ಇದಿದ್ರೆ ಇದೇನು ಇದು ಟೇಪ್ ರೆಕಾರ್ಡರ್ ನೀನ್ ಹಾಡ್ ಹಿಡಿದ್ರು ರೆಕಾರ್ಡ್ ಆಗುತ್ತೆ ನಾನ್ ಹಾಡ್ ಹಿಡಿದ್ರು ರೆಕಾರ್ಡ್ ಆಗುತ್ತೆ ಯಾರು ಇಲ್ದೇ ಇರೋ ತೋಟದಲ್ಲಿ ಕೂತ್ಕೊಂಡು ಬಾ ನಿಂದು ರೆಕಾರ್ಡ್ ಮಾಡ್ಬಿಡ್ತೀನಿ ಕೂತ್ಕೋ ನೋಡು ಇವಾಗ ನೀನು ಹಾಡ್ ಹೇಳು ನಾನು ಇದ್ರೆಲ್ಲ ರೆಕಾರ್ಡ್ ಮಾಡ್ಕೋತೀನಿ ಹಾಡ್ ಹೇಳ್ಬೇಕಾ ನಂಗ್ ನಾಚ್ ಬರ್ತೆ ನಾಚ್ಗೆನೆಲ್ಲ ಆಚ್ಗೆಸಿ ಇಲ್ ಯಾರು ಇಲ್ವಲ್ಲ ಹೇಳು ಹೇಳ ಏನ್ ಹೇಳು ಹೇಳು ಎಂದೆಂದೋ ನಿನ್ನನ್ನು ಮರೆತು ಬದುಕಿರಲಾರೆ
ಇನ್ನೆಂದು ನಿನ್ನನ್ನು ಅಗಲಿ ನಾನಿರಲಾರೆ, ಒಂದು ಕ್ಷಣ ನಂದರು ನೀ ನಾ ತಾಳಲಾರೆ, ನಾ ತಾಳಲಾರೆ. ಸುತ್ತಮುತ್ತ ಯಾರು ಇಲ್ಲ, ನಾನು ನೀನೇ ಇಲ್ಲಿ ಎಲ್ಲ. ಬಾರೆ ಸನಿಹಕ್ಕೆ ಕೆಂಪು ಕೆನ್ನೆಗೆ ಜೇನ ಅಧರಕ್ಕೆ ಕೊಡುವೆ ಕಾಣಿಕೆ. ನಾನಿರುವುದೆ ನಿಮಗಾಗಿ, ಈ ಕೋಲಿರುವುದೆ ನಿನಗಾಗಿ. ಗೌಡ್ರೆ ಕಣ್ಣೀರೇಕೆ ಬಿಸಿಯುಸಿರೇಕೆ ಗೌಡ್ರೆ? ಹುಚ್ಚಬಾಯ್ ಹೋಗೆ ಮನೆಗೆ, ಹತ್ತಿ ನೋಡು. ಏನೋ ಕಳ್ಳ ನನ್ನ ಮಗನೇ, ನೀನ್ ನನ್ನ ಶುಗರ್ ಫ್ಯಾಕ್ಟ್ರಿ ಕೆಲಸ ಮಾಡೋಕೆ ಅಂತ ಕರ್ಕೊಂಡ್ ಬಂದ್ರೆ ನನ್ನ ಮಗಳ ಜೊತೆ ಚಕ್ಕಂದ ಆಡ್ತಾ ಇದೀಯಾ? ಇಲ್ಲ ಗೌಡ್ರೆ, ಸಂಗೀತ ಕಲಿಬೇಕು ಅಂದ್ಲು, ಇಬ್ರು ಒಂದು ಒಪ್ಪಂದಕ್ ಬರ್ತಾ ಇದ್ವಿ. ಮೊದಲು ಒಪ್ಕೊಂಡ್ರೆ ನಮ್ ಒಪ್ಪಂದನ ಮುಗ್ದ ನೋಡು. ಅದು ಮುಗಿದ ಮೇಲೆ ಆದಷ್ಟು ಬೇಗ ಈ ಊರು ಬಿಡ್ಬೇಕು, ಗೊತ್ತಾಯ್ತಾ? ನೋಡು, ನಂದ ಸಾರಿ ಏನಾದ್ರೂ ನನ್ನ ಮಗಳ ಜೊತೆ ನಿನ್ನ ನೋಡದೆ ಅಂದ್ರೆ ಸೊಡ್ಡ ಸೊಡ್ಡ ಸಣ್ಣ ಮಾಡ್ಬಿಡ್ತೀನಿ. ನನ್ನ ಮಗನೇ ಬೇಗ. ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದ ವ್ಯಥೆಯೋ. ಗೌಡ್ರೆ ಬಂದ ಮೈ ತುಂಬಾ ಸಾಲ ಮಾಡ್ಕೊಂಡು ಬಿಟ್ಟಿದ್ದಾರೆ, ಯಾರು ಕೇಳಿದ ಕಾಸು ಹುಟ್ಟಿಲ್ಲ. ಹೇಗಾದ್ರೂ ಮಾಡಿ ಒಂದ್ 5,000 ರೂಪಾಯಿ ಕೊಡಪ್ಪ. ಈ ಸಮಯದಲ್ಲಿ ನೀನ್ ಇಲ್ಲ ಅಂತ ಹೇಳ್ಬಿಟ್ರೆ ನಮ್ಮ ಮಾನ ಮರ್ಯಾದೆಲ್ಲ ಹರಾಜಾಗ್ಬಿಡುತ್ತಪ್ಪ. ಒಳಬೇಡ ಕಣವ, ಒಳಬೇಡ ಕಣವ. ನಿಮಗ್ ಬಂದಿರೋ ಕಷ್ಟ ನಮಗ್ ಬಂದಾಗಲ್ವೇನವ? ಉಸಿರು ರವಿ, ತಾವು ಹೇಳಿ ಏನಾರು ಏರ್ಪಾಟ್ ಮಾಡವ. ಹೇಗಪ್ಪ ಏರ್ಪಾಟ್ ಮಾಡೋದು? ಅದು ಅಲ್ಲದೆ ಅಷ್ಟೊಂದ್ ಹಣ ಈಗ ನಮ್ ಕೈಲಿ ಎಲ್ಲಿದೆ? ಹಂಗೇಳಿದ್ರೆ ಹೆಂಗೆ ರವಿ? ಹೆಂಗೋ ನಿನ್ ಹೆಂಡತಿ ಹತ್ರ ಹೇಳಿ ಏನಾರು ಏರ್ಪಾಡ್ ಮಾಡಪ್ಪ. ಮನೇಲಿ ಇದ್ದಿದ್ರೆ ನನ್ನನ್ ಕೇಳೋದೇನು? ಅವರೇ ಕೊಡ್ತಾ ಇದ್ರು ಮಾವಯ್ಯ. ಇಂಥ ಸಮಯದಲ್ಲಿ ಇಲ್ಲ ಅಂತ ಹೇಳಿ ತಾರವನ್ ಕೈ ಬಿಟ್ರೆ ಹೇಗಪ್ಪ? ಎಲ್ಲಾದ್ರೂ ಸಾಲನಾದ್ರೂ ಮಾಡಿ ತಂದ್ಕೊಡ ರವಿ. ಹೌದ್ ರವಿ, ಇದೊಂದ್ಸತಿ ನಮ್ಮ ಮರ್ಯಾದೆ ಉಳ್ಸಪ್ಪ. ನೀನ್ ಅಳ್ಬೇಡ ಸುಮ್ನಿರಕ್ಕ, ನಾನು ಎಲ್ಲಾದ್ರೂ ಪ್ರಯತ್ನ ಮಾಡ್ತೀನಿ. ಪ್ರಯತ್ನ ಮಾಡೋದಕ್ಕೆ 4-5 ದಿನನಾದ್ರೂ ಬೇಡವೇನ್ರಿ? ಸತ್ಯಕ್ಕೆ ತಾರಕ್ಕ ಊರ್ಗೆ ಹೋಗ್ಲಿ, ಆಮೇಲೆ ನೋಡೋಣ. ಹೌದಕ್ಕ, ಹಾಗೆ ಮಾಡು. ಬರೀ ಕೈಯಾಗೆ ಹೆಂಗ್ ಕಳ್ಸೋದ ರವಿ, ಹೆಂಗ್ ಕಳ್ಸೋದು? ನೀ ತಪ್ಪು ತಿಳ್ಕೊಳ್ದ್ರೆ ನಾನೊಂದ್ ಮಾತು ಕೇಳ್ತೀನಿ. ನೀ ಚಾಕ್ರಿ ಮಾಡೋ ಸೊಸೈಟಿಯಾಗೆ ಸಾಲ ಸಿಗ್ತದೇನೋ ವಿಚಾರ ಮಾಡೋ. ನಾನ್ ಕೆಲಸ ಮಾಡೋ ಸೊಸೈಟಿಲಿ ಸಾಲ ಮಾಡೋದು ಅಷ್ಟ್ ಚೆನ್ನಾಗ್ ಕಾಣಲ್ಲಪ್ಪ. ಬೇಡ, ನಾನೇ ಎಲ್ಲಾರು ಕೇಳ್ಕೊತೀನಿ. ಅಪ್ಪ ಹೌದ್ ಕಣವ, ಒಡ ಉಡ್ತೋರೆಲ್ಲ ಕೈ ಬಿಟ್ ಬಿಟ್ರೆ ಎತ್ತೋರ್ ನಾವು ಕೈ ಬಿಡಕ್ಕಾಯ್ತದ? ನಾನೇ ನೋಡ್ಕೋತೀನಿ. ನೀವೆಲ್ಲಿಂದ ಹೋಗಿ ಕೇಳ್ತೀರಾ? ಎಲ್ಲೋ ಕೇಳ್ತೀನಿ. ಅವ್ರು ಏನಾದ್ರೂ ಏರ್ಪಾಡು ಮಾಡ್ತಾರೆ, ನೀವು ಹೋಗಿ ಊಟ ಮಾಡಿ. ರೀ ಸ್ವಲ್ಪ ಇಲ್ಲಿ ಬನ್ನಿ. ಅಳ್ಬೇಡ ಕಣವ, ರವಿ ಹೆಂಗಾರ ಮಾಡಿ ಹಣ ತರ್ತಾನೆ, ನೀನು ಹೋಗಿ ಊಟ ಮಾಡವ. ಹೋಗೂಟ ಮಾಡು, ಹೋಗು. ನಿಮ್ ತಾರಕ್ಕನ್ ತಾಪತ್ರಯ ತೀರ್ಸೋದು ನಮಗ್ ತಪ್ಪಿದ್ದಲ್ಲ. ಎಲ್ರು ಅಷ್ಟು ಹಠ ಹಿಡಿದ್ಮೇಲೆ ಸಾಲ ಮಾಡಾದ್ರೂ ಕೊಡಬೇಕು, ಆದ್ರೆ ಸ್ವಲ್ಪ ಬುದ್ಧಿ ಉಪಯೋಗಿಸಿ ಸಾಲ ಮಾಡಿ. ಇದೇನೇನಾಗು, ಸಾಲ ಮಾಡೋದೇ ತಪ್ಪು, ಅದ್ರಲ್ಲಿ ಬೇರೆ ಬುದ್ಧಿ ಉಪಯೋಗಿಸ್ಬೇಕಾ? ನಿನ್ ಮಾತೇ ನನಗೆ ಅರ್ಥವಾಗಲ್ವೇ? ಅರ್ಥವಾಗುತ್ತೆ. ನೀವು ಕೇಳಿದ್ರೆ ಗೌಡ್ರು ಖಂಡಿತ ಇಲ್ಲ ಅನ್ನೋದಿಲ್ಲ, ಹೌದು ತಾನೆ? ಹೌದು. ಅವ್ರ ಹತ್ರನೇ ಸಾಲ ತಗೊಳ್ಳಿ, ಆದ್ರೆ ನಿಮ್ ತಮ್ಮನ ಹೆಸರಿನಲ್ಲಿ ಮಾಡಿ. ಇದಕ್ ನನ್ ತಮ್ಮ ಒಪ್ಬೇಕಲ್ಲ? ನಾನು ಒಪ್ಪಿಸ್ತೀನಿ. ಸರಿ, ನಿನ್ನಿಷ್ಟ. ಆಮೇಲೆ ಇನ್ನೊಂದ್ ಮಾತು. ಏನದು? ಮಾಡೋದು ಮಾಡ್ತೀರಾ, 5,000 ಬದಲು 10,000 ಮಾಡಿ. 10,000? ಯಾಕೆ? 5 ನಿಮ್ ತಾರಕ್ಕನಿಗೆ, ಇನ್ನೈದು ನಾನು ಒಡವೆ ಮಾಡಿಸ್ಕೊಳಕ್ಕೆ. ನಾನ್ ಸಾಲ ಮಾಡಿ ಒಡವೆ ಮಾಡಿಸ್ಬೇಕೇನೆ? ಸಾಲ ಮಾಡ್ತಿರೋರು ನೀವಲ್ಲ, ನಿಮ್ ತಮ್ಮ. ಯಾಕಲ್ಲಿ ಈ ಕಣ್ಣು ಮುಚ್ಚಾಲ ಆಟ ನನ್ಗೆ ಹಿಡ್ಸಲ್ಲ. ಗಾಳಿ ಬಂದಾಗ ತೂರ್ಕೋಬೇಕಣ್ರಿ. ನಾನ್ ಹೇಳ್ದ ಕೇಳಿ, ಪತ್ರದಲ್ಲಿ 10,000 ಅಂತ ಬರಿಬೇಕು, ನಿಮ್ ತಮ್ಮನಿಗೆ 5 ಅಂತ ಹೇಳ್ಬೇಕು, ಗೊತ್ತಾಯ್ತಾ? ನಾಗು, ಕಣ್ಣಿಗೆ ಮಣ್ಣರ್ಚ ಕೆಲಸ ಮಾಡಬೇಡ, ಒಳ್ಳೇದಲ್ಲ. ನಿಮಗೇನು ಗೊತ್ತಾಗಲ್ಲ, ಸುಮ್ಮನೆ ರೀ. ಶೇಖರಾ, ಶೇಖರಾ, ಎಷ್ಟೊಂದ್ ಆಸ್ತಿ ಇದೆಯಾ ನಿಮ್ಮ ಅಪ್ಪನಿಗೆ, ಈ ಕೊನೆಯಿಂದ ಹಿಡಿದು
ಕೊನೆವರೆಗೂ. ಮತ್ತೆ ಇನ್ನೇನ್ ತಿಳ್ಕೊಂಡೆ? ಅದಲ್ಲಿ ಕಾಣತ್ತಲ್ಲ ಕಬ್ಬಿನ ತೋಟ, ಅದು ಹನುಮಂತಪ್ಪಂದು. ಅವನು ನಮ್ಮ ಅಪ್ಪನ ಹತ್ರ ಸಾಲ ತಗೊಂಡಿದ್ದ, ಸಾಲ ತೀರಿಸ್ಲಿಲ್ಲ, ಅದಕ್ಕೆ ಆ ಗದ್ದೆ ನಮ್ದೇ ಆಗೋಯ್ತು. ಈಗ ಅರ್ಥವಾಯ್ತು. ಏನಂತ? ನಿಮ್ಮಪ್ಪ ಇಂಥ ಕಚಡ ಕಸಬ್ ಮಾಡೆ ಸಾವುಕಾರ ಆಗಿರೋದು ಅಂತ. ಏನಂದೆ ನಮ್ಮಪ್ಪನ ಕಚಡ ಅಂತೀಯ? ನಿಮ್ಮಪ್ಪ ನನ್ನಲ್ಲ, ನಿನ್ನೆ ಕಚಡ ಅಂತೀನಿ. ಹಾಗನ್ನು ಮತ್ತೆ ಏನಂದೆ? ರೈಲ್ ಬತ್ತು, ರೈಲು ರೈಲು ಬಿಡು, ರೈಲ್ ನೋಡ್ಬೇಕು. ರೈಲು ರೈಲ್ ನೋಡ್ತೀನಿ, ರೈಲು. ಏ ರೈಲು, ನೀನ್ ಯಾವತ್ತು ರೈಲ್ ನೋಡೇ ಇಲ್ವಾ? ರೈಲ್ ನೋಡ್ತಾ ಇದ್ರೆ ನನ್ ತುಂಬಾ ಸಂತೋಷ ಆಗುತ್ತೆ. ನನ್ ನೋಡಿದ್ರೆ ಸಂತೋಷ ಆಗಲ್ವೋ? ನೀನ್ ನೋಡಿದ್ರೆ ನನ್ ನಾಚಿಕೆ ಆಗುತ್ತೆ. ಪರವಾಗಿಲ್ವೇ, ಇವಳಿಗೂ ಇದೆ ನಾಚಿಕೆ. ಅರೆ ಓ ಗೌಡ್ರೆ, ಒಸಿ ಬಿರ್ನೆ ಮುಕ್ಕಸ್ರಿ. ಆಯ್ತು ಕಣಯ್ಯ, ಆಯ್ತು ಕಣಯ್ಯ. ನೋಡಯ್ಯ ಶೇಖರ, ಅದೇನು ಕಾಲ ಬಂದ್ಬಿಡ್ತೋ, ಬರ್ತಾ ಬರ್ತಾ ಈ ದುಡ್ಡಿಗೆ ದೊಡ್ಡ ಬರ ಬಂದ್ಬಿಟ್ಟಿದೆ ಕಣಯ್ಯ. ಯಾರ್ಯಾರೋ ಬಂದಿದ್ರಪ್ಪ, ನಾನು ಒಂದಾಣಿ ಸಿಗಲ್ಲ ಹೋಗಿ ಅಂತ ಹೇಳಿ ಕಳಿಸ್ಬಿಟ್ಟೆ. ಏನ್ ಮಾಡೋದು, ನೀನು ಮೊದ್ಲೇ ಸರಿ ದುಡ್ಡು ಕೇಳೋಕ್ ಬಂದಿದೀಯಾ, ಜೊತೆಗೆ ನಿಮ್ ಅಣ್ಣ ಬೇರೆ ಬಂದ್ಬಿಟ್ಟಿದ್ದಾನೆ, ಇಲ್ಲ ಅಂತ ಹೇಳಕ್ ಆಗಲ್ಲ. ಏನ ಕಷ್ಟಪಟ್ಟು ಹಣ ಕೊಡ್ತಾ ಇದ್ದೀನಿ ಗೌಡ್ರೆ. ನಿಮ್ ಉಪಕಾರ ಯಾವತ್ತೂ ಮರೀಕಿಲ್ಲ ಗೌಡ್. ತಗೋ ತಗೋ, ರುಜು ಹಾಕು, ರುಜು ಹಾಕು, ಕೊಡೋಣ ಕೊಡೋಣ. ಏ ಶೇಖರ, ಓದ್ಕೊಂಡ್ ರುಜು ಹಾಕೋ. ನೀ ನೋಡ್ದಾಕ್ ನಾನೇ ನನ್ನ ನೋಡೋದು. ತಗೊಳ್ಳೋಣ. ಶೇಖರ ಸ್ವಲ್ಪ ಇರೋ, ಹೋಗಿ ಹಣ ತಂದ್ಬಿಡ್ತೀನಿ. ರವಿಯಣ್ಣ, ನಾವು ಜಮೀನ್ತಾ ಹೋಯ್ತೀನಿ, ನೀ ಹಣ ತಗೊಂಡು ತಾರಕನ್ಗೆ ಕೊಟ್ಬಿಟ್ಟು ಕಳಿಸ್ಬಿಡು, ಬರ್ಲಾ? ಪ್ರಾಣ ಗಂಟ್ಲಿಗೆ ಬಂದಿತ್ತಪ್ಪ ಅಲ್ವೇ? ಯಾಕೆ ಹಾಗೆ ಮುಂದೆ ಉಸಿರು ಓಡ್ ಬಂದೆ? ಏನ್ ತಲೆ? ಏನ್ ಅಮ್ಮನ್ ತಲೆ? ಇದನ್ ಯಾಕೆ ತಗೊಂಡ್ ಬಂದೆ ನಾನೇ ಕಣೆ? ಅವಳಿಗೆ ನೆನ್ನೆ ಕೊಡ್ಸಿದ್ದು ನೀವ ತಗೊಂಡ್ ಕೊಟ್ಟಿದ್ದು? ನೀವ್ ತಗೊಂಡ್ ಕೊಟ್ಟಿದ್ದು ನನ್ ಪ್ರಾಣಕ್ ಬಂತು. ಯಾಕೆ, ಏನಾಯ್ತು? ಬೆಳಿಗ್ಗೆ 8 ಗಂಟೆ ಕಾಡೆ ಮುಂದೆ ಕೂತ್ಕೊಂಡ ಆಸಾಮಿ, 11 ಗಂಟೆ ಆದ್ರೂ ಎದ್ದಿಲ್ಲ, ಹೊಟ್ಟೆ ಬೇರೆ ತಾರ ಆಗ್ತಾ ಇದೆ. ಇನ್ ಬೆಳಿಗ್ಗೆ ಅಂತ ನಿನ್ನೆ ಟಿಫನ್ ಇಲ್ವೇ? ಅಲ್ಲೇ ಆ ಮಗು ಬಂದಿತ್ತು, ತಿಂಡಿ ಮಾಡ್ಕೊಟ್ಬಿಟ್ಟು ನಿನ್ನ ಶೃಂಗಾರ ಕೂತ್ಕೊಳ್ಳೋದು ನಿನ್ಗೆ ಏನಾಗಿತ್ತು? ಎಷ್ಟು ಗೊತ್ತಾಗಿದೆ, ಇಷ್ಟು ವಯಸ್ಸಾದ್ರೆ ಇನ್ನು ಚಿಕ್ಕ ವಯಸ್ಸಿನ ಹುಡುಗಿ ಆಡ್ದಂಗ ಆಡ್ತಾ ಇದೆಯಲ್ಲ. ಸಾಕು ಸುಮ್ಮನಿರಿ, ನಿಮ್ ಮುತ್ತಮಗಳು ಮಾಡೋದೆಲ್ಲ ಒಪ್ಪು, ನಾನ್ ಮಾಡೋದೆಲ್ಲ ತಪ್ಪು. ಒಂದ್ ಕಟ್ಟಿ ತೆಗೆದಿಕ್ಕೆ ಇಡೋ ಆಗಿಲ್ಲ, ಕೆಲಸ ಮಾಡೋದ್ರು ಮಾಡ್ಬೇಕಲ್ಲ. ನಂಗೆ ತಿಂಡಿ ಕೊಟ್ಟಿದ್ರೆ ನಾಳೆ ಕೆಲಸ ಮಾಡಕ್ ಬಿಡ್ತಿರ್ಲಿಲ್ಲ. ಅಬ್ಬಬ್ಬ, ಇವ್ಳ ಕಟ ನನ್ಗೆ ತಡಿಯಕ್ಕಾಗಲ್ಲ. ನೋಡಿ, ಇನ್ಮೇಲೆ ನೀವು ಹೊರಗಡೆ ಹೋದಾಗ ದಯವಿಟ್ಟು ಇವಳ ಜೊತೆ ಕರ್ಕೊಂಡು ಹೋಗಿ. ಥ್ಯಾಂಕ್ ಯು. ಇಲ್ಲ, ಆದಷ್ಟು ಬೇಗ ಮದುವೆ ಮಾಡಿ, ಗಂಡನ ಮನೆ ಸಾಗಾಕಿ. ಡೋಂಟ್ ವರಿ ಆಂಟಿ, ಒಳ್ಳೆ ಮುಹೂರ್ತ ನೋಡಿ, ತಾಯಿ ಕಟ್ಟಕ್ ನಾನ್ ರೆಡಿ. ಐ ಆಮ್ ಸೋ ಸಾರಿ, ನಾನ್ ರೆಡಿ ಆಗಿಲ್ಲ. ಯಾಕೆ? ಓಹೋ, ನನಗಿಂತ ಒಳ್ಳೆ ಗಂಡ ಸಿಗ್ತಾನೋ? ಒಳ್ಳೆ ಗಂಡ ಸಿಕ್ಬಿಡ್ತು ಅಂತ ಯಾವಾಗ ಅಂದ್ರೆ ಅವಾಗ ತಾಳಿ ಕಚ್ಕೊಳಕ್ಕೆ ತಯಾರಾಗಿರೋ ಹೆಣ್ಣಲ್ಲ ಈ ಗೀತ. ಓಕೆ, ನೀನ್ ಯಾವಾಗ ಎಸ್ ಅಂತೀಯೋ ಆ ತಾಳಿ ಕಟ್ಟಕ್ ರೆಡಿ ಶಂಕರ್. ಬೈ ದಿ ಬೈ, ಕಂಗ್ರಾಚುಲೇಷನ್ಸ್. ಫಾರ್ ವಾಟ್? ಬಿ ಎನ್ ಎಲ್ ಫಸ್ಟ್ ಕ್ಲಾಸ್ ಪಾಸ್ ಆಗಿದ್ದಕ್ಕೆ. ಅದಕ್ಕೆ ಸ್ವೀಟ್ಸ್ ಯಾವಾಗ? ಸ್ವೀಟ್ಸ್? ಸ್ವೀಟ್ಸ್ ಆಮೇಲೆ ಫಸ್ಟ್ ಕೇರಂ. ಓಕೆ ಓಕೆ. ಏನ್ರಿ ಕೂತ್ಬಿಟ್ರಿ? ಇನ್ನೇನು ಪಲ್ಟಿ ಹೊಡಿಲ್ಲ, ಏನು ಮಾಡುವಂತೀಯಾ? ಏನು ಮಾಡ್ಬೇಡಿ. ನೋಡಿ, ಶಂಕರ್ ತಂದೆ ತಾಯಿ ಹತ್ರ ಹೋಗಿ ಅವ್ರ ಹತ್ರ ಮಾತಾಡಿ, ಬೇಗ ಮದುವೆ ಮುಗಿಸ್ಕೊಳ್ಳೋಣ. ಅಂದ್ರೆ ಏನೇ ಕೋಳಿನ ಕೇಳಿ ಮಸಾಲೆ ಅರಿತಾರ? ನೀನ್ ಹೇಳಿನ ನಾನ್ ತಿಳ್ಕೊಬೇಕಾ? ಅದನ್ನೆಲ್ಲ ಹಾಗೂ ವಿಚಾರಿಸೋದಾಗುತ್ತೆ? ಅದೇನೋ ಈ ವರ್ಷ ದೀಪಾವಳಿಗೆ ನಾಗವೇ ನೀನು ಅವಳು. ಹೌದು ಹೌದು, ನೋಡಿ ಇದು ಮೊದಲನೇ ವರ್ಷ, ನಾವೇ ಹೋಗಿ ಅವರಿಬ್ಬರು ನಮ್ಮ ಮನೆ ಕರ್ಕೊಂಡ್ಬರೋಣ. ಅದು ಸರಿ, ಅಗತ್ಯವಾಗಬಹುದು. ಹವಾ ಬದಲಾವಣೆ ಮೈಗೂ ಆದಂಗಾಗುತ್ತೆ, ಮೆದುಳಿಗೂ ಆದಂಗಾಗುತ್ತೆ. ಎಲ್ಲೇ ಒಂದ್ ಲೋಟ ಕಾಫಿ ಕೊಡೆ. ತರ್ತೀನಿ ಅಂದ್ರೆ
ಶಿವರ್ಮನ ಕುಂಚದ ಕಲೆ ಬಲೆ ಸಾಕಾರವು ಕವಿ ಕಲ್ಪನೆ ಕಾಣುವ ಚೆಲುವಿನ ಜಾಲವು ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರವು ಸುರಲೋಕದಿಂದ ಇಳಿದು ಬಂದ ನಿಜ ಊರ್ವಶಿ ನನ್ನೊಲವಿನ ಪ್ರೇಯಸಿ ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರವು ನಡುವೆ ನಗುವ ಕೋಮಲೆ ಹೂದಾಶಿಯ ನಡುವೆ ನಗುವ ಕೋಮಲೆ ಕವಿ ಕಾಳಿದಾಸ ಕಾವ್ಯರಾಣಿ ಶಾಕುಂತಲೆ ಯೌವನ ನಿನ್ನಲೆ ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರವು ಕವಿ ಕಲ್ಪನೆ ಕಾಣುವ ಚೆಲುವಿನ ಜಾಲವು ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರವು ಗೀತಾ ಅತ್ತೆ ಚೆನ್ನಾಗಿದ್ದೀಯನಮ್ಮ ಚೆನ್ನಾಗಿದ್ದೀನಿ ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿದ್ದಾರ ಎಲ್ಲ ಚೆನ್ನಾಗಿದ್ದಾರೆ ಬಂದಿದ್ದಾರೆ ನೀ ಹೇಗಿದ್ಯಾ ಚೆನ್ನಾಗಿದ್ದೀನಮ್ಮ ಮಮ್ಮಿ ನಾಗು ಸೀತಾ ಸೀತಾ ತರಕಾರಿ ಆಯ್ತಾ ಏನು ಇದ್ಕಿದ್ದಾಗೆ ಬಂದ್ಬಿಟ್ಟಿದ್ರಿ ಏನೋ ಹೊರಟು ಬಿಡಬೇಕು ಅಂತ ಇದ್ಕಿದ್ದಾಗೆ ಮನಸ್ಸಾಯ್ತು ಬಂದ್ಬಿಟ್ವು ಇದೇನ್ ಬಿಗ್ರೆ ನೀವ್ ಅಡಿಗೆ ಮಾಡ್ತಿದ್ದೀರಾ ನಾಗು ಇಲ್ಲಿ ಕಾಣಿಸ್ತಾ ಇಲ್ವಲ್ಲ ನಾಗವ ರವಿ ಇಲ್ಲೇ ಎಲ್ಲೋ ಹೋಗವ್ರೆ ಬಂದ್ಬಿಡ್ತಾರೆ ಈಗ ಅಲ್ಲ ಬಿಗ್ರೆ ಅವರು ನಿಮ್ ಸೇವೆ ಮಾಡೋದು ಬಿಟ್ಟು ನಿಮ್ಮನ್ನೇ ಅಡಿಗೆ ಕೆಲಸಕ್ಕೆ ಹಾಕ್ಬಿಟ್ರ ಹಂಗೇನಿಲ್ಲ ನಮ್ಗೂ ಸುಮ್ನೆ ಕೂತು ಕೂತು ಬೇಜಾರಾಗಿತ್ತು ಅದಕ್ಕೆ ಅಷ್ಟರೊಳಗೆ ನಾವೇ ಮಾಡಿ ಮುಗಿಸ್ಬಿಡವ ಅಂತ ಹೇಳಿ ಮಾಡ್ತಾ ಇದೀವಿ ನಡ್ರಿ ಕೂತ್ಕ ನಡ್ರಿ ನಡ್ರಿ ಮಾವಯ್ಯ ನಮ್ ಬಾವನ್ ತಮ್ಮ ಇಲ್ಲಿ ಜಮೀನ್ ತಾ ಹೋಗವನೆ ನಡ್ರಿ ಕೂತ್ಕ ನಡ್ರಿ ನಡ್ರಿ ಬಾ ಏನು ಬೇಡ ಮಮ್ಮಿ ನೀ ಬೇಗ ಅಡಿಗೆ ಮಾಡ್ಬಿಡು ನಂಗೆ ಹೊಟ್ಟೆ ಹಸಿತಾ ಇದೆ ಎಲ್ಲರೂ ಕರ್ಕೊಂಬಾ ನಾ ಒಂದ್ ರೌಂಡ್ ಹಾಕೊಂಡ್ಬರ್ಲಾ
ಬಿಡಿಗಿತ, ನಾನು ನಿಮ್ ತಾಯಿಗೆ ಸ್ವಲ್ಪ ಸಹಾಯ ಮಾಡ್ತೀನಿ. ನಾಲ್ಕು ಅಕ್ಷರ ಓದ್ಬಿಟ್ ತಕ್ಷಣ ಯಾರು ಬುದ್ಧಿವಂತರು ಅನ್ನಿಸ್ಕೊಳ್ಳಲ್ಲ ರೀ. ಜಾಣೆಗೆ ವ್ಯವಹಾರ ಜ್ಞಾನ ಇರಬೇಕು. ನಂಗೆ ವ್ಯವಹಾರ ಜ್ಞಾನ ಇಲ್ದಿದ್ರೂ ಪರವಾಗಿಲ್ಲ, ನಿಂಗಿದೆಯಲ್ಲ ಅಷ್ಟೇ ಸಾಕು. ನನಗೂ ಇಲ್ದೆ ಹೋಗಿದ್ರೆ ನೀವು ಕೈಲಿ ಚಿಪ್ ಇಡಬೇಕಾಗಿತ್ತು. ಲೇ, ದೇವ್ರು ಒಳ್ಳೆಯವ್ರು ಯಾವತ್ತೂ ಕಷ್ಟ ಕೊಡಲ್ಲ ಕಣೆ. ಇಲ್ಲೇ ಇದೆ ನೋಡ್ ದೃಷ್ಟಾಂತ. ನಾನ್ ಸಂತೋಷವಾಗಿರ್ಲಿ ಅಂತ ಎಂಥ ಅಪ್ಸರ ನನ್ನ ಜೊತೆ ಕೊಟ್ಟಿದ್ದಾನೆ. ಹೆಂಡತಿ ಹೇಳ್ದಾಗ ಕೇಳ್ತೀರಾ, ಅವಳ ಮನ್ಸು ನೋಯಿಸಲ್ಲ ಅಂತಾನೆ ದೇವ್ರು ನನ್ನ ನಿಮಗ್ ಗಂಟ ಹಾಕಿರೋದು. ಮಾತ್ನಲ್ಲೇ ಮರಳು ಮಾಡೋದ್ರಲ್ಲಿ ಮಹಾ ಖಿಲಾಡಿ ಕಡೆ ನೀನು. ಖಿಲಾಡಿ ಏನಲ್ಲ, ಸಂಸಾರದಲ್ಲಿ ಹೇಗಿರ್ಬೇಕು ಅಂತ ತಿಳಿದಿರೋ ಜಾಣೆ. ಜಾಣೆ ಅಲ್ದೆ ಹೋಗಿದ್ರೆ 5,000 ಅಂತ ಹೇಳಿ 10,000 ಸಾಲದ ಪತ್ರಕ್ಕೆ ನನ್ನ ತಮ್ಮನ ಕೈಯಲ್ಲಿ ರುಜು ಮಾಡ್ಕೊಳಕ್ ಆಗ್ತಿತ್ತಾ? ಸ್ವಲ್ಪ ಎಲ್ಲಿ ಮಾತಾಡಿ, ಹಾಗೆ ಮಾಡಿಸೋತ್ಗೆ ತಾನೆ ಮೈ ಮೇಲೆ 4 ಚಿನ್ನದ ಒಡವೆಗಳು ಬಂದಿತ್ತು. ಏನು ಅಂದ್ರೆ? ಏನು? ನನಗೊಂದು ಭಯ. ಭಯ ಯಾಕೆ? ನಿಮ್ ತಮ್ಮ ಮೊದಲೇ ಹೇಳ್ ಮಾಡಿಸ್ಬೇಕು, ಶುದ್ಧ ಮುಟ್ಟಾಳ ಬೇರೆ. ಈಗ ಅವನ ವಿಷಯ ಯಾಕೆ ಇಲ್ಲಿ? ಅವನ ವಿಷಯದಲ್ಲೇ ನಮ್ ಭವಿಷ್ಯ ಎಲ್ಲ ಇರೋದು. ಆ ಗುಗ್ಗು ಕಣ್ಮುಚ್ಕೊಂಡು ನಿಮ್ ಪತ್ರಕ್ಕೆ ಸೈನ್ ಮಾಡಿದ ಹಾಗೆ ನಾಳೆ ಬೇರೆ ಯಾವ್ದಾದ್ರು ಪತ್ರಕ್ಕೆ ಸೈನ್ ಮಾಡ್ಬಿಟ್ರೆ? ಅವನು ಯಾಕೆ ಸೈನ್ ಮಾಡ್ತಾನೆ? ನಿಮ್ ತಲೆಯಲ್ಲಿ ಸಗಣಿ ತುಂಬಿದೆ ಅಲ್ರಿ. ನಮ್ ಹಾಗೆ ಬೇರೆ ಯಾರಾದ್ರು ಹೀಗೆ ಪತ್ರ ಬರೆಸ್ಕೊಂಡು ಆಸ್ತಿನೆಲ್ಲ ನುಂಗ್ಬಿಟ್ರೆ? ಲೇ, ಅದ್ ಹೇಗೆ ಸಾಧ್ಯ? ಆಸ್ತಿ ನಮ್ಮಿಬ್ಬರಿಗೂ ಸೇರಿದೆ ಕಣೆ, ನಾನು ಸೈನ್ ಮಾಡ್ಬೇಕು ಇಲ್ವಾ? ಅದೇನೋ ನನಗ್ ಗೊತ್ತಿಲ್ಲ, ನಂಗ್ ಬೇಕಾದಿಷ್ಟೇ. ಏನ್ರಿ ಒಂದ್ ಮಾತು. ಏನದು? ಉಪಾಯವಾಗಿ ಇರೋ ಆಸ್ತಿನೆಲ್ಲ ನಿಮ್ ಹೆಸರಿಗೆ ಬರ್ಸ್ಕೊಂಡ್ ಬಿಟ್ರೆ ನಾವಿಬ್ರು. ನನ್ ತಮ್ಮನ ಗತಿ ಮಾತನಾಡ್ರೆ ತಮ್ಮ ಅಮ್ಮ ನಿಮ್ಮನ್ನ ನಂಬ್ಕೊಂಡು ಅಪ್ಪ ಅಮ್ಮನ್ ಬಿಟ್ಟು ಬಂದಿರೋ ಹೆಂಡತಿ ಏನಾದ್ರು ನಿಮಗೇನು? ಏನೇ ಕಮ್ಮಿ ಆಗಿರೋದು? ಏನಿದೆ ಅಂತ ಹೇಳಿ, ಆಮೇಲೆ ಏನ್ ಕಡಿಮೆ ಆಗಿದೆ ಅಂತ ಹೇಳ್ತೀನಿ. ಏನ್ರಿ, ನನ್ನ ನೀವು ಮದುವೆ ಮಾಡ್ಕೊಂಡಿದ್ದು ಸುಖ ಸಂತೋಷ ಕೊಡಕ್ಕೋ, ಇಲ್ಲ ನಿನ್ ತಮ್ಮನ್ನ ಕಣ್ಣಿಲ್ದಿದ್ ಮುದುಕಿನ ಕೈಲಾಗದ ಮುದುಕನ್ನ ಸೇವೆ ಮಾಡ್ಕೊಂಡು ಬಿದ್ದಿರೋ ನೋಡಿ, ಬುದ್ಧಿ ಇದ್ರೆ ನನ್ನ ಮಾತು ಕೇಳಿ, ಇಲ್ದಿದ್ರೆ ನಿಮ್ಮಿಷ್ಟ. ನಾಗವೇಣಿ, ಒಂದು ಎರಡು ಮೂರು. ಏಯ್ ಕೂತ್ಕೊಳ್ಳಿ ಸುಮ್ನೆ. ಯಾಕಮ್ಮ ಹೊಡಿತೀಯ? ಸ್ವಲ್ಪ ಸುಮ್ನೆ ಕೂತ್ಕೋಬಾರ್ದ? ಏನೇ ಒಳ್ಳೆ ಕೋತಿ ಆಡ್ದಂಗ ಅರ್ಥ ಇದೆಯಲ್ಲ. ಯಾಕಮ್ಮ ಕೋತಿ ಗೀತೆ ಅಂತ್ಯ? ನಾನೇನ್ ಕೋತಿನ? ಇಲ್ಲಮ್ಮ ಬಾ ಅಮ್ಮ ಕೂತ್ಕೋ. ನೀವ್ ಕೋತಿ ಅಂದ ಇದ್ರೆ ಬರ್ತೀನಿ ಅಷ್ಟೇ. ಆಗ್ಲಮ್ಮ, ನನ್ ಮುದ್ದು ನನ್ ಮುದ್ದು. ಏಯ್ ಅರೆ ಸಕ್ರಮ್ಮ, ನೀನಾ? ಯಾಕ್ ಬಿದ್ದೆ? ನಾನಾ ಬಿದ್ದೆ? ನೀನು ಬೀಳಿಸ್ದೆ ನಾನು ಬಿದ್ದೆ. ಅಯ್ಯೋ ನನ್ ಬಂದಿಲ್ಲ ನೋಡು. ನಿನಗೆ ಎಂತ ಸೀರೆ ತಂದೀನಿ? ಹೌದಾ? ಎಲ್ಲಿ ಕೊಡು ಮತ್ತೆ? ಹೀಗ್ ಬಿದ್ದಿದ್ರೆ ಹ್ಯಾಕ್ ಕೊಡೋದು? ಎದ್ರು ತಾನೇ ಕೊಡೋದು? ಹೇಳ್ಮೇಲೆ ನೋಡು. ಇದು ನಿನಗೆ ಹೇಗಿದೆ ಸೀರೆ? ತುಂಬಾ ಚೆನ್ನಾಗಿದೆ. ಇದನ್ನ ನೀನು ಉಟ್ಕೋ, ಒಳ್ಳೆ ರಂಬೆ ಇದ್ದಾಗಿರ್ತೀಯ. ಇದು ನಿಮಗೆ? ನನ್ಗೆ ಯಾಕಪ್ಪ ಇದೆಲ್ಲ? ಇಷ್ಟೊಂದು ಖರ್ಚು ಮಾಡಿ ತಂದ್ಬಿಟ್ಟಿದ್ಯಲ್ಲ. ಇದೇನ್ ಸ್ವಂತ ಸಂಪಾದನೆ ಖರ್ಚೆ? ಕೆರೆಯ ನೀರನ್ನು ಕೆರೆಗೆ ತರಲಿ. ಏನ್ ಸುಮ್ಮನೆ ನಿಂತ್ಬಿಟ್ರಲ್ಲ, ಹೋಗ್ಬಿಟ್ಕೊಂಬನ್ನಿ. ಮತ್ತೆ ಮತ್ತೆ ಇವತ್ತಲ್ಲ ನಾಳೆ ನಮ್ಮಿಬ್ಬರು ಮದುವೆ ಆಗುತ್ತೆ. ಸಕ್ರೆ ಮಾಮ ಬಜಾರಿ ಬಾಮ ತೆಗೆ ಕೈನ. ತಂಗಿ ಯಾವಾಗ ಬಂದಿ? ನೀನ್ ನೋಡಿದ್ ಯಾವಾಗ? ಈಗ ನಾನ್ ಬಂದಿದ್ದು ಈಗ. ಅದೇನು ಆ ಕಾಲದಾಗ ಮಳೆ ಬಂದಾಗ ಬಂದ್ಬಿಟ್ಟಿ? ಇದ್ದಕ್ಕಿದ್ದಾಗ ಮದ್ವೆ ಆಗೋಣ ಅನ್ನಿಸ್ತು. ಅದಕ್ಕೆ ಒಳ್ಳೆ ಜೋಡಿ ಹುಡ್ಕೋಣ ಅಂತ ಬಂದೆ. ಬಲೆ 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 ಬಲೆ, ಅದಕ್ಕೇನಂತೆ? ಎಂತ ಗಂಟೆ ಕೇಳು, ನಾನು ಹುಡ್ಕೊಡ್ತೀನಿ. ಹುಡುಗ ಮಾತ್ರ ನೋಡಕ್ ತುಂಬಾ ಚೆನ್ನಾಗಿರ್ಬೇಕು. ಹೌದೌದು, ಚೆನ್ನಾಗಿರ್ಲೇಬೇಕು. ಆಮೇಲೆ ತಲೆ ತುಂಬಾ ಜಡಿ ಮಣ್ಣು ತುಂಬಿರ್ಬೇಕು. ಜಡಿ ಮಣ್ಣು ಯಾಕೆ? ಜುಟ್ಟು ಹಿಡ್ಕೊಂಡು ಆಡ್ಸಕ್ಕೆ ನಾನು ಕುಡಿಸ್ದಾಗ ಎಲ್ಲ ಕುಣಿಯೋಕೆ. ಅದ್ ಸರಿ, ಆದ್ರೆ ಅಂತ ಗಂಡಿಯೆಲ್ಲ ಬರ್ತಿರ್ತಾನೆ? ಸಿಕ್ಕಾಯ್ತು. ಎಲ್ಲಿ? ಇಲ್ಲೇ. ಎಲ್ಲಿ? ನೀನೇ. ನಾನಾ? ತುಮ್ಕಿರು, ನನ್ ಬಿಸಿದಾಗ ಆಗಲ್ಲ, ತಮಾಷೆ ಮಾಡ್ಬೇಡ. ನನ್ಗೆ ಹೇಳ್ತಾ ಇದ್ದೀನಿ, ನೀನ್
ನನ್ನ ಗಂಡ. ಏ ನಿನ್ನ ತಲೆಗೆಲೆ ಕೆಟ್ಟೈತಾ? ಹಾಗೇನ್ ಸ್ಕೂಜಿ ಲೂಸ್ ಆಗೈತಾ? ಹಾಗೇನ್ ಹಿತಾ ಹಿತಾ ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ನಮ್ಗೆ ಅನ್ನ ಕೊಡು. ಈ ಮಣ್ಣು ನಾನೇ ಆಗ್ಲೂ ಹೇಳ್ತಾ ಇದ್ದೀನಿ, ನಾನ್ ಮದ್ವೆ ಆಗ್ಬೇಕಾದ್ರೆ ನಿಮ್ಮನ್ನೇ. ಓ ಹೆಣ್ಣೆ ನಿಲ್ಲು ನಿಲ್ಲು, ಕೇಳು ಸುತ್ತಿನ ದುಂಡು ಮಲ್ಲಿಗೆ ಮಲ್ಲಿಗೆ. ಕೋಪಕ್ಕೆ ತಾಪಕ್ಕೆ ನಾಚಿದ ನೋಡು ಕೆಂಡ ಸಂಪಿಗೆ. ಓ ಹೆಣ್ಣೆ ಓ ಹೆಣ್ಣೆ ನಿಲ್ಲು ನಿಲ್ಲು, ಏಳು ಸುತ್ತಿನ ದುಂಡು ಮಲ್ಲಿಗೆ. ನನಗು ನಿನಗು ಮದುವೆ ಎಂಬ ಮಾತೇನು, ಬೆಂಕಿ ನೀರು ಸೇರಿದಾಗ ಗತಿಯೇನು? ನನಗು ನಿನಗು ಮದುವೆ ಎಂಬ ಮಾತೇನು, ಬೆಂಕಿ ನೀರು ಸೇರಿದಾಗ ಗತಿಯೇನು? ಕಲಿತಿಹ ಹೆಣ್ಣೆಲ್ಲಿ ಕಲಿಯದ ಗಂಡೆಲ್ಲಿ, ಕಲಿತಿಹ ಹೆಣ್ಣೆಲ್ಲಿ ಕಲಿಯದ ಗಂಡೆಲ್ಲಿ? ಪಟವನ್ನು ಬಿಡು ಕೆರಳದೆ ಇರು, ಕೆಣಕದೆ ಇರು ನನ್ನನ್ನು. ಓ ಹೆಣ್ಣೆ ಓ ಹೆಣ್ಣೆ ನಿಲ್ಲು ನಿಲ್ಲು, ಕೇಳು ಸುತ್ತಿನ ದುಂಡು ಮಲ್ಲಿಗೆ ಮಲ್ಲಿಗೆ. ಕೋಪಕ್ಕೆ ತಾಪಕ್ಕೆ ನಾಚಿದ ನೋಡು ಕೆಂಡ ಸಂಪಿಗೆ. ಓ ಹೆಣ್ಣೆ ನಿಲ್ಲು ನಿಲ್ಲು, ಕೇಳು ಸುತ್ತಿನ ದುಂಡು ಮಲ್ಲಿಗೆ. ಗಗನವಲ್ಲಿ ನೆಲವು ಇಲ್ಲಿ ಸಿಂಗಾರಿ, ಒಂದನೌದು ಸೇರದೆಂದು ಬಂಗಾರಿ. ಗಗನವಲ್ಲಿ ನೆಲವು ಇಲ್ಲಿ ಸಿಂಗಾರಿ, ಒಂದನೌದು ಸೇರದೆಂದು ಬಂಗಾರಿ. ಮಣ್ಣಿನ ಬೊಂಬೆಗೆ ಚಿನ್ನದ ಹಂಗೇಕೆ, ಮಣ್ಣಿನ ಬೊಂಬೆಗೆ ಚಿನ್ನದ ಹಂಗೇಕೆ? ಕರ ಮುಗಿಯುವ ಶರಣೆನ್ನುವೆ ದಯ ಮಾಡಿಸುವ ಯಾರೇ? ಓ ಹೆಣ್ಣೆ ಓ ಹೆಣ್ಣೆ ನಿಲ್ಲು ನಿಲ್ಲು, ಏಳು ಸುತ್ತಿನ ದುಂಡು ಮಲ್ಲಿಗೆ ಮಲ್ಲಿಗೆ. ಕೋಪಕ್ಕೆ ತಾಪಕ್ಕೆ ನಾಚಿದ ನೋಡು ಕೆಂಡ ಸಂಪಿಗೆ. ಓ ಹೆಣ್ಣೆ ನಿಲ್ಲು ನಿಲ್ಲು, ಏಳು ಸುತ್ತಿನ ದುಂಡು ಮಲ್ಲಿಗೆ ಮಲ್ಲಿಗೆ. ತಿಂಡಿ ಚೆನ್ನಾಗಿತ್ತಾಯ್ತಮ್ಮ? ಏನಪ್ಪ ಎಲ್ಲ ಹಾಗೆ ಇದೆ, ಏನು ತಿಂದಿಲ್ಲ? ಅದಾಗಿರ್ಲಿ, ಎಲ್ಲಿ ನಿಮ್ಮ ಅತ್ತೆ ಮಾವನ್ ಸ್ವಲ್ಪ ಕರಿಯಮ್ಮ. ಯಾಕಪ್ಪ? ಏನೋ ಒಂದು ಮುಖ್ಯವಾದ ವಿಷಯ ಇತ್ತಮ್ಮ ಮಾತಾಡೋದು, ಕರಿಯಮ್ಮ. ಕಾಫಿ. ಏನ್ರಿ ಅದು ವಿಷಯ? ಎಲ್ರೂ ಬರ್ಲಿ, ಹೇಳ್ತೀನಿ. ಪರವಾಗಿಲ್ಲ. ತಗೊಳ್ಳಿ. ಹೆಂಡಿ ಅವರು
ನಮ್ಮನೆಯಾಗೆ ಬಂದು ನಮಗೆ ಉಪಚಾರ ಮಾಡ್ತೀರಿ? ಅಯ್ಯೋ, ಉಪಚಾರಕ್ಕೆ ನಮ್ಮನೆ ಆದ್ರೇನು, ನಿಮ್ಮನೆ ಆದ್ರೇನು? ಸರಿ, ಎಲ್ಲಪ್ಪ ನಿಮ್ಮ ಅಣ್ಣ ಎಲ್ಲಿ? ಆಫೀಸ್ನಿಂದ ಇನ್ನು ಬಂದಿಲ್ಲಪ್ಪ. ಬರ್ಲಿ ಬರ್ಲಿ, ನಿಧಾನವಾಗಿ ಬರ್ಲಿ. ರಾಮಪ್ಪನವರೇ, ಮೊದಲ ದೀಪಾವಳಿ ಮಗಳನ್ನು ಅಳಿಯನ್ನು ಒಂದು ವಾರ ಮೊದಲೇ ಕರ್ಕೊಂಡು ಹೋಗೋಣ ಅಂತ ಬಂದ್ವು. ಇಲ್ಲಿ ಅನಿರೀಕ್ಷಿತವಾಗಿ ಒಂದು ವಿಷಯ ನನ್ನ ಗಮನಕ್ಕೆ ಬಂತು. ಏನ್ ಮಾಡ್ಬೇಕು ಅಂತ ತೋಚ್ತಾ ಇಲ್ಲ. ನಾವ್ ನೆನೆಸಿದ್ದೆಲ್ಲ ನಡೆಯೋ ಹಾಗಿದ್ರೆ ಆ ದೇವ್ರು ಯಾಕೆ ಬೇಕು ಹೇಳಿ? ನಮ್ಮ ನಮ್ಮ ಧರ್ಮ ಕರ್ಮಾನುಸಾರ ಏನೇನ್ ನಡಿಬೇಕು ಅಂತಿದ್ಯೋ ಅದೆಲ್ಲ ನಡಿಲೇಬೇಕು. ಆದ್ರಿಂದ ನಾವು ತಪ್ಪಿಸ್ಕೊಳಕ್ ಆಗಲ್ಲ, ಅಲ್ವೇನ್ರಿ? ಅದೇನ್ ನಡೀತ್ರಿ ಅಂಥದ್ದು? ಹೇಳ್ತೀನಿ ಕಣೆ, ಹೇಳ್ಬೇಕು ಅಂತಾನೆ ಎಲ್ರನ್ನೂ ಕರೆಸಿರೋದು. ಯಾಕೆ ಅವಸರ ಮಾಡ್ತೀಯ? ರಾಮಪ್ಪನವರೇ, ನಮ್ಮ ನಾಗವೇಣಿ ನಿಮ್ಮ ಮನೆ ಸೊಸೆಯಾಗಿ ಬಂದು ಮನೆ ಸಂಸಾರನೆಲ್ಲ ಅಚ್ಚುಕಟ್ಟ ನೋಡ್ಕೊತಾ ಇದ್ದಾಳೆ, ನಿಮ್ಗಳನ್ನು ಪ್ರೀತಿ ವಿಶ್ವಾಸದಿಂದ ನೋಡ್ಕೋತಾ ಇದ್ದಾಳೆ ತುಂಬಾ, ಅಲ್ವೇನ್ರಿ? ಸಂತೋಷ, ಬಹಳ ಸಂತೋಷ. ನಮಗೂ ಒಳ್ಳೆ ಹೆಸರು ತಂದು. ಇನ್ನು ಉಳಿದಿರೋಳು ಅಂದ್ರೆ ನಮ್ ಗೀತಾ ಒಬ್ಳೆ, ಇವಳಿಗೂ ಒಂದು ಮದುವೆ ಮಾಡಿಬಿಟ್ರೆ ನಮ್ ಜವಾಬ್ದಾರಿ ಮುಗೀತು. ಯಾಕೆ ಯೋಚನೆ ಮಾಡ್ತೀರಿ? ಯವ್ವನಿಗೇನ್ ಗುಣ ಇಲ್ವಾ, ವಿದ್ಯೆ ಇಲ್ವಾ, ರೂಪ ಇಲ್ವಾ, ಒಳ್ಳೆ ಹುಡುಗನೇ ಸಿಗ್ತಾನೆ, ಸುಮ್ಕಿರಿ. ಒಳ್ಳೆ ಸಂಬಂಧನೇ ಸಿಕ್ಕಿದೆ ಬಿಗ್ರೆ. ಹೌದಾ? ಯಾರು? ಲಾಯರ್ ಲಿಂಗಪ್ಪನ ಮಗ ಶಂಕರ್ ಅಂತ, ಅಗ್ರಿಕಲ್ಚರ್ ಕಾಲೇಜಲ್ಲಿ ಓದ್ತಾ ಇದ್ದಾನೆ. ನಮ್ಗೆಲ್ಲ ಒಪ್ಪಿಗೆ ಆಗಿದೆ, ಪರೀಕ್ಷೆ ಮುಗಿತಿದ್ದಾಗೆ ಮದ್ವೆ ಮುಗಿಸ್ಬಿಡೋಣ ಅಂತಿದೀವಿ. ಅದು ಸರಿನೇ, ಅದಕ್ಕೆ ಗೀತಾ ಒಪ್ಪಬೇಕಲ್ವೇನೆ? ಏನೇ ಗೀತಾ, ನಿನಗೆ ಒಪ್ಪಿಗೆ ಇಲ್ವೇನೆ? ನನ್ನ ಒಪ್ಪಿಗೆ ಏನು ಅಂತ ಅಪ್ಪನಿಗೆ ಗೊತ್ತು. ಓಹೋ, ಅಪ್ಪ ಮಗಳು ಒಂದೇ ದಾರಿನೋ? ನೋಡೆ, ಆ ದಾರಿಗೆ ಎಲ್ರು ಬರ್ಬೇಕು ಅಂತಾನೆ ಈ ಮಹಾಸಭೆ ಜಮಾಯಿಸಿರೋದು. ರಾಮಪ್ಪನವರೇ, ನೀವು ಸೀತಮ್ಮನವರು ಸ್ವಲ್ಪ ದೊಡ್ಡ ಮನಸ್ಸು ಮಾಡಿದ್ರೆ ನಮ್ ಗೀತಾ ಈ ಮನೆಗೆ ಚಿಕ್ಕ ಸೊಸೆಯಾಗಿ ಬರ್ತಾಳೆ. ಏನು ಇದನ್ನ ಹೇಳಕ್ಕೋಸ್ಕರ ನಮ್ಮನ್ನೆಲ್ಲ ಇಲ್ಲಿ ಸೇರಿಸಿದ್ದು ನೋಡಿ, ಈ ಖಂಡಿತ ನಡೆಯೋಲ್ಲ. ಯಾರೇ ಒಪ್ಪಿದ್ರು ಗೀತಾ ಈ ಮನೆಗೆ ಸೊಸೆಯಾಗಿ ಬರೋದಕ್ಕೆ ನಾನ್ ಖಂಡಿತ ಒಪ್ಪಲ್ಲ. ಪಾರ್ವತಮ್ಮನವರೇ, ನೀವ್ಯಾಕೆ ಕೋಪಿಸ್ಕೋತಾ ಇದ್ದೀರಾ? ನಡೀದೇ ಇರೋ ವಿಷಯಕ್ಕೆ ಎಲ್ರೂ ಯಾಕೆ ತಲೆ ಕೆಡಿಸ್ಕೋತಾ ಇದ್ದೀರಾ? ಗೀತಾ ಈ ಮನೆಗೆ ಸೊಸೆಯಾಗಿ ಬರಬೇಕು ಅಂತ ಎಲ್ರೂ ಒಪ್ಪಿದ್ರು, ನಮ್ ಶೇಖರ ಶೇಖರ ಒಪ್ಪಬೇಕಲ್ಲ? ಒಪ್ಪೋದೇನೆ, ನಮ್ಮ ಹುಡುಗ ಮದುವೆನೆ ಬ್ಯಾಡ ಅಂತವನೆ ಅಂತ ಹೇಳು. ಆ ಮಾತ್ ನೀನ್ ಯಾಕೆ ಹೇಳ್ತೀರಾ? ಆತ್ನೇ ಹೇಳಿ. ಏನಪ್ಪ ಶೇಖರ, ನಮ್ ಗೀತಾ ನೀನ್ ಮದುವೆ ಆಗೋದ್ರಲ್ಲಿ ಏನಾದ್ರೂ ಆಕ್ಷೇಪಣೆ ಇದೆಯೇನಪ್ಪ? ಮಾವಯ್ಯ, ನಿಮ್ ಮಗಳು ಈ ಮನೆಗೆ ಸೊಸೆಯಾಗಿ ಬರೋದಿಕ್ಕೆ ಎಲ್ರೂ ಸಂತೋಷ ಪಡಬೇಕಾದ್ರೆ ನಾನ್ ಯಾಕೆ ಬೇಡ ಅನ್ಲಿ? ಇವನ ಮದುವೆಗೆ ಒಪ್ಕೊಂಡ್ಯ? ಇಲ್ಲೊಂದು ಅನುಮಾನ ನಿಂತ್ಕೊಂಡಿದೆ. ಏನೇ, ಹುಡುಗಿ ಒಪ್ಕೊಂಡಿದ್ದಾಳೆ, ಹುಡುಗ ಒಪ್ಕೊಂಡಿದ್ದಾನೆ, ನಾವೆಲ್ಲ ಒಪ್ಕೊಂಡಿದೀವಿ, ಈಗ ನೀನೇನಂತೀಯ? ಅನ್ನೋದೇನು, ಅವರು ಒಪ್ಕೋತಾರೆ, ನಾನು ಒಪ್ಕೋತೀನಿ. ಅಕ್ಕ ತಂಗಿ ಇಬ್ರು ಒಂದೇ ಮನೆ ಸೇರೋಕೆ ಏನ್ ಅಭ್ಯಂತರ ಮಾವಯ್ಯ? ಒಳ್ಳೆ ಮುಹೂರ್ತ ನೋಡಿ ಮದುವೆ ಮುಗಿಸ್ಬಿಡಿ. ಈಗ ಬಿಡಲ್ಲ ಇರುವಾಗ. ಗೀತಾ, ನಿನಗೆ ತಲೆ ಕೆಟ್ಟಿದ್ದೇನೆ? ಯಾಕಕ್ಕ, ಹೋಗಿ ಹೋಗಿ ಆ ಹಳ್ಳಿ ಗಮಾರನ್ ಮದುವೆ ಆಗೋದಕ್ಕೆ ಹೇಗೆ ಒಪ್ಕೊಂಡೆ? ಅವರು ಹಳ್ಳೂರಿರ್ಬಹುದು, ಗಮಾರಲ್ಲ. ನೀನೆಂತ ಮುಟ್ಟಾಳ ನಾರ್ಸ್ಕೊಂಡಿದ್ಯಾ ಅಂತ ಗೊತ್ತಿದೆಯಾ? ಮುಟ್ಟಾಳ್ರಲ್ಲಕ್ಕ, ಬುದ್ಧಿವಂತರೇ. ಓಹೋ, ಬಹಳ ಬುದ್ಧಿವಂತ. ಎದೆ ಸೇಳಿದ್ರೆ ಎರಡು ಅಕ್ಷರ ಗೊತ್ತಿಲ್ಲ. ಬೇಡ ಬಿಡು, ಅವ್ರ ಎದೆ ತುಂಬಾ ಅಮೃತನೇ ತುಂಬಿರ್ಬೇಕಾದ್ರೆ ಅಕ್ಷರ ಇನ್ಯಾಕೆ ಬೇಕು? ಏನೇ ಪ್ರಯೋಜನ? ದನ ಮೇಸು ಕೆಲಸವನ್ನು ಬಿಟ್ರೆ ಏನೇ ಗೊತ್ತು ಅವನಿಗೆ? ಅಕ್ಕ, ಭಗವದ್ಗೀತೆ ಉಪದೇಶ ಮಾಡಿದ್ನಲ್ಲ, ಆ ಶ್ರೀಕೃಷ್ಣ ಪರಮಾತ್ಮನು ಒಂದು ಕಾಲದಲ್ಲಿ ದನಾನೇ ಮೇಯಿಸ್ತಾ ಇದ್ದಂತೆ. ಸಾಕು ಸುಮ್ಮನೆ, ಈ ಏಡಿಯಟ್ನ ಆ ದೇವ್ರಿಗೆ ಹೋಲಿಸ್ತಾ ಇದೀಯಾ? ಅವ್ರ ದೇವ್ರೇ ಕಣಕ್ಕ, ತನಗೆ ಅಪಕಾರ ಬಯಸ್ದವ್ರಿಗೂ ಉಪಕಾರನೇ ಬಯಸ್ತಾರೆ ಹೊರತು ಕೆಡಕ್ ಮಾಡೋದಿಲ್ಲ. ಅವರ ಹೆಸರು ಹೇಳೋದಕ್ಕೂ ಯೋಗ್ಯತೆ ಇರ್ಬೇಕು. ಗೀತಾ,
ಒಡೆ ಹುಟ್ಟಿದ ತಂಗಿ, ನೀನು ಚೆನ್ನಾಗಿರ್ಲಿ ಅಂತ ಬುದ್ಧಿ ಹೇಳಿದ್ರೆ ನನಗೆ ಉಪದೇಶ ಮಾಡ್ತಾ ಇದೀಯಾ? ನಿನಗೆ ಉಪದೇಶ ಮಾಡುವಷ್ಟು ತಿಳುವಳಿಕೆ ಯಾರಿಗಿದೆಯಕ್ಕ? ಗೀತಾ, ಗೀತಾ, ನೀ ಸುಖವಾಗಿರ್ಲಿ ಅಂತ ಹೇಳ್ತಾ ಇದ್ದೀನಿ, ನನ್ನ ಮಾತು ಕೇಳೆ. ಅಕ್ಕ, ನಾನು ಸುಖವಾಗಿರ್ಬೇಕು ಅಂತ ನಿನ್ನ ನಿಜವಾಗ್ಲೂ ಇಷ್ಟ ಇರೋದಾದ್ರೆ ಆಶೀರ್ವಾದ ಮಾಡು. ಛೀ, ಈ ಅಯೋಗ್ಯನ್ ಕಟ್ಕೊಳ್ತಾ ಇರೋ ನಿನಗೆ ಆಶೀರ್ವಾದ ಬೇರೆ ಬೇಕಾ? ಅಕ್ಕ ನೋಡು, ಮಾತು ಮಾತುಗೂ ಅಯೋಗ್ಯ ಮುಟ್ಟಾಳ ಹಳ್ಳಿಗ ಮರದ ಹೀನವಾಗಿ ಬೈತಾ ಇದೆಯೋ ಅವ್ರನ್ನೇ ನೀನು ಯೋಗ್ಯ ಬುದ್ಧಿವಂತ ಅಂತ ಒಪ್ಪೋ ಹಾಗೆ ನಾನು ಮಾಡ್ಲಿಲ್ಲ. ನನ್ನ ನಿನ್ ತಂಗಿ ಅಂತ ಕರಿಬೇಡ. Thank you.
ದ್ರವ ಹಾಕು ಮೊದಲು ನೀನು ಹೊಟ್ಟೆ ಹಸಿತಾಯಿತೆ ಗೌಡ್ರೆ ಈ ಸಲ ಯಾವ್ಯಾವ ಪದಾರ್ಥ ಎಷ್ಟೆಷ್ಟು ಸ್ಟಾಕ್ ಬಂತು ಯಾವ ರೀತಿ ಮಾರಾಟ ಮಾಡಿದಿರಿ ಅನ್ನೋದನ್ನ ಲಿಸ್ಟ್ ಇದೆಯೇನ್ರಿ ಲಿಸ್ಟ್ ಸಿದ್ಧವಾಗ್ತಾ ಇದೆ ರೀ ಮನೆ ಗಣೇಶ್ ಹಬ್ಬದಲ್ಲಿ 50 ಮೀಟರ್ ಸಕ್ಕರೆ ಬಂತಲ್ಲ ಅದನ್ನ ಯಾವ ರೀತಿ ಹಂಚಿದಿರಾ ಅಂತ ವಿವರ ಹೇಳ್ತಿರೇನ್ರಿ ವಿವರ ತಯಾರಾಗ್ತಾ ಇದೆ ಮನೆ ಆಡಿಟರ್ ಬಂದ ಕ್ಯಾಶ್ ಬ್ಯಾಲೆನ್ಸ್ ಸರಿ ಇಲ್ಲ ಅಂದ್ರಲ್ಲ ಅದ ಏನ್ ಮಾಡಿದ್ರಿ ಬ್ಯಾಲೆನ್ಸ್ ಸಿದ್ಧವಾಗ್ತಾ ಇದೆ ಅದನ್ನ ಎಲ್ಲಕ್ಕೂ ಇದೇ ರೀತಿ ಉತ್ತರ ಹೇಳ್ತಾ ಇದ್ರೆ ಮಾಡಬೇಕಾದ್ರೆ ಶಾಸ್ತಿಗೆ ನೀವು ಸಿದ್ಧವಾಗಿರಬೇಕಾಗುತ್ತೆ ಯೋ ಏನೇ ಮಾಡ್ತೀರಾ ಏನೇ ಮಾಡ್ಬಿಡ್ತೀರಾ ನನ್ನ ನನ್ನ ತಲೆ ತೆಗೆದು ಬಿಡ್ತೀರೇನೇ ಯೋ ಇಷ್ಟು ವರ್ಷಗಳಲ್ಲ ಮಾಡದೇ ಇರೋ ಅನ್ಯಾಯನ ನಾನು ಇವತ್ತು ಮಾಡಿದ್ದೀನಿ ಅಂತ ತಿಳ್ಕೊಂಡಿದ್ದೀರೇನೇ ಯೋ ನ್ಯಾಯ ಧರ್ಮ ಅನ್ನೋದು ನಮ್ಮ ಕಡೆ ಇದ್ರೆ ನೀವು ಯಾರು ಏನು ಮಾಡಕಾಗಲ್ರಯ್ಯ ನ್ಯಾಯ ಧರ್ಮ ಅನ್ನೋದು ನೀವು ಒಬ್ಬನಿಗೆ ಏನ್ರಿ ನಮಗೂ ಇದೆ ಕಣ್ರಿ ಎಲ್ಲಿದೆ ನಿನ್ನ ತಲೆ ಒಳಗೆ ಗೌಡ್ರೆ ಮರ್ಯಾದೆ ಏನು ಮಾತಾಡ್ರಿ ಇವರಿಗೆ ಏನು ಗೊತ್ತಿದೆ ಮರ್ಯಾದೆ ಹಾ ಹಾ ಸಮಾಧಾನ ಸಮಾಧಾನ ಇದೇನ್ ಸೊಸೈಟಿನೋ ಅಥವಾ ಸಂತೆನೋ ಕೇಳಿದಕ್ಕೆ ಉತ್ತರ ಕೊಡಕ್ಕೆ ಹೇಳ್ರಿ ಇವರಿಗೆ ಏ ನೀನು ಕೇಳ ಕೇಳಿದ ಪ್ರಶ್ನೆಗೆಲ್ಲ ಉತ್ತರ ಕೊಡಕ್ಕೆ ನಾನೇ ನಿನ್ನ ಜವಾನ ಅಲ್ಲ ಹೊಗಳ ಕಂಡಿದ್ದೀನಿ ಕಿತಾ ಅಬ್ಬಬ್ಬಾ ಏನ್ರಿ ನೀವು ಅದು ಯಾವ ಸಿನಿಮೆ ಓದಾಟ ಅಂತೀನಿ ಯಾವಾಗ ನೋಡಿದ್ರು ಓದೋದು ಓದೋದು ಓದಿದ್ರೆ ತಾನೇ ಬುದ್ಧಿವಂತರಾಗೋದು ಓದಿದ್ರೆ ತಾನೇ ಬುದ್ಧಿವಂತರಾಗೋದು ಇಷ್ಟೆಲ್ಲ ಓದಿ ಸಾಲ್ದಾ ನನಗೆ ಸಾಕು ನಿಮ್ಮ ಏನಂದ್ರೆ ನೀವು ಯಾಕೆ ಓದಬಾರದು ಅಂತೀನಿ ನಾನು ಓದು ಬರ ಕಲಿಯದ ಅದಲ್ಲ ನಡೆಯೋ ಕೆಲಸ ಅಲ್ಲ ಬಿಡು ಯಾಕೆ ಆಗಲ್ಲ ನೋಡಿ ದಿವಸ ನಾನೇ ಒಂದು ಗಂಟೆ ಹೊತ್ತು ಹೇಳ್ಕೊಡ್ತೀನಿ ನೀವು ಸ್ವಲ್ಪ ಆಸಕ್ತಿ ವಹಿಸ್ಬಿಟ್ರೆ ಸಾಕು ಯಾಕ್ರಿ ಯಾಕ್ರಿ ನಗ್ತೀರಿ ಗೀತಾ ನೀನು ಸಾವಿರ ಸಲ ಹೇಳ್ಕೊಟ್ರು ಅದೇನೋ ಹೇಳ್ತೆ ನೋಡು ಅದು ನಮ್ಮ ಅಪ್ರಾಣಗೂ ನನಗೆ ಬರಕ್ಕಿಲ್ಲ ನನಗೆ ಬೇಡವೂ ಬೇಡ ನೀವು ಬೇಡ ಅಂದ್ರೆ ನಾನು ಬಿಟ್ಬಿಡ್ತೀನಾ ನಾನು ನಿಮ್ಗೆ ಕಲ್ಸೆ ಕಲ್ಸ್ತೀನಿ ಅದೇನು ನಾಟ ಅಂತೀನಿ ಹೌದು ನನ್ನ ಹಠ ಅಂದ್ರೆ ಹಠಾನೆ ಗೀತಾ ಓದು ಬರಹ ಮಾತ್ರ ಕಲಿಯೋಕ್ಕಾಗಲ್ಲ ಕಣ್ಮಿಟ್ಟು ಒಂದು ಪತ್ರಕ್ಕೆ ಮಾತ್ರ ರುಜು ಹಾಕೋಕ್ಕಾಗುತ್ತೆ ಏನು ನೀನು ಹೇಳ್ತಾ ಇರೋದು ನಾನು ಯಾವ ಪತ್ರಕ್ಕೆ ರುಜು ಆಗದೆ ಯಾವ ಪತ್ರಕ್ಕ ತಾರಕನ ಕೊಡಬೇಕು ಅಂತ ಗೌಡ ಹತ್ರ ಸಾಲ ಮಾಡ್ತಾರಲ್ಲ ಆ ಪತ್ರದಲ್ಲಿ 8000 ಅಂತ ಬರ್ದಿತ್ತು 5000 ನಿಮಗೆ ಹೇಳಿದ್ದು 5000 ಅಂತ ಅದರಲ್ಲಿ ಬರ್ದಿದ್ದು 10000 ಹಾ ಏನು ಅಂದ್ರೆ ನಮ್ಮ ಅಣ್ಣನೇ ನನಗೆ ಮೋಸ ಮಾಡವನೇ ಅಂತೀಯ ನಾನು ನಂಬಕಿಲ್ಲ ಅಕ್ಕ ಬಾವ ಮಾತಾಡೋದು ನಾನು ಕೇಳಿಸ್ಕೊಂಡಲ್ಲ ಅದನ್ನ ಸುಳ್ಳು ಅಂತೀರಾ ಹಂಗ ಹ್ಮ್ ಯಾವ ಸುಳ್ಳು ಯಾವ ನಿಜ ಅನ್ನೋದನ್ನ ನಮ್ಮ ಅಣ್ಣನೇ ಕೇಳ್ಬಿಡ್ತೀನಿ ನೋಡಿ ನೋಡಿ ಆ ವಿಷಯನ ಎಲ್ಲಿಗೆ ಬಿಟ್ಬಿಡಿ ಹಾಗೆಲ್ಲ ಕೇಳಬಾರದು ಇದೆಲ್ಲ ಬಿಡ ವಿಷಯನ ನೀ ಸುಮ್ಕಿರು ಹಾಗೆಲ್ಲ ಕೇಳಬಾರದು ಅಂತ ನೋಡಿ ನೀ ಸುಮ್ಕಿರು ಇವತ್ತು ಸಿನಿಮಾಗೆ ಹೋಗೋಣ ಬೇಗ ಬಂದ್ಬಿಡಿ ಓ ಎಸ್ ಅಣ್ಣ ಏನು ನನಗೊಂದು ಸಂದೇಹ ಬಂದೈತೆ ಅದನ್ನ ತೀರಿಸ್ಬಿಟ್ಟು ಹೋಗು ಏನು ಅದು ತಾರಕನ ಸಹಾಯ ಮಾಡಬೇಕು ಅಂತ ಗೌಡ್ರ ಹತ್ರ ಸಾಲ ತಂದ್ವಲ್ಲ ಹೌದು ಈಗ ನೀನು ಅದನ್ನ ತೀರಿಸ್ತೀಯಾ ಯಾವತ್ತಿದ್ರು ತೀರಿಸಲೇಬೇಕು ಎಷ್ಟಂದ್ವು ಇದನ್ನ ಕೇಳಿದಕ್ಕೆ ಆಫೀಸ್ಗೆ ಹೋಗೋಣ ನಿಲ್ಲಿಸ್ಬೇಕಿತ್ತ ನನ್ ಕೇಳಿದ್ರೆ ಹೇಳ್ತಿದ್ದೆ ನಿಮ್ಮನ್ನ ಯಾಕೆ ಕೇಳ್ಬೇಕದ್ಕೆ 5000 ಅಂತ ತಾನೆ ನಿನ್ನ ಹತ್ರ ಹೇಳಿದ್ದು ಹೌದು ಹೇಳಿದ್ದೇನು 5000ನೇ ಆದ್ರೆ 10000 ರೂಪಾಯಿ ಬೇಕಾಗ್ಬಂತು ಅಣ್ಣ 5000 ಅಂತ ನನ್ನ ಹತ್ರ ಸುಳ್ಳು ಹೇಳಿ ಪತ್ರದಲ್ಲಿ 10000 ರುಜು ಹಾಕಿಸ್ಕೊಂಡೆ ಅಲ್ಲ ಅವ್ರು ಯಾಕೆ ಸುಳ್ಳು ಹೇಳ್ಬೇಕು ಪತ್ರ ಓದ್ಬೇಡ ಕಣ್ಮುಚ್ಕೊಂಡು ರುಜು ಮಾಡು ಅಂತ ಬಲವಂತ ಮಾಡಿದ್ರೆ ನಿನ್ನ ಅಕ್ಕ ಅವ್ರು ಒಳ್ಳೆತನ ಉಪಯೋಗಿಸ್ಕೊಂಡು ನೀವು ಮೋಸ ಮಾಡಿದ್ದು ಅಲ್ಲದೆ ಅವ್ರದೇ ತಪ್ಪು ಅಂತ ಬೇರೆ ಹೇಳ್ತಾ ಇದ್ಯಾ ನಿಜವ ಇವನಿಗೆ ಮೋಸ ಮಾಡೋ ಬುದ್ಧಿ ಯಾಕೆ ಬಂತು ನಿನಗೆ ಯಾಕೆ ಬಂತು ಅಂತ ಧೈರ್ಯ ಈ ಅಣ್ಣಂಗೆಲ್ಲಪ್ಪ ಬರಬೇಕು ಇದೋ ನಿಂತೋಣ ನೋಡು ನಮ್ಮ ಮತ್ತೆ ಈ ಮನೆಯಾಳಿ ಇವಳು ಮಾಡಿರೋ ಕೆಲಸ ನಾಲ್ಗೆ ಬಿಗಿ ಹಿಡಿದು ಮಾತಾಡು ನಮ್ ಕಾಚಾರಕ್ಕೆ ನಿಮ್ಮ ಮತ್ತೆ ಏನ್ ಲಾಭ ಮಾಡ್ತಾಳೆ ಇನ್ನು 7 ದಿನ ಅಂತ ಬಾಯಿ ಮುಚ್ಕೊಂಡಿರ್ಬೇಕಪ್ಪ 7 ದಿನ ಆದ್ರೂ ತಪ್ಪಿರ್ಬೇಕು ಅದ್ ನಮ್ ಕರ್ಮ ಯಾರು ಏನೇ ಅಪಕಾರ ಮಾಡಿದ್ರು ಏನೇ ದ್ರೋಹ ಮಾಡಿದ್ರು ಅದನ್ನೆಲ್ಲ ನುಂಕಬೇಕು ನಮ್ ಬಾಯಿಗೆ ನಾವೇ ಬೀಗ ಹಾಕೋಬೇಕೆ ಹೊರತು ಬ್ಯಾರೆಯವರು ಬೀಗ ಹಾಕಕ್ಕೆ ಅವಕಾಶ ಕೊಡಬಾರ್ದು ಮಗ ಕೊಡಬಾರ್ದು ನಾಗವ್ವ ಏನೋ ಬುದ್ಧಿಗೆಟ್ಟು ಅಂದುಬಿಟ್ಟ ಪಾಪ ಮಾಡ್ಕೋಬೇಡವ್ವ ಕ್ಷಮ ನೀವ ಕ್ಷಮಾಪ್ಣೆ ಕೇಳ್ಕೋಬೇಕು ಕೇಳ್ಕೋಬೇಕಾದವಳು ಇವಳು ಇನ್ನೊಬ್ಬರನ್ನ ಕ್ಷಮೆ ಕೇಳೋಂತ ತಪ್ಪು ನಾ ಏನ ಮಾಡಿದೆ ನೀನು ಮಾಡೋ ತಪ್ಪು ಒಂದೇ ಎರಡೇ ಈ ಮನೆ ಹಿರಿ ಸೊಸೆಯಾಗಿ ಬಂದು ಯಾರಿಗ ಸುಖ ತಂದೆ ಯಾರಿಗ ಸಂತೋಷ ತಂದ್ಯೆ
ನೀನ್ ಏನೇ ಮಾಡಿದ್ರು ಮನೆವರೆಲ್ಲ ಬಾಯಿ ಬೀಗ ಹಾಕೊಂಡಿದ್ದಾರೆ ಅಂತ ಮಾಡಬಾರ ಕೆಲಸ ಮಾಡಿಬಿಟ್ಟೆ. ಅತ್ತೆ ಮಾವ ಎಷ್ಟು ಕಷ್ಟ ನುಂಗ್ತಾ ಇದ್ದಾರೆ, ನನ್ನ ಗಂಡ ಎಷ್ಟು ಅವಮಾನ ಅನುಭವಿಸ್ತಾ ಇದ್ದಾರೆ, ಇದಕ್ಕೆಲ್ಲ ನೀನೇ ತಾನೇ ಕಾರಣ. ಗೀತಾ ಮುಚ್ಚೆ ಬಾಯಿ. ನಾನೇಕೆ ಬಾಯಿ ಮುಚ್ಚಲಿ? ಇಷ್ಟು ದಿವಸ ಈ ಮನೆಯಲ್ಲಿ ಎಲ್ಲರ ಯಾಕೆ ಬಾಯಿ ಮುಚ್ಚಿದ್ರು ಗೊತ್ತಾ? ನಿನ್ನ ಮೇಲೆ ಅಭಿಮಾನದಿಂದ ಗೌರವದಿಂದ ಅಕ್ಕ ನಾನು ನಿನ್ನ ತಂಗಿಯನ್ನು ಸಲಿಗೆಯಿಂದ ಹೇಳ್ತಾ ಇದ್ದೀನಿ. ಇನ್ನು ಮೇಲೆ ಅದಂತ ಕೆಟ್ಟ ಬುದ್ಧಿ ಎಲ್ಲ ಬಿಟ್ಟು ನ್ಯಾಯವಾಗಿ ನಡೆದುಕೊಂಡ್ರೆ ಎಲ್ಲರಿಂದ ಒಳ್ಳೆಯವಳು ಅನ್ಸ್ಕೊಳೆ. ಓ ಈ ಗೊತ್ತಾಯ್ತು, ಹುಟ್ಟದಾಳಿಂದ ತಂಗಿಯಾಗಿ ಕಾಡಿದ್ದ ಸಾಲದೆ ಈಗ ವಾರ್ಹಿತ್ಯಾಗಿ ಬೇರೆ ಬಂದು ಎಲ್ಲರಿಗೂ ನನ್ನ ಅವಮಾನ ಮಾಡಬೇಕು ಅಂತ ತಾನೆ ನೀನು ಈ ಮನೆಗೆ ಚಿಕ್ಕ ಸೊಸೆಯಾಗಿ ಬಂದದ್ದು? ನಿನ್ನ ನಾನು ತಂಗಿ ಅಂತ ಪ್ರೀತಿಸ್ತಾ ಇದ್ರೆ ನೀನೇ ನನ್ನ ವೈರಿಯಾಗಿ ಬಂದು ದ್ವೇಷ ಸಾಧಿಸ್ತಾ ಇದ್ಯಾ? ಅಕ್ಕ ನೋಡು, ಇವತ್ತೇ ಮೊದಲು ಇವತ್ತೇ ಕೊನೆ, ನೀನು ನಾನು ಒಂದೇ ಮನೆಯಲ್ಲಿ ಇರೋಕ್ಕಾಗಲ್ಲ. ಇನ್ನು ಯಾಕ್ರೆ ಯೋಚಿಸ್ತಾ ನಿಂತಿದ್ದೀರಾ? ಆಗಿರೋ ಅವಮಾನ ಸಾಕು, ಆದಷ್ಟು ಬೇಗ ಪಾಲಾಗೋಬಿಡಿ. ಅಕ್ಕ ಇದ್ದಿದ್ರೆ ನಾನು ಕೆಲನೋ ಬಾವಿನೋ ನೋಡ್ಕೊಳ್ತೀನಿ. ನಾಗವ್ವ ನಾಗವ್ವ, ನೀ ಏನು ಹೇಳಿದ್ರು ನಾವು ಕೇಳ್ತೀವಿ ಕಣವ, ಆದ್ರೆ ಮನೆ ಎರಡು ಭಾಗ ಆಗೋದಿಕ್ಕೆ ಅವಕಾಶ ಕೊಡ್ಬೇಡ ಕಣವ. ಮನಸ್ಸೇ ಎರಡಾದ್ಮೇಲೆ ಮನೆ ಎರಡು ಆಗ್ಲೇಬೇಕು ಮಾವಯ್ಯ. ರವಿ ರವಿ ನೋಡ್ದೇನು, ನೀನ್ ಹೆಡ್ತಿ ಹೇಳಕ್ ಮಾತ್ ಕೇಳ್ದೇನು, ಹೋಗ್ ಬುದ್ಧಿ ಹೇಳು. ರವಿ ನೀವಿಬ್ರು ಇದೇ ಮನೆಯಾಗಿ ಹುಟ್ಟಿದ್ರಿ, ಇಲ್ಲೇ ಬೆಳೆದ್ರಿ, ನೀವಿಬ್ರು ನನಗೆ ಎರಡು ಕಣ್ಣುಗಳಿದ್ದಂಗೆ ಕಂಡ್ರು. ಅನ್ಯೋನ್ಯವಾಗಿರೋದನ್ನ ನೋಡಿ ಊರಿನ ಜನ ನಿಮ್ಮನ್ನ ರಾಮ ಲಕ್ಷ್ಮಣರು ರಾಮ ಲಕ್ಷ್ಮಣರು ಅಂತಾರೆ ಕಣ್ರು. ಈ ದಿವಸ ಬೇರೆ ಬೇರೆ ಆಗ್ಬಿಟ್ಟು ಅಯ್ಯೋ ವಾಲಿ ಸುಗ್ರೀವರಂಗ ಆಗ್ಬಿಟ್ರು ಅಂತ ಅದೇ ಜನ ಆಡ್ಕೊಂಡು ಹೋಗ ಮಾಡ್ಬೇಡಿ ಕಣ್ರು, ಹೋಗಿ ಹೇಳೋ ಬುದ್ಧಿ ಹೇಳೋ ಹೋಗೋ. ಅವಳು ಮನಸ್ಸು ತೋರಿಸಿ ಇಷ್ಟೆಲ್ಲ ಅವಮಾನ ಆದ್ಮೇಲೆ ನಾನ್ ಹೋಗಿ ಹೇಳಿದ್ರೆ ನನ್ ಮಾತು ಕೇಳ್ತಾಳ? ಯಾವ ಮುಖ ಇಟ್ಕೊಂಡು ಹೋಗಿ ಕೇಳಿ. ಏನ್ರಿ ಇದೆಲ್ಲ? ನನ್ನ ಮನೆ ನನ್ನ ಮನೆ ಎರಡಾಗ ಹೋಗ್ತಾ ಇದೆಯಲ್ರಿ. ಏನ್ ಮಾಡಕ್ಕಾಯ್ತದೆ ಚಿತ್ರ? ಕೈ ಮೀರೋಯ್ತು, ಅದೇ ಅವ್ರು ಏನ್ ನಡೆಸ್ತಾನೋ ಹಂಗ್ ನಡೆಸ್ತಾನೆ. ಎರಡು ಮಾಡೋದ್ರಿಂದ ಯಾರಿಗೂ ಏನು ಉಪಯೋಗ ಇಲ್ಲ, ನಮಗೆ ಇರ್ಲಿ. ಸರಿ ನೀವೇ ಇಟ್ಕೊಳ್ಳಿ. ರವಿಯಣ್ಣ ಹಸು ಒಂದೇ ಒಂದೈತಲ್ಲ, ಏನ್ ಮಾಡೋದು? ಅದು ನಮಗಿರ್ಲಿ. ಅದ್ಯಾವ ನ್ಯಾಯ? ಇಲ್ಲ ನಿನ್ನ ಮನೆಯಲ್ಲಿದ್ದ ನ್ಯಾಯ. ಅದನ್ನ ಎರಡು ಮಾಡ್ಕೊಳ್ಳಿ. ಅಚ್ಛ ರವಿಯಣ್ಣ, ಹಸು ಒಂದ್ ದಿವಸ ನಿನ್ ಮನೆಯಾಗಿರ್ಲಿ, ಒಂದ್ ದಿವಸ ನನ್ ಮನೆಯಾಗಿರ್ಲಿ, ಏನಂತೀಯ? ಹಾಗೆ ಆಗ್ಲಿ ಕಣ. ಶೇಖರ ಈ ಪಾತ್ರೆ ಪಡಗ ಫಲ ಗದ್ದೆ ನಗ ನಾಣ್ಯ ಎಲ್ಲ ಭಾಗ ಆಯ್ತು, ಇನ್ ಮನೆ ವಿಷಯಕ್ಕೆ ಬರೋಣ. ಈ ಕಡೆ ನಾವಿತ್ಕೋತೀವಿ, ಆ ಕಡೆ ನೀವಿತ್ಕೊಳ್ಳಿ. ಸರಿ ಕಣಣ್ಣ. ಏನಮ್ಮ ನಾಗವೇಣಿ, ನಿನ್ನಿಷ್ಟದಾಗ ಎಲ್ಲ ಮುಗೀತು, ಈಗ ನಿಮ್ಮ ಅತ್ತೆ ಮಾವ ಯಾರ ಮನೇಲಿ ಇರ್ಬೇಕು ಅಂತ ನಿನ್ನ ಅಭಿಪ್ರಾಯ? ಯಾಕಡಿ, ಅತ್ತೆ ಮಾವ ಇಬ್ರು ನಮ್ಮನೇಲೇ ಇರ್ತಾರೆ. ದೊಡ್ಡ ಮಗ ಅನ್ನಿಸ್ಕೊಂಡು ನಾನಿರುವಾಗ ನಿಮ್ಮನೇಲಿ ಯಾಕಮ್ಮ ಇರ್ಬೇಕು? ಅವ್ರು ನಮ್ಮನೇಲೇ ಇರ್ಲಿ, ನಾನ್ ನೋಡ್ಕೋತೀನಿ. ಯಾಕಣ್ಣ, ಅವ್ವ ಅಪ್ಪ ಇಬ್ರು ದೊಡ್ಡ ಮಗನ ಮನೆಯಾಗೆ ಇರ್ಬೇಕು, ಚಿಕ್ಕ ಮಗನ ಮನೆಯಾಗಿರ್ಬಾರ್ದ? ಶೇಖರು ನಮ್ಮಿಂದ ನಿನ್ಗ್ಯಾಕೋ ತೊಂದ್ರೆ, ರವಿ ನಿನ್ಗ್ಯಾಕೋ ಕಷ್ಟ, ನೀವು ನೀವು ಸಂತೋಷವಾಗಿರೋದನ್ನ ನೋಡ್ಕೊಳ್ರಪ್ಪ, ನಾವ್ ಎಲ್ಲೋ ಹೆಂಗೋ ಇರ್ತೀವಿ. ಹೌದು ಅಂದ್ರೆ ಇಷ್ಟೆಲ್ಲ ಆದ್ಮೇಲೂ ಈ ಮನೇಲಿ ನಾವ್ ಯಾಕಿರ್ಬೇಕು? ಎಲ್ಲಾದ್ರೂ ಹೊರಟವೆನ್ನ ನಡೀರಿ. ರಾಮಪ್ಪನವರೇ ಎಲ್ಲೋ ಯಾಕಿರ್ಬೇಕು, ಬನ್ನಿ ನಮ್ಮನೇಲೇ ಇರುವರಂತೆ. ಎತ್ತ ಮಕ್ಕಳಿಗೆ ಕಷ್ಟ ಕೊಡಬಾರ್ದು ಅಂತ ನಾನು ಯೋಚನೆ ಮಾಡ್ತಿದ್ರೆ ನಿಮಗೆ ಕಷ್ಟ ಕೊಡಕ್ ಬರ್ತೀನ ನಾನು? ಏನ್ ಮಾವಯ್ಯ, ನಿಮ್ಮಿಂದ ನಮಗೇನ್ ಕಷ್ಟ? ನೀವಿದ್ರೆ ನಮ್ಗೆ ಅನುಕೂಲನೇ ಹೊರತು ನಿಮ್ಮಿಂದ ಯಾವ ತೊಂದ್ರೂ ಇಲ್ಲ. ದಯವಿಟ್ಟು ನನ್ನ ಮಾತು ಕೇಳಿ, ನೀವಿಬ್ರು ನಮ್ಮನೇಲೇ ಇರಿ. ಯಾಕೀತ, ಅವರಿಬ್ರು ನಿಮ್ಮನೇಲಿದ್ದು ನಿಮಗೆ ಸಹಾಯ ಮಾಡ್ಬೇಕಾ, ನಮ್ಮನೇಲಿದ್ದು ನಮಗ್ ಸಹಾಯ ಮಾಡಬಾರ್ದಾ?
ಮನೆನೆ ಭಾಗ ಆದ್ಮೇಲೆ ನೀವುಗಳು ಭಾಗ ಆಗಲೇಬೇಕು ಒಪ್ಪಿಕೊಳ್ಳಿ ಬಿಗ್ರೆ ಅದರಿಂದ ಯಾರಿಗೇನು ತೊಂದರೆ ಇಲ್ಲ ಹಾಗೂ ಅಕ್ಕಪಕ್ಕದಲ್ಲೇ ಇರ್ತೀರಾ ಹಾಗೂ ಅನುಸರಿಸ್ಕೊಂಡು ಹೋದ್ರೆ ಆಯ್ತು ನಡಿಯೇ ಯಾವುದಕ್ಕೂ ವಿಚಾರ ಮಾಡಿ ಹೇಳ್ತಿ ಏನೆ ಸೀತಾ ಹಲೋ ಗಿರ್ಜಾ ಹಲೋ ಶಂಕರ್ ಏನ್ ಸಮಾಚಾರ ನಿಮ್ಮಿಂದ ಒಂದು ಹೆಲ್ಪ್ ಆಗ್ಬೇಕಾಗಿತ್ತು ನನ್ನಿಂದನಾ ಹೌದು ಏನ್ ಹೇಳಿ ಮೊದಲು ಪ್ರಾಮಿಸ್ ಕೊಡಿ ಆಮೇಲೆ ಹೇಳ್ತೀನಿ ಇಫ್ ಇಟ್ ಇಸ್ ಪಾಸಿಬಲ್ ಫಾರ್ ಮೀ ಐ ವಿಲ್ ಡೆಫಿನೆಟ್ಲಿ ಡೂ ಇಟ್ ಇಟ್ ಇಸ್ ಪಾಸಿಬಲ್ ಹೇಳ ಹೇಳಿ ಏನು ಇಲ್ಲ ನನ್ನ ಲೆಸನ್ಸ್ ಅರ್ಥ ಆಗಲಿಲ್ಲ ಡಿಸ್ಕಷನ್ ಮಾಡೋಣ ಅಂತ ಬಂದೆ ಡಿಸ್ಕಷನ್ ಸ್ಟಡಿ ಡಿಸ್ಕಷನ್ ಇಲ್ಲ ಸ್ಟೋರಿ ಡಿಸ್ಕಷನ್ ನಿಮಗೆ ಯಾವುದು ಇಷ್ಟ ನನಗೆ ಯಾವುದು ಇಷ್ಟ ಇಲ್ಲ ಬಿಕಾಸ್ ಐ ಡೋಂಟ್ ಹ್ಯಾವ್ ಟೈಮ್ ನಾನು ಫಾರಿನ್ ಗೆ ಹೋಗಬೇಕಲ್ಲ ಅದನ್ನೆಲ್ಲ ಅರೇಂಜ್ ಮಾಡ್ಕೋಬೇಕು ಅಷ್ಟೇ ಒಂದ್ಸತಿ ಗೀತನ್ ಬರ ನೋಡಬೇಕು ಶಂಕರ ಗೀತನ್ ನೋಡಿ ನಾನು ತುಂಬಾ ದಿವಸ ಆಯ್ತು ನಾನು ಬರಲ್ಲ ನೀನು ಓದು ನಿನಗೆ ಬೇಸಾಯ ಮಾಡ್ಕೊಂಡ್ರಕ್ಕ ಆಗುತ್ತಾ ಕೈ ಕಾಲು ಕೆಸರು ಮಾಡ್ಕೊಂಡ್ರಕ್ಕ ಸಾಧ್ಯವೇನಪ್ಪ ಅದೇ ನಾನು ಯೋಚನೆ ಮಾಡ್ತಾ ಇದ್ದೀನಿ ಗೌಡ್ರೆ ಏನು ಮಾಡಬೇಕು ಅಂತ ನನಗೆ ತೋಸ್ತಾನೇ ಇಲ್ಲ ಅದಕ್ಕೆ ನೀವೇ ಏನಾದರೂ ಒಂದು ಸಲಹೆ ಕೊಡಬೇಕು ನಾನಾ ನಾನು ಏನು ಸಲಹೆ ಕೊಡಲಮ್ಮ ಹೀಗ ಮಾಡಿದ್ರೆ ಹಾಗೆ ಹಾಗೆ ನೋಡಪ್ಪ ನಿನ್ನ ಪಾಲನ ಜಮೀನನ್ನೆಲ್ಲ ಮಾರಿ ಬಂದು ದುಡ್ಡನ್ನ ಬ್ಯಾಂಕ್ ನಲ್ಲಿ ಇಡೋದು ದುಡ್ಡು ಭದ್ರವಾಗಿರುತ್ತೆ ಜೊತೆಗೆ ಬಡ್ಡಿನೂ ಬರ್ತಾ ಇರುತ್ತೆ ಹೌದು 10 ಕಣಕ ಭತ್ತ ಬರೋ ಕಡೆ 20 ಕಣಕ ಭತ್ತ ಬರಲೇಬೇಕು ಇರೋನೆಲ್ಲ ಕಡಿಮೆ ಆದ್ರೂ ಇಮಿಡಿ ಬೆಳೆ ಬೆಳಿಲೇಬೇಕಲ್ವೇ ಹಂಗ ಮಾಡಬೇಕು ಅಂತ ನನಗೂ ಆಸೆ ಐತೆ ಶಂಕರಪ್ಪನವರೇ ಆದ್ರೆ ಅದು ಹೇಗೆ ಸಾಧ್ಯ ಹೇಳಿ ಆಧುನಿಕ ಪದ್ಧತಿ ಅನುಸರಿಸಿದ್ರೆ ಎಲ್ಲ ಸಾಧ್ಯ ಮಿಸ್ಟರ್ ಶಂಕರ್ ಶಂಕರ್ ಈ ವಿಷಯದ ಹತ್ರ ಮಾತಾಡಬೇಕು ಅಂತಾನೆ ಊರು ಬರಣ ಅಂತ ಇದ್ವಿ ನೀನೇ ಬಂದ್ಬಿಟ್ಟಿಯಲ್ಲ ತುಂಬಾ ಸಂತೋಷ ನೋಡಗೀತ ಶೇಖರ್ ನಾನು ಹೇಳ್ದ ಕೇಳಿ ಈ ಊರ್ಗೇನು ಈ ದೇಶಕ್ಕೆ ಆದರ್ಶ ರೈತ ಆಗ್ತಾನೆ ನಿನ್ನ ಪಾಲನ ಜಮೀನನ್ನ ಅಳತೆ ಮಾಡಿಸಿ ಒಳ್ಳೆ ಒಳ್ಳೆ ರೇಟ್ ಬರೋ ಹಾಗೆ ಮಾಡ್ತೀನಿ ಕಣಯ್ಯ ಅಕಸ್ಮಾತ್ ಈ ಊರಲ್ಲಿ ಯಾವನ ತಗೊಳ್ಳಲ್ಲ ಅಂತ ಇಟ್ಕೋ ನ್ಯಾಯವಾದ ಬೆಲೆಗೆ ನಾನು ತಗೋತೀನಿ ಕಣಯ್ಯ ಸರಿಯಾ ಸರಿ ಗೌಡ್ರೆ ಹಾಗೆ ಮಾಡಿ ಬೇರೆವರು ತಗೊಳ್ಳಕ್ಕಿಂತ ನೀವೇ ತಗೊಂಡ್ರೆ ವಾಸಿ ಅದು ನಿಮಗೆ ಹೇಗೆ ತೋರುತ್ತೋ ಹಾಗೆ ಮಾಡಿ ನಿಮಗೆ ಅನುಕೂಲವಾಗಿದ್ರೆ ನಾಳೆನೆ ಪತ್ರ ಮಾಡಿಸ್ಬಿಡು ಹಾಗೆ ಮಾಡಿ ಎಕ್ಸ್ಕ್ಯೂಸ್ ಮೀ ಈ ಮಣ್ಣಲ್ಲಿ ಪೋಷಕ ಪದಾರ್ಥ ಎಷ್ಟಿದೆ ಅನ್ನೋದನ್ನ ಇವರೆಲ್ಲ ಪರೀಕ್ಷೆ ಮಾಡ್ತಾರೆ ನೋಡ್ದ ಶಂಕರ್ ಶಂಕರಪ್ಪ ಏನೋ ಕಾಯಿಲೆ ಬಂದಂಗೈತಲ್ಲ ಈ ಕಾಯಿಲೆ ಹೇಗೆ ಬರುತ್ತೆ ಅನ್ನೋದನ್ನ ಈ ಸೂಕ್ಷ್ಮ ದರ್ಶಕ ಯಂತ್ರದಿಂದ ಪರಿಶೀಲನೆ ಮಾಡಬಹುದು ನೀನ್ ನೋಡ್ತೀಯ ಕಮ್ ಬಾ ನೋಡ್ ಬಾ ಇಲ್ಲಿ ಇಲ್ಲ ನೋಡ್ದೆ ಅವರೇ ಇಲ್ಲ ಶಂಕರಪ್ಪ ನಿಮ್ಮಿಂದ ಬಹಳ ವಿಷಯ ಗೊತ್ತಾಯ್ತು ನನಗೂ ಈ ಹಳೆ ಪದ್ಧತಿ ಎಲ್ಲ ಬಿಟ್ಬಿಟ್ಟು ನೀವ್ ಹೇಳ್ದಾಗೆ ಹೊಸ ರೀತಿಯಲ್ಲಿ ವ್ಯವಸಾಯ ಮಾಡಬೇಕು ಅಂತ ಆಸೆ ಆಗ ಆದ್ರೆ ನನಗೊಂದು ತಾಪತ್ರಯ ಏನದು ಶಂಕರ್ ಏನಿಲ್ಲ ಶಂಕರಪ್ಪ ನಾನು ನಮ್ಮಣ್ಣ ಬ್ಯಾರ್ ಬ್ಯಾರೆ ಆದ್ಮೇಲೆ ನನ್ನ ಪಾಲಕ್ ಬಂದಿರೋ ಜಮೀನು ಸ್ವಲ್ಪ ಅದ್ರಲ್ಲಿ ಹಿಂಗೆಲ್ಲ ಮಾಡಕ್ಕಾಯ್ತದ ಅಂತ ನಿಮ್ ಸಮಸ್ಯೆ ಏನು ಅನ್ನೋದು ನನಗೆ ಚೆನ್ನಾಗಿ ಅರ್ಥವಾಯ್ತು ಅದಕ್ಕೊಂದು ದಾರಿ ಇದೆ ಶಂಕರ್ ನೀನ್ ನಿಮ್ ಜೊತೆ ನಿಮ್ಮ ಅಕ್ಕಪಕ್ಕದ ರೈತನೆಲ್ಲ ಸೇರಿಸ್ಕೊಂಡ್ರೆ ಎಲ್ಲ ಮಾಡ್ಬೋದು ಹಂಗ ದೇಶ ದೇಶದೊಳಗೆ ನಮ್ಮ ದೇಶ ಚಂದ ದೇಶ ಭಾಷೆ
जगजगसी बंदौड़े नगु नगु निंतौड़े मा लक्ष्मी नम्मा हल्लियागे जगजगसी बंदौड़े नगु नगु निंतौड़े मा लक्ष्मी नम्मा हल्लियागे केरे पत्ते कुंभैते बड़ होते बिरदैते केरे पत्ते कुंभैते बड़ होते बिरदैते केसरी ಸಮಾರಂಭಕ್ಕೆ ಆಗಮಿಸಿರುವ ವ್ಯವಸಾಯಾಧಿಕಾರಿಗಳಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಸನ್ಮಾನ್ಯ ರೈತ ಬಂಧುಗಳೇ, ಈ ಊರಿನ ಮುಖ್ಯಸ್ಥರೇ, ನೋಡಿ, ಒಂದೇ ಒಂದು ಜ್ಯೋತಿ ಬೆಳಗ್ತಾ ಇದ್ರೆ ಆ ಜ್ಯೋತಿಯಿಂದ ಒಂದು ನೂರಾರು ಸಾವಿರಾರು ದೀಪಗಳನ್ನು ಹಚ್ಚಬಹುದು ಅನ್ನೋದಕ್ಕೆ ಸಾಕ್ಷಿ ಈ ನಮ್ಮ ಶೇಖರ. ನಿಜಕ್ಕೂ ಒಬ್ಬ ಬುದ್ಧಿವಂತ ಇದ್ರೆ ತನ್ನ ಸುತ್ತಮುತ್ತಲು ಇರತಕ್ಕಂಥವ್ರನ್ನೆಲ್ಲ ಎಷ್ಟೊಂದು ಜಾಣರನ್ನ ಮಾಡಬಹುದು ಅನ್ನೋದಕ್ಕೆ ಸಾಕ್ಷಿ ಈ ನಮ್ಮ ಶೇಖರ. ಈ ವರ್ಷ ಇಡೀ ನಮ್ಮ ಜಿಲ್ಲೆಯಲ್ಲೇ ಅತಿಶಯವಾದ ಒಂದು ಅತಿ ಹೆಚ್ಚಿನ ಬೆಳೆಯನ್ನು ಬೆಳೆಸಿರ್ತಕ್ಕಂಥ
ಆದರ್ಶ ರೈತ ಶೇಖರ್ಗೆ ಇವತ್ತು ಬಹುಮಾನವಿತ್ತು. ಆತನನ್ನು ಗೌರವಿಸುವುದು ನಿಜಕ್ಕೂ ಬಹಳ ಹೆಮ್ಮೆಯ ವಿಷಯವಾಗಿದೆ. ಪಾಪ ಶೇಖರ. ರೈತ ಬಾಂಧವರೇ, ಈ ಗೌರವ ನನಗೊಬ್ಬನಿಗೆ ಸೇರಿದ್ದಲ್ಲ, ಇದು ನಿಮ್ಮೆಲ್ಲರಿಗೂ ಸೇರಿತ್ತು. ಏನು ಕಾಫಿ ಕುಡಿದ್ರ? ಇಲ್ಲ ಕುಡೀರಿ. ನೀವು ಕುಡಿ. ಇಲ್ಲ ನೀವು ಕುಡೀರಿ ಅಂದ್ರೆ ಕಾಫಿ ಕುಡಿತಿದ್ದೀರಾ? ಅಯ್ಯೋ, ನನ್ ಕೇಳಿದ್ರೆ ನಾನೇ ಮಾಡ್ಕೊಡ್ತಿದ್ನಲ್ಲ. ಪರವಾಗಿಲ್ಲ ಕಣವ. ಅಯ್ಯೋ ಅಯ್ಯೋ ಅಪ್ಪ. ಏನವ ಏನವ? ಯಾಕೋ ಬೆಳಗ್ನಿಂದ ತಲೆ ನೋಯ್ತಾ ಇದೆ. ಡಾಕ್ಟರ್ ಕರಲೇನವ? ಬೇಡ ಬೇಡ, ಕೆಲಸ ಎಲ್ಲ ಹಾಗೆ ಇದೆ. ಅದಕ್ಕೆ ಯೋಚನೆ ಮಾಡ್ತೀಯ? ನಾ ಮಾಡ್ತೀನವ. ನೀವು ಮಾಡ್ತೀರಾ? ಹ್ಮ್. ಬೇಡಿ ಮಾವಯ್ಯ. ಯಾಕವ್ವ? ದೊಡ್ಡವರು, ನಿಮಗೆ ಯಾಕೆ ಆಶ್ರಮ? ಈ ದೇಹ ಇರದೇ ಇನ್ನೊಬ್ರಿಗೋಸ್ಕರ ಶ್ರಮ ಪಡೋಕ್ಕೋಸ್ಕರ ಕಣವ. ನಾ ಮಾಡ್ತಿದವ. ಕುಂತ್ಕೋ ಪಾಪ, ಕುಂತ್ಕೋ. ಬನ್ನಿ ಬನ್ನಿ, ನಮಸ್ಕಾರ. ಕೂತ್ಕೊಳ್ಳಿ. ಯಜಮಾನ್ರು ಹೊರಗಡೆ ಹೋಗಿದ್ದಾರೆ, ಈಗ ಬರ್ತಾರೆ. ಕಾಫಿ ತರ. ಪರವಾಗಿಲ್ಲ ಪರವಾಗಿಲ್ಲ, ನಾವು ನಿಮ್ಮನ್ನ ನೋಡಕ್ಕೆ ಬರ್ಲಿಲ್ಲ, ಶೇಖರ್ ನೋಡೋಣ ಅಂತ. ಓಹೋ, ನಮಸ್ಕಾರ ಗೌಡ್ರಿಗೆ. ನಮಸ್ಕಾರ ಶೇಖರ, ಮನೇಲೇ ಇದೀಯಾ? ನಿನ್ನೇ ನೋಡೋಣ ಅಂತ ಬಂದ್ವಿ. ಸಾವುಕಾರ ನಮ್ಮನ್ನ ಹುಡ್ಕೊಂಡ್ ಬಂದಿರ್ಬೇಕಾದ್ರೆ ಏನೋ ವಿಷಯ ಇರ್ಬೇಕು. ಸುಮ್ ಸುಮ್ನೆ ಬರ್ತೀರಾ? ವಿಷಯ ಇಲ್ದೆ ಬರ್ತೀವಾ? ಬನ್ನಿ ದಯಮಾಡಿ. ಗೀತಾ ಗೀತಾ ದತ್ತವ್ರೆ, ಮಾತ್ಕೊಬ್ರೆ ಬನ್ರಿ. ಆರಂಭದಲ್ಲಿ ಅಪಚಿತ್ತಾನ ವಾಕ್ಯ ನೈಡು. ನಾನೇನ್ ಮಾಡ್ಲಿ, ಹೊಗೆ ಮೂಗಳು ಹೊಟ್ಟೋಯ್ತು. ಹಾಳು ಬಿದ್ದು ಹೋಗಿ ಬನ್ನಿ ಒಳಗೆ. ಕಾಫಿ ಸಕ್ಕರೆ ಹಾಕಿದೀಯಾ? ಸಕ್ಕರೆ ಹಾಕಿರೋ ಕಾಫಿ ನಾನು ಕುಡಿಯಲ್ಲ. ಐ ವೋಂಟ್ ಡ್ರಿಂಕ್. ಯಾಕ್ರೆ ಈ ವಯಸ್ಸಿಗೆ ಸಕ್ಕರೆ ಖಾಯಿಲೆ ಬಂದ್ಬಿಡ್ತೇನ? ವಾಟ್ ಗೌಡ್ರೆ, ಏನ್ ಗೌಡ್ರೆ, ನಾನು ಅವತ್ತೇ ನಾನು ನಿಮ್ಗೆ ಹೇಳಲಿಲ್ಲ, ನಮ್ಮ ಊರಲ್ಲಿ ಸಕ್ಕರೆ ಕಾರ್ಖಾನೆ ಬರೋವರೆಗೂ ಸಕ್ಕರೆ ಹಾಕಿರೋ ಪದಾರ್ಥ ನಾನು ಯಾವ್ದು ತಗೊಳ್ಳಲ್ಲ ಅಂತ. ಏನ್ ಗೌಡ್ರೆ, ನಮ್ಮ ಹಳ್ಳಿ ಸಕ್ಕರೆ ಕಾರ್ಖಾನೆ ಬರ್ತಾ ಇದೀಯಾ? ಹೌದಮ್ಮ, ಅದೇ ವಿಷಯ ಹೇಳಕ್ಕೆ ಅಂತ ಬಂದೆ. ನೋಡು, ನಾವೇ ಒಂದ್ ಸಕ್ಕರೆ ಕಾರ್ಖಾನೆ ಓಪನ್ ಮಾಡ್ತಾ ಇದೀವಿ. ಅದರಲ್ಲಿ ನಿಮ್ ಯಜಮಾನನ್ನ ಒಂದು ಶೇರ್ ಹೋಲ್ಡರ್ ಆಗಿ ತಗೋಬೇಕು ಅಂತಿದೀವಿ. ನಥಿಂಗ್, ಏನು ಇಲ್ಲ, ಒಂದ್ 10,000 10,000 ರೂಪಾಯಿ ಕೊಟ್ಟು ಬಿಟ್ರೆ ಸಾಕು. ಅಷ್ಟೇ ನೋಡು, ನಿಮ್ ಯಜಮಾನನ್ ಹೇಳಿ ಸ್ವಲ್ಪ ಏರ್ಪಾಡ್ ಮಾಡ್ಸಮ್ಮ. ನಾನ್ ಹೇಳ್ದ ಕೇಳೋದಿಕ್ಕೆ ಅವ್ರಿನ್ ಚಿಕ್ಕ ಮಗು ಅಲ್ಲ, ನೀವೇ ಕೇಳಿ. ನನ್ಗೆ ಯಾವ ಶೇರು ಬೇಕಾಗಿಲ್ಲ, ಯಾವ ಕಾರ್ಖಾನೆನು ಬೇಕಾಗಿಲ್ಲ, ಇರೋ ಹೊಲ ಗದ್ದೆ ನೋಡ್ಕೊಂಡಿದ್ರೆ ಸಾಕು ಬುದ್ಧಿ. ಅಯ್ಯ ಅಯ್ಯ ಅಯ್ಯ, ಅಲ್ಲ ಶೇಖರಪ್ಪ, ಬರೀ ಹೊಲ ಗದ್ದೆ ನಂಬ್ಕೊಂಡಿದ್ರೆ ಏನಯ್ಯ ಸಂಪಾದನೆ ಆಗತ್ತೆ? ನೋಡು, ಸಕ್ಕರೆ ಕಾರ್ಖಾನೆ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ಯಾ? ಲಕ್ಷಾಂತರ ರೂಪಾಯಿ ವ್ಯವಹಾರ ಕಣಯ್ಯ. ಮನುಷ್ಯನ ಆಸೆ ಇರ್ಬೇಕೆ ಹೊರತು ದುರಾಸೆ ಇರಬಾರ್ದು. ಇಂತಹ ದೊಡ್ಡ ದೊಡ್ಡ ವ್ಯವಹಾರ ಕೈಯಾಕು ಅಂತ ದೊಡ್ಡ ಮನುಷ್ಯ ನಾವಲ್ಲ ಗೌಡ್ರೆ. ಅಂದ್ರೆ ಗಂಡ ಹೆಂಡತಿ ಒಂದೇ ಮಾತಾ? ಹೌದು ಬುದ್ಧಿ. ಅಲ್ಲಯ್ಯ, ಅದೃಷ್ಟ ಮನೆ ಬಾಗಿಲಿಗೆ ಹುಡುಕೊಂಡ್ ಬಂದ್ರು ಯಾರಾದ್ರೂ ಕಾಲಲ್ಲಿ ಒದಿತಾರ? ನೋಡು, ಚೆನ್ನಾಗಿ ಯೋಚನೆ ಮಾಡು ಬುದ್ಧಿ. ಹೇಳ್ಬೇಕಾದ್ನೆಲ್ಲ ಹೇಳಿದ್ದಾಯ್ತು. ಓಹೋ, ನಮ್ ಮಾತಕ್ ಬೆಲೆನೇ ಇಲ್ಲ ಅಂತಾಯ್ತು. ನಾವಿಲ್ಲಿವರೆಗೂ ಹುಡುಕ ಬಂದವಲ್ಲ, ನಮ್ಮ ತಲೆಯಲ್ಲಿ ಬುದ್ಧಿ ಇಲ್ಲ. ನಿಮ್ ತಲೆಯಲ್ಲಿ ಏನಿದೆ ಅಂತ ಈಗ್ಲಾದ್ರೂ ಗೊತ್ತಾಯ್ತಲ್ಲ. ನಡೇರೆ ಗೌಡ್ರೆ, ನಿಮ್ಮ ಶುಗರ್ ಐ ಮೀನ್ ನಿಮ್ಮ ಸಕ್ಕರೆ ಅಂತ ಮಾತಿಗೆ ಮರುಳಾಗ್ದೇ ಇರೋ ಬುದ್ಧಿವಂತ ಅಂದ್ರೆ ಅವನು ಒಬ್ಬನೇ ನೋಡಿ. ನೀವು ಬೀಸಿದ ಬಲೆಗೆ ಎಂತೆಂತ ಮೀನು ಸಿಕ್ಕಾಕೊಂಡಿವೆ, ಅದ್ ಹೇಗೋ ಈ ಶೇಖರ ನುಡಿಚ್ಕೊಂಡ್ಬಿಟ್ಟ. ಎಲ್ಲಿಗೂ ಹೋಗ್ತಾನವನು, ಅವನ ಜುಟ್ಟು ನನ್ನ ಕೈಲಿದೆ, ಹೇಗ ಆಡಿಸ್ತೀನಿ ಅಂತ ನೋಡ್ತಾ ಇರೋ. ನನ್ ಒಂದೇ ಒಂದ್ ಡೌಟ್ ಅಂದ್ರೆ ಸಂದೇಹ, ಅವನ ಜುಟ್ಟು ನಿಮ್ ಕೈಲಿದ್ಯಾ ಇಲ್ಲ ನಿಮ್ ಕಚ್ಚೆ ಪಂಚೆ ಅವನ ಕೈಲಿದ್ಯಾ? ಲೇದತ್ತು, ಈ ಕರಿಗೌಡ ಅಂದ್ರೆ ಕರಿ ನಾಗರಾವ್ ಇದ್ದಾಗೆ, ಅವನು ನನ್ನ ಹತ್ರ ಒಂದಲ್ಲ ಎರಡಲ್ಲ ಅಂತ 10,000 ರೂಪಾಯಿ ಸಾಲ ತಗೊಂಡಿದ್ದಾನೆ ಕಣೋ. ಅದಕ್ಕಿದೇ ದಾರಿ ನೋಡ್ತಾ ಇರು. ಗೌಡ್ರೆ ರಿಯಲಿ, ನಿಜವಾಗಲೂ ನಿಮ್ದು ಕ್ರಿಮಿನಲ್ ಬ್ರೈನ್. ನೀವು ಹೀಗೆ ಇದ್ರೆ ಒಂದೇನು ಎರಡೇನು ಒಂದು 20 ಫ್ಯಾಕ್ಟ್ರಿ ಪ್ಲಾನು ಮಾಡಬಹುದು, ಒಂದು 20,000 ಜನಕ್ಕೆ
जय जय राम सीताराम जय जय राम सीताराम जय जय मुझा भाई गौड्रे ओ बार यार वे बाबा बा बम्मा नमस्कार नमस्कार ಏನ ಅಪರೂಪಕ್ಕೆ ದಯ ಮಾಡಿಸ್ಬಿಟ್ರಲ್ಲ ಸಂಬಳದಲ್ಲಿ ಏನಾದ್ರೂ ಅಡ್ವಾನ್ಸ್ ಬೇಕಾಗಿತ್ತ ಇಲ್ಲ ಸಾಲ ಗಿಲ್ಲ ಬೇಕಾಗಿತ್ತಾನ ಅದೇನು ಬೇಕಾಗಿಲ್ಲ ಗೌಡ್ರೆ ನಾವು ಅದ ಯಾಕೆ ಮಾತು ಮುಖ್ಯ ಏನು ಅಂತ ಹೇಳಯ್ಯ ವಿಷಯ ಏನು ಹೇಳ್ಬಿಡಿ ಏನು ಇಲ್ಲ ಗೌಡ್ರೆ ನಿಮ್ ಶುಗರ್ ಫ್ಯಾಕ್ಟರಿಯಲ್ಲಿ ಶೇರ್ ತಗೋಬೇಕು ಅಂತ ಬಂದಿದ್ದೀವಿ ಏನ ನಮ್ ಶುಗರ್ ಫ್ಯಾಕ್ಟರಿಯಲ್ಲಿ ನೀವು ಶೇರ್ ತಗೋಬೇಕು ಅಂತ ಬಂದಿದ್ದೀರಾ ಅಷ್ಟೊಂದು ದುಡ್ಡು ಇದೆಯಾ ನಿಮ್ಮ ಹತ್ರ स्वल्प कमी गौड्रे वडवे तक बंदी शेर को ಕ್ಯಾನ್ಸಲ್ ಮಾಡ್ಬಿಟ್ಟು ಅದನ್ನ ಇವರು ಕೊಟ್ಟುಬಿಡ್ರಿ ಗೌಡ್ರೆ ರಂಗನಾದ್ರೇನು ಸಿಂಗನಾದ್ರೇನು ಹಣ ಬಂದ್ರು ಸರಿ ಏನಮ್ಮ ನಾಗಮ್ಮ ಅಂತೋ ನಿನ್ನ ಗಂಡನ ಲಕ್ಷಾಧೀಶ್ವರನಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ಯಾ ಎಲ್ಲ ನಿಮ್ಮ ಸಹಾಯದಿಂದಲೇ ಆಗಬೇಕು ಆಗತ್ತಮ್ಮ ಆಗುತ್ತೆ ದೇವರು ಒಳ್ಳೆದು ಮಾಡೇ ಮಾಡ್ತಾನೆ ನೋಡ ಪರವಿ ಬೇಗ ಹೋಗಿ ದುಡ್ಡು ಏರ್ಪಾಟ್ ಮಾಡು ಸರಿ ಏನಯ್ಯ ದತ್ತು ಹಾಗಿದೆ ನಮ್ಮ ಗಾಳ ಗೌಡ್ರೆ ನೀವು ಗಾಳ ಹಾಕಿದ್ದೆ ಒಂದು ಕಡೆ ಮೀನು ಸಿಕ್ಕಾಕೊಂಡಿದ್ದೆ ಇನ್ನೊಂದು ಕಡೆ ಶೇಖರಪ್ಪ ಸಿಲ್ವೇನವ ಶೇಖರಪ್ಪ ಅವರಿಲ್ಲ ಜಮೀನ್ ಹತ್ರ ಹೋಗಿದ್ದಾರೆ ಅಲ್ಲವ ಸಾಲ ತಗೊಂಡು ಬತ್ತು ಅದು ವಾಪಸ್ ಕೊಡಬೇಕು ಅಂತ ಜ್ಞಾನ ಇಲ್ವಾ ನೋಡಿ ಅವರು ಬಂದಮೇಲೆ ಅವರನ್ನ ಕೇಳಿ ದುಡ್ಡು ಕೊಡದೇ ಕಂಬಿ ಏರಿಸಬೇಕಾಗುತ್ತೆ ಅಂತ ಹೇಳಬಿಡವ ಯಾವನೋ ನನ್ನ ಕಂಪ್ಲೇಂಟ್ಸ್ ಕೇಳವನು ಆ ಏನಲ್ಲ ಅದು ಕಟ್ಟಾರೋಪ ಆಗ್ತಾ ಇದ್ಯಾ ನೋಡ್ರ ಬಾಕಿ ಉಸುಲಿ ಮಾಡ್ಕಮ್ಮ ಅಂದ್ರು ಅದಕ್ಕೆ ಬಂದಿದ್ದೀಯಪ್ಪ ಕರಿ ಗೌಡ್ರು ಅಂದ್ರೆ ಪಕ್ಕ ಕುರಿ ಗೌಡ್ರೆ ಕಣ್ಲ ಅವ್ರ ಸಕ್ಕರೆ ಕಾರ್ಖಾನೆ ಶೇರ್ ತಕ್ಕಳಲ್ಲ ಅಂತ ಕೋಪಿಸ್ಕೊಂಡಂಗ ಎದ್ರಿಸ್ತಾವ್ರ ಲೇ ಅವ್ರ ಹೇಳ ನಾವು ಇವತ್ತಲ್ಲ ನಾಳೆ ಕೊಟ್ಟು ಬಿಡ್ತೀವಿ ಮೋಸ ಮಾಡಕಿಲ್ಲ ಅಂತ ಅಲ್ಲಪ್ಪ ಸುಮ್ಕೆ ಹೋದ್ರೆ ಸುಮ್ಮನೆ ಬಿಟ್ಟಾರ ಚರ್ಮ ಚರ್ಮ ಸುಲ್ದು ಬಿಡ್ತಾರೆ ಅಸಲೆಷ್ಟು ಬಡ್ಡಿ ಎಷ್ಟು ಅದೇ ನ್ಯಾಯವಾದ ಬಡ್ಡಿ ಕೊಡಬೇಕಾ ಇಲ್ಲ ಸುಸ್ತು ಬಡ್ಡಿ ಚಕ್ರ ಬಡ್ಡಿ ಅಂತ ಮೋಸ ಮಾಡ್ತಾವನ ಅದನ್ನ ನೋಡ್ಕೋಬೇಕಾ ಬೇಡವಾ ಸುಮ್ಮನೆ ಬಿಸಾಕ್ ನನ್ನ ಮುಟ್ಟಾಣ ತಿಳ್ಕೊಂಡ್ಬಿಟ್ಟಲ್ಲ ಹೋಗ್ಲ ಹೇಳ್ನಾ ಕರಿ ಗೌಡ್ರ ಹತ್ರಕ್ಕೆ ಹೋಗಿ ಸರಿಯಪ್ಪ ನಮಗೆ ನಂಗೆ ಐತಿ ಬಾರೋ ಸಿದ್ರಾಮ ಹೋಗಣ ದುಡ್ಡು ಕೊಡದೇ ಇದ್ರೆ ನಿನಗೆ ಕಷ್ಟ ಹೋಗ್ಲ ಕಟ್ಟೋದ್ ಗಜ ನನ್ನ ಮನೆ ಹೋಗ್ಲ ಗೀತಾ ಅದ್ಯಾಕಾಗ ನೋಡ್ತಿ ಏನು ಇಲ್ಲ ನಿಮಗೆ ಇಷ್ಟು ಬೇಗ ಇಷ್ಟೊಂದು ವ್ಯವಹಾರ ಜ್ಞಾನ ಬಂದ್ಬಿಡ್ತಾ ಬಿಡು ನಿನ್ನತ್ತ ಇಡ್ತಿರಬೇಕಾದ್ರೆ ಇದ್ಯಾ ಮಹಾ ರಾಜ್ಯ ಕೊಟ್ರು ಆಳ್ಬಿಡ್ತೀನಿ ಸಾಕು ಸುಮ್ಮನೆ ಹೊಗಳ್ಬೇಡಿ ಹುಣಸೆಕಾಯಿ ತಂದಿದ್ದೀನಿ ಹುಣಸೆಕಾಯಿ ರಾತ್ರಿ ಖಾರವಾಗಿ ತೊಕ್ಕ ಮಾಡಕ್ಕೆ ತೊಕ್ಕು ನನಗೆ ಮಾಡಕ್ಕೆ ಬರಲ್ಲ ಏ ಅವ್ವ ಅಂತ ಹೇಳಿ ಹೇಳ್ಕೊಡ್ತಾಳೆ ಚೆನ್ನಾಗಿದೆ ಕಣ್ರಿ ಚೆನ್ನಾಗಿದ್ಯಾ ಏನ್ ಸಮಾಚಾರ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಇದ್ದೀಯಾ ಇಷ್ಟು ಬೇಗ ಬೈಕೇನೆ ಚೆನ್ನಾಗಿದ್ದೀನಿ ಏನ್ ಬಾವ ಈಟ್ ದಿವಸ ಅದೆಲ್ಲ ಜಾಪಕ ಬಂತ ನಿನಗೆ ಜಾಪಕ ಯಾವಾಗ ಇರುತ್ತೆ ಕಣಯ್ಯ ಏನ್ ಮಾಡೋದು ದುರಾರ್ ತೊಂದ್ರೆ ತಾಪತ್ರಯಗಳು ಅವುಗಳಿಗೆಲ್ಲ ಪರಿಹಾರ ಹುಡುಕಕ್ಕೆ ಹೋದ್ರೆ ಕಾಲ ಕಳೆದೋಗುತ್ತೆ ಶೇಖರ್ ಸದ್ಯ ನಿಮ್ಮ ಅಕ್ಕ ಮಾಡಿದ್ದು ಪೂಜೆ ಫಲ ಅಂತ ಕಾಣುತ್ತೆ ನೋಡು ಇವತ್ತು ನಾನು ನಾಲ್ಕು ದಿನದ ಮಧ್ಯದಲ್ಲಿ ತಲೆ ಎತ್ತಿ ನಡೆಯೋ ಹಾಗಾಗಿದೆ ಶೇಖರ್ ನಾವು ಕಷ್ಟಕಾಲದಲ್ಲಿರುವಾಗ ನೀ ನಮಗೋಸ್ಕರ ದುಡ್ಡು ಸಾಲ ಮಾಡಿ ತಂದುಕೊಟ್ಟಿದ್ದು ನಾನು ಮರೆಯೋ ಹಾಗೆ ಇಲ್ಲ ಕಣಯ್ಯ ಆ ದುಡ್ಡನ್ನ ವಾಪಸ್ ಕೊಟ್ಟು ಹೋಗೋಣ ಅಂತ ಬಂದೆ ಅದಕ್ಕೆ ನಾನು ಅವಸರಾಗಿತ್ತು ನಿಧಾನವಾಗಿ ಕೊಡಬಹುದಾಗಿತ್ತು ಕೈಯಲ್ಲಿ ದುಡ್ಡು ಇರಬೇಕಾದ್ರೆ ನಿಧಾನ ಯಾಕೆ ಅಕ್ಕಯ್ಯ ಹೇಳೋದು ನೋಡಿದ್ರೆ ಚಿನ್ನದ ಕೊಪ್ಪರಿಗೆನೇ ಸಿಕ್ಕಂ ಕಾಣಿಸ್ತಿದೆ ನಿಜ ಶೇಖರ್ ನಿಮ್ಮ ಭಾವ ಅಪರೂಪಕ್ಕೆ ರೇಸ್ ನೋಡಕ್ ಹೋಗಿದ್ರು ಭಾವ ರೇಸಿಗೆ ಬೇರೆ ಹೋಗ್ತೀಯಾ ಚಿಚಿ ರೇಸಿಗೆಸಿ ಏನು ಇಲ್ಲ ಕಣಪ್ಪ ಸ್ನೇಹಿತರ ಜೊತೆ ಒಂದಿನ ಹೋದೆ ಒಂದೇ ಒಂದು ಜಾಕ್ಪಾಟ್ ಟಿಕೆಟ್ ತಗೊಂಡೆ ಅದೊಂದು ಟಿಕೆಟ್ಗೆ ಒಂದೂವರೆ ಲಕ್ಷ ರೂಪಾಯಿ ಪಾಸ್ ಆಗ್ಬಿಡ್ತು ಅಂದ್ರೆ
ನಮ್ಮ ಮಾವ ಲಕ್ಷಾಧೀಶ್ವರ ಎಲ್ಲ ದೇವರ ಕೃಪೆ ನಾಗು ಯಾಕೆ ಇಷ್ಟು ಬೇಗ ಮಲಗಿಬಿಟ್ಟೆ ಮೈ ಚೆನ್ನಾಗಿಲ್ವಾ ಮೈ ಚೆನ್ನಾಗಿದೆ ಮನಸ್ಸು ಸರಿಗಿಲ್ಲ ಅಷ್ಟೇ ಓ ಮನೋರೋಗನೋ ಪ್ರಪಂಚದಲ್ಲಿ ಯಾವ ರೋಗಕ್ಕೆ ಬೇಕಾದರೂ ಔಷಧಿ ಕೊಡಬಹುದು ಕಣೆ ಆದರೆ ಈ ಮನೋರೋಗಕ್ಕೆ ಮಾತ್ರ ಔಷಧಿ ಇಲ್ಲ ನೋಡು ಮತ್ತೆ ಯಾಕಿಲ್ಲ ಎಲ್ಲಿಂದಾದರೂ ವಿಷ ತಂದು ಕೊಡಿ ಸಾಕು ನಾಗು ಬಿಡ್ತು ಅನ್ನೆ ಅವಮಾನ ಅನುಭವಿಸಕ್ಕಿಂತ ಸಾಯೋದೇ ಮೇಲು ಸಾಯೋಂತ ಅವಮಾನ ಏನೇ ಆಯ್ತು ನಿಮಗೆ ಇನ್ನೇನ ಆಗಬೇಕು ಬೇರೆವರೆಲ್ಲ ಮುಂದೆ ಮುಂದೆ ಬರ್ತಾ ಇದ್ರೆ ನಾವಿನ್ನೂ ಹಿಂದೆನೇ ಇದೀವಲ್ರಿ ಇದಕ್ಕಿಂತ ಅವಮಾನ ಬೇರೆ ಬೇಕಾ ನಿನ್ನೆ ಮನೆಯವರಿಗೂ ಗಂಜಿ ಕುಡಿಯೋಕೆ ಕಷ್ಟ ಪಡ್ತಾ ಇದ್ದ ನಿಮ್ಮ ಭಾವ ಲಕ್ಷಾಧಿಪತಿ ಆದ ಹೌದಾ ನಿಮಗೆ ಹೇಗೆ ಗೊತ್ತಾಯ್ತು ನಿಮ್ಮ ಅಕ್ಕ ಭಾವ ನಿಮ್ಮ ತಮ್ಮನ ಮನೆಗೆ ಬಂದಿದ್ದಾರೆ ಅವರೇ ಹೇಳಿದ್ರು ರೇಸ್ ನಲ್ಲಿ 1.5 ಲಕ್ಷ ರೂಪಾಯಿ ಲಾಭ ಬಂತಂತೆ ಹೋಗ್ಲಿ ಬಿಡೆ ಅದೃಷ್ಟ ಲಕ್ಷ್ಮಿ ಒಲದ್ಲು ನಮ್ಮ ಅಕ್ಕ ಇಷ್ಟು ವರ್ಷ ಅನುಭವಿಸಿದ ಕಷ್ಟಗಳೆಲ್ಲ ತೀರ್ತು ನೀವು ಯಾವಾಗಲೂ ಹೀಗೆ ಬೇರೆವರು ಚೆನ್ನಾಗಿದ್ರೆ ಸಾಕು ನಾವು ಚೆನ್ನಾಗಿರಬೇಕು ಅನ್ನ ಯೋಚನೆ ಇಲ್ಲ ನಿಮಗೆ ಎಲ್ಲ ನನ್ನ ಕರ್ಮ ಲೇನಾಗು ಯಾಕೆ ಬೇಜಾರ್ ಮಾಡ್ಕೋತಿ ಕಾಲ ಕೂಡ ಬಂದ್ರೆ ನಮಗೂ ಅದೃಷ್ಟ ಬರುತ್ತೆ ಕಣೆ ಇದ್ರೂ ನಾವು ನಮ್ಮ ಪ್ರಯತ್ನ ಮಾಡಬೇಡವಾ ನಾನು ಮಾಡಲ್ಲ ಅಂತ ಹೇಳಿದ್ನ ಕೈಲಾದ ಮಟ್ಟಕ್ಕೆ ಮಾಡ್ತೀನಿ ಹೇಳು ಈಗ ಏನು ಮಾಡಬೇಕು ಹೇಳು ರೀ ರೀ ನಾವು 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 ರೇಸ್ ಆಡೋಣ ರೇಸ ಏನು ತಮಾಷೆ ಮಾಡ್ತೀನೆ ನಮಗೆ ಅವೆಲ್ಲ ಬೇಡ ಒಂದೇ ಒಂದ ಸಾರಿ ಬೇಡ ನಾಗು ಪ್ಲೀಸ್ ನನ್ನ ಮಾತು ಕೇಳಿ ಹ್ಮ್ ಅನ್ರಿ ಸರಿ ರೇಸ್ ಆಡೋಕೆ ನಮ್ಮ ಹತ್ರ ಅಷ್ಟೊಂದು ದುಡ್ಡು ಎಲ್ಲಿದೆ ನಾನು ಹೇಳ್ತೀನಿ मुख्यवाद विषय बहुत तीर्माना नम हाली अध्यक्ष श्रीमान करीगौड़ बहुत दुड व्यक्ति महानुभव महानुभव मेले अनेक भ्रष्टाचार दौड़ पट्टी तैयार श्रीमान करीगौड़ तम स्वार्थकोस्कर अधिकार दुरुपयोग पड़कोलू विषय श्रीमान करीगौड़ ಇದಕ್ಕೆ ಸಂದಾಶಿ ಹೇಳಬೇಕು ಅಂತ ನಿಮ್ಮೆಲ್ಲರ ಪರವಾಗಿ ನಾನು ಅವರನ್ನು ಕೇಳ್ಕೊತಾ ಇದ್ದೆ ಸರಿ ಸರಿ ಇವರು ಸಂದಾಶಿ ಕೊಡೋದ್ರಲ್ಲಿ ಸೊಸೈಟಿ ಏಕ್ ಹುಟ್ಟೋಗಿರುತ್ತೆ ಇವರನ್ನ ಅಧ್ಯಕ್ಷ ಸ್ಥಾನದಿಂದ ತೆಗೆದು ಹಾಕಿ ಗ್ರಾಮೋದ್ಧಾರಕ್ಕೆ ಸಮರ್ಥರಾದವರನ್ನ ಆರಿಸಬೇಕು ಅಂತ ನಾನು ಸಭೆಯಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಹೌದು ಹೌದು ಇವರ ಮೇಲೆ ನಮ್ಮಲ್ಲಿ ಯಾರಿಗೂ ವಿಶ್ವಾಸ ಇಲ್ಲ ಕೂಡಲೇ ಹೊಸ ಅಧ್ಯಕ್ಷ ಚುನಾವಣೆ ಆಗಲೇಬೇಕು ಹೌದು ಹೌದು ಆಗಲೇಬೇಕು ಶಾಂತಿ ಶಾಂತಿ ಸುಮ್ಮನೆ ಯಾಕಪ್ಪ ಹೊಡಕೊತ್ತೀರ ನೋಡ್ರಪ್ಪ ಒಂದೇ ಮಾತಲ್ಲ ಹೇಳ್ಬಿಡ್ತೀನಿ ಈ ಹಳ್ಳಿಲಿ ಅದರಲ್ಲೂ ಈ ಸೊಸೈಟಿಗೆ ಈ ಕರಿಗೌಡನ ಬಿಟ್ರೆ ಬೇರೆ ದಿಕ್ಕಿಲ್ಲ ಅನ್ನೋದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಚೆನ್ನಾಗಿ ಯೋಚನೆ ಮಾಡಿ ಚೆನ್ನಾಗಿ ಯೋಚನೆ ಮಾಡಿ ಸಾಕ್ ನಿಲ್ಲಿಸಿ ನಿಮ್ಮ ಪುರಾಣನ ನಾವೆಲ್ಲ ಯೋಚನೆ ಮಾಡೋ ತೀರ್ಮಾನಕ್ಕೆ ಬಂದಿದ್ದೀವಿ ಈ ಓದ್ರಿ
ಕುಂದುವೆಚ್ಚ ದುರಾಡಳಿತಗಳಿಂದ ಈ ಸಹಕಾರಿ ಸಂಘವನ್ನು ಕ್ಷೀಣ ಸ್ಥಿತಿಗೆ ತಂದ ಹಾಲಿ ಅಧ್ಯಕ್ಷ ಶ್ರೀಮಾನ್ ಕರಿಗೌಡರ ಮೇಲೆ ವಿಶ್ವಾಸವಿಲ್ಲವೆಂದು ಈ ಸಾಮಾನ್ಯ ಸಭೆಯು ಒಂಬತ್ತದಿಂದ ಅಂಗೀಕರಿಸುವುದಲ್ಲದೆ ತುರ್ತು ಸಭೆ ಕರೆದು ಮುಂದಿನ ಸಾಲಿಗೆ ನೂತನ ಪದಾಧಿಕಾರಿಗಳನ್ನು ನೇಮಿಸಬೇಕೆಂದು ತೀರ್ಮಾನಿಸುತ್ತದೆ. ಕರಿಗೌಡ್ರೆ ಬಿಡುಗಡೆ ಬಿಡುಗಡೆ ವಿದ್ಯಾ ವಿದ್ಯಾ ಬೀಳೇಬೇಕು. ನಿಮ್ಮಪ್ಪನೂ ಹೀಗೆ ಬಿದ್ದಿದ್ದು. ಒಬ್ಬ ಜಾಸ್ತಿ ಆದವರು ಒಂದಲ್ಲ ಒಂದ್ ದಿವಸ ಬೀಳೇಬೇಕು. ಕೈ ಕೊಡು ಮಾವ. ಅಂಗಡಿಯವನಿಗೆ ದುಡ್ಡು ಕೊಡದೆ ಕೈ ಕೊಟ್ಟಿದೀಯಾ? ನಿನಗ್ ನಾ ಕೈ ಕೊಡ್ಲಾ? ಹೇಳ ಮೇಲೆ ಹೇಳು ಎಷ್ಟು ಕೊಡ್ಬೇಕು ಅಂಗಡಿಯವನಿಗೆ ದುಡ್ಡು? ಎಷ್ಟು ಕೊಡ್ಬೇಕಾ? ಎಷ್ಟು ಕೊಡ್ಬೇಕು ಅಂದ್ರೆ ತಗೊಳಪ್ಪ. ಮಾನ್ಯ ಸಹಸ್ರೆ, ಸಹಕಾರ ಸಂಘದ ರೈಸ್ಟಾರ್ ಪರವಾಗಿ ಈ ಸಂಘದ ಚುನಾವಣೆ ನಡೆಸಲು ಬಂದ ನನಗೆ ತುಂಬಾ ಆತಂಕವಿದೆ. ಕಾರಣವೇನೆಂದ್ರೆ ಎಷ್ಟೋ ಸಲ ಸ್ಪರ್ಧೆ ಇರುತ್ತೆ, ಗಲಾಟೆ ಇರುತ್ತೆ ಅಂತ ನಾನು ತಿಳಿದಿದ್ದೆ. ಆದರೆ ನೀವೆಲ್ಲ ಅವಿರೋಧವಾಗಿ ಸರ್ವಾನುಮತದಿಂದ ನಿಮ್ಮ ಅಧ್ಯಕ್ಷರನ್ನು ಚುನಾಯಿಸಿದ್ದೀರಿ. ಇದರಿಂದ ನನಗೆ ತುಂಬಾ ಸಂತೋಷವಾಗಿದೆ. ಈ ನೂತನ ಅಧ್ಯಕ್ಷರು ಉತ್ಸಾಹ ಯುವಕರು ಹಾಗೂ ಉತ್ತಮ ವ್ಯವಸಾಯ ಎಂದು ಬಹುಮಾನ ಪಡೆದವರು. ಇವರು ತಮ್ಮ ಅಧಿಕಾರಾವಧಿಯಲ್ಲಿ ನಿಮ್ಮ ಸೊಸೈಟಿಯನ್ನು ತುಂಬಾ ಅಭಿವೃದ್ಧಿಗೆ ತರುತ್ತಾರೆ ಎಂದು ನಾನು ಮನಪೂರ್ವಕವಾಗಿ ನಂಬಿದ್ದೇನೆ. ನೂತನ ಅಧ್ಯಕ್ಷರಾದ ಮಾನ್ಯ ಶೇಖರಪ್ಪನವರೇ ದಯವಿಟ್ಟು ಇಲ್ಲಿ ಬರಬೇಕು. ಹಿಂದಿ ಅವರು ಒಂದ್ ಸಂತೋಷ ಸಮಾಚಾರ ತಂದಿದ್ದೀವಿ. ಏನು? ನಿಮ್ ಮಗವರು ಪ್ರೆಸಿಡೆಂಟ್ ಆಗ್ಬಿಟ್ಟಿದ್ದಾರೆ. ನಮ್ ರವಿ ಪ್ರೆಸಿಡೆಂಟ್ ಆಗ್ಬಿಟ್ನ? ರವಿಯಪ್ಪರ ಅಲ್ಲ ರೀ, ಶೇಖರಪ್ಪ ಅವರು. ಶೇಖರಪ್ಪ, ಏನ್ ತಮಸ್ಸೆ ಮಾಡಕ್ ಬಂದಿದ್ದೀರಾ? ಅಪ್ಪ ಅಪ್ಪು ಏನು ನೀನು ಪ್ರೆಸಿಡೆಂಟ್ ಆಗ್ಬಿಟ್ಟ? ಹೌದ್ ಕಣಪ್ಪ, ಎಲ್ಲ ನಿನ್ನ ಆಶೀರ್ವಾದ. ಬರ ಸಂತೋಷ ಕಣಪ್ಪ, ಬರ ಸಂತೋಷ ಕಣು. ಸೀತಾ ಸೀತಾ, ಹೊಲ ಗದ್ದೆ ಕೆಲಸ ಬಿಟ್ಬಿಟ್ರೆ ಇವನಿಗೇನು ಬರಕ್ಕಿಲ್ಲ ಅಂತ ತಿಳ್ಕೊಂಡಿದ್ವಲ್ಲ ನಮ್ ಶೇಖರು, ಈ ದಿವಸ ಏನಾಗವನೇ ಗೊತ್ತಾ? ನಮ್ ಸೊಸೈಟಿಗೆ ಪ್ರೆಸಿಡೆಂಟ್ ಆಗವನೇ. ಇದೆಲ್ಲ ನನ್ ಸೊಸೈಟಿಯ ಸೌಭಾಗ್ಯ ರೀ. ಅಪ್ಪ ಬಂದ. ಅಣ್ಣ ಏನ ಸ್ವಲ್ಪ ನಿಂತ್ಕೋ. ಯಾಕೋ ಸ್ವಲ್ಪ ನಿಂತ್ಕೋಣ ಅಂದ್ರೆ ವಿಷಯ ಹೇಳದೆ ನಿಂತ್ಕೋ ನಿಂತ್ಕೋ ಅಂದ್ರೆ ಹೇಗೋ? ನೀನ್ ನಿಂತ್ಕೊಂಡ್ ಮೊದ್ಲು. ಹಾ ಸರಿ, ನಿಂತ್ಕೊಂಡೆ. ಏನ್ ಹೇಳು? ಇಲ್ಲ ಶೇಖರ. ಏನೋ ಇದು? ನಿನ್ನ ಆಶೀರ್ವಾದ ಬೇಕಣ. ದೇವ್ರು ಒಳ್ಳೇದ್ ಮಾಡ್ಲಿಕ್ಕಣ. ಅದ್ಕೆವಾ ಶೇಖರ, ದೇವ್ರು ನಿನ್ ಒಳ್ಳೇದ್ ಮಾಡ್ಲಪ್ಪ. ಶೇಖರ, ನಿನ್ನಂತ ಮಗನ ಹೆತ್ತ ನನ್ನ ಜನ್ಮ ಇವತ್ತು ಸಾರ್ಥಕವಾಯ್ತು ಕಣ. ನೋಡು, ಅಧಿಕಾರ ಬಂದ್ಮೇಲೆ ಜೊತೆಲಿ ಅಹಂಕಾರ ಬರುತ್ತೆ ಅಂತ ದೊಡ್ಡವ್ರು ಹೇಳ್ತಾರಪ್ಪ. ಅಹಂಕಾರ ಮಾತ್ರ ಹತ್ತಿರ ಸೇರಿಸ್ಬಿಡ. ನಿನ್ನ ಮಗನಾಗಂತ ಕೆಲಸ ಮಾಡ್ತೀನಿ. ಯಾವಾಗ್ಲೂ ನಾಲ್ಕು ಜನ ಉಪಕಾರ ಮಾಡಕ್ ಪ್ರಯತ್ನ ಪಡ್ತೀನಿ. ನಿನ್ನ ಲಾಣೆ ಕಣವ್ವ, ದೇವ್ರು ನಿನ್ ಚೆನ್ನಾಗಿಟ್ಟಿಲ್ಲಿನಪ್ಪ, ಚೆನ್ನಾಗಿಟ್ಟಿಲ್ಲಿ. ಯಾಕೋ ಏನಾಯ್ತು ಈಗ? ಯಾಕೋ ಹಾಗಳ್ತಿದೀಯ? ನಮ್ ಗೌಡ್ರು
प्रेसिडेंटशिप सत्तोयतल रिटायर्ड अध्यक्ष बदकीरा मग हाला बेरीता मग मुलगोदा जन अल देवर्ती नन मग कचड़ा नन मग रेडीमेड बड्डी मग जन बैतारल बैलो बैले बड्डी मकले नन काले गति बंद बीड़ो हाला नसर करीगौड़े कड़ करीगौड़े बेड़ा बिड़ी पुरी गौड़ अंत करीतनी गौड्रे मातु ऐन गौड्रे टाइम अंद्रे काल बदलावणे आगता है लंच तक देश द्रोहिगळन्न सरकार सिक्कस्ता गौड्रे एलेक्षन सोत्तिंत याक सोरुक्ता शुगर फैक्ट्री शेर कलेक्षन चेन्नागि माडिदीवल्ल नोड्रे नावु याक निजवागलू ओंदु शुगर फैक्ट्री ओपन माडबारदु ग्रामोद्धार केस जन सीवे कचरा कुला नन मगने बटे हिटे अलिते होटी के बीदी बीदी तीरक ते हे कर्क बंद केस को नन के बुद्धि बर्ती गौड्रे अदल इदल अल रही चट्टन आगोद बेडवा बड़व भाग्यवंत आगोद बेडवा ना बदलाव आगदे बेड़ेनो आगे गौड्रे तप आगो तपल तपड़ तप तपू अंत मेल कौदे मह तपुरी गौड्रे गौड्रे निम् तपन तक तकोल्री हाउ कण हूँ हेतार निज निलस मन इक मर्याद को नप कण नपड़े कड़ा को ನಾಳೆ ಬೆಳಗ್ಗೆನೆ ಯಾರ್ ಕಣ್ಣಿಗೂ ಕಾಣದ ಹಾಗೆ ಈ ಊರು ಬಿಟ್ಟು ಅಡ್ರೆಸ್ ಇಲ್ಲ ತೊಳಗೋ ಗೌಡ್ರೆ ಇವತ್ತು ಅಡ್ರೆಸ್ ಇಲ್ಲದೆ ಹೋಗ್ತೀನಿ ಸಮಯ ಬಂದ್ರೆ ನಾಳೆ ವಾಪಸ್ ಬರ್ತೀನಿ ಸಾರಾಯಿ ಕುಡಿಯೋನಿಗೆ ಸದ್ಬುದ್ಧಿ ಹೇಳಿದ್ರೆ ತಲೆ ಏರುತ್ತಾ ನಿಮ್ಮನ್ನ ನನ್ನ ಹುಡುಕಬೇಕು ಅಂದೆ शेखर 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 अंत करिये निम् मनेना इदु सोसैटी आफीस ओ हौदल्ल आदरू आदरू नीन नन्न तम्म ताने अदेल्ल आफीस निंद आचे कडे इल्लि नानु प्रेसिडेंट नीवु नन्न गुमास्त निज निज अधिकार कैगे बंद्रे अहंकार तानागे बरुत्ते अम्म अप्प अण्ण एल्लरू कण्णु कसवागे काण्तारे मिस्टर रवि नीवु ओदिदीरा ವಿದ್ಯಾವಂತರಾಗಿದ್ದೀರಾ ಏನ್ ಪ್ರಯೋಜನ ಒಬ್ಬ ಸೊಸೈಟಿ ಅಧ್ಯಕ್ಷನ ಎದುರುಗಡೆ ನೀವು ಯಾವ ರೀತಿ ಮರ್ಯಾದೆಯಾಗಿ ನಡೆಕೋಬೇಕು ಅಂತ ಗೊತ್ತಿಲ್ಲ ನಿಮಗೆ ಓಹೋ ಎಲ್ಲ ಹಳೆ ಪ್ರೆಸಿಡೆಂಟ್ರ ತರಪೇತಿ ಅಂತ ಕಾಣ್ತಿದೆ ಬದಲಾಯಿಸೋಣ ಬದಲಾಯಿಸೋಣ ಶೇಖರ ಓ ಐ ಆಮ್ ಸಾರಿ ಮಿಸ್ಟರ್ ಪ್ರೆಸಿಡೆಂಟ್ ನನ್ನ ಬದಲಾಯಿಸೋ ತಾಪತ್ರಯ ನಿಮಗೆ ಯಾಕೆ ತಗೊಳ್ಳಿ ರಾಜೀನಾಮೆ ಪತ್ರ ಅಣ್ಣ ಅಂತ ಕರೆಯೋಕೆ ಇದೇನ್ ಮನೆನಾ ಇದು ಸೊಸೈಟಿ ಆಫೀಸ್ ಓಹೋ ಮರ್ತಬಿಡಿ ಹೌದಲ್ಲ ಮಿಸ್ಟರ್ ರವಿ ಕೈಲಿದ್ದ ಕೆಲಸ ಬಿಟ್ಬಿಟ್ಟು ಹೋಗ್ತಿದಿರಲ್ಲ ಬೇರೆ ಕೆಲಸ ಸಿಕ್ಕೋದು ಅಷ್ಟೇನ್ ಸುಲಭ ಅಂತ ತಿಳ್ಕೊಂಡ್ರಾ ಕಷ್ಟವೋ ಸುಖವೋ ಅದ ನನಗೆ ಸೇರಿದ್ದು ಅದೆಲ್ಲ ಕಟ್ಕೊಂಡು ನಿಮಗೆ ಏನಾಗಬೇಕು ನಿಮ್ಮ ಹತ್ರ ಕೆಲಸ ಮಾಡಕ ನನಗೆ ಇಷ್ಟ ಇಲ್ಲ ಓಹೋ ಬೇರೆವರ ಅಧ್ಯಕ್ಷರಾಗಿದ್ರೆ ಅವರ ಹತ್ರ ಕೆಲಸ ಮಾಡಬಹುದಾಗಿತ್ತು ನಾನು ನಿಮ್ಮ ತಮ್ಮ ನನ್ನ ಹತ್ರ ಕೆಲಸ ಮಾಡೋದಕ್ಕೆ ನಿಮಗೆ ಅವಮಾನನೇನು ಈ ಅನವಶ್ಯಕವಾದ ಮಾತಲ್ಲ ಯಾಕೆ ರಾಜೀನಾಮೆ ಕೊಟ್ಟಿದ್ದೀನಿ ಅಂಗೀಕರಿಸಿ ನಿಮ್ಮ ರಾಜೀನಾಮೆನ ಅಂಗೀಕರಿಸಕಾಗೋದಿಲ್ಲ ಯಾಕೆ ಮೊದಲು ಸೊಸೈಟಿ ಲೆಕ್ಕದಲ್ಲಿ ಹೆಚ್ಚು ಕಮ್ಮಿ ಆಗಿರೋ ವಿಷಯಕ್ಕೆ ಸಮಜಾಯಿಸಿ ಕೊಡಬೇಕು ಕೈಯಲ್ಲಿರೋ ದುಡ್ಡು ಪುಸ್ತಕದಲ್ಲಿರೋ ಲೆಕ್ಕಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಏನಾಯ್ತು ದುಡ್ಡಲ್ಲ ಆ ದುಡ್ಡು ನಾನು ತಗೊಂಡಿದ್ದೀನಿ ಏನು 10 ಜನರ ಸೊಸೈಟಿ ದುಡ್ಡನ್ನ ನಿಮ್ಮ ಸ್ವಂತಕ್ಕೆ ಉಪಯೋಗಿಸ್ಕೊಂಡ್ರಾ ಇದು ತಪ್ಪು ಅಂತ ಗೊತ್ತಿಲ್ಲ ನಿಮಗೆ ಆ ದುಡ್ಡು ನಾಳೆ ತಂದು ಇಲ್ಲಿ ಬಿಸಾಡ್ತೀನಿ ಮಿಸ್ಟರ್ ರವಿ ಬಿಸಾಕೋದು ಬೇಕಾಗಿಲ್ಲ ಮರ್ಯಾದೆಯಾಗಿ ಕೊಟ್ಬಿಟ್ಟು ಹೋಗಿ ನೀವು ನಾಳೆ ದುಡ್ಡು ತಂದು ಕೊಡದೆ ಹೋದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗುತ್ತೆ ಮುಂದಿನ ವಿಷಯ ಎಲ್ಲ ನಿಮಗೆ ಗೊತ್ತಿದೆ
नमस्कार ऐन बंद निम्मिंद सहाय आगे ऐन दुड ना दुडन गिड बेसिटीन नौड्रे प्रेसिडेंट आगिर्ती निम् सह यू नम्बर नम्बर यहा तू बर तक सोसईटी क्याशल स्वल्प उपयोगकोबिटे अद्वत वापस को प्रेसिडेंट ऐनू आगल बिड़ो नौड्रे ಅವ ನನ್ನ ತಮ್ಮನೇ ಇರಬಹುದು ಆದರೆ ಅವನ ದಯಾದಾಕ್ಷಿಣ್ಯ ನನಗೆ ಬೇಕಾಗಿಲ್ಲ ನೋಡ್ರೆ ಕೊಡಬೇಕಾದ ದುಡ್ಡು ಕೊಟ್ಟುಬಿಟ್ಟು ನನ್ನ ಗುಮಾಸ್ತೆಗೆರಿಗೆ ರಾಜೀನಾಮೆ ಕೊಟ್ಟುಬಿಡ್ತೀನಿ ಒಂದ ಸ್ವಲ್ಪ ದೊಡ್ಡ ಬನ್ಸ್ ಮಾಡಿ 5000 ರೂಪಾಯಿ ಕೊಟ್ಟುಬಿಟ್ರೆ ಓಹೋ 5000 ರೂಪಾಯಿ 5 ಪೈಸನೂ ಇಲ್ಲ ಹೋಗೋಗಲೇ ಹೋಗ್ಲಿ ಬಿಡಿ ಗೌಡ್ರೆ ನಿಮ್ಮ ಶುಗರ್ ಫ್ಯಾಕ್ಟರಿಯಲ್ಲಿ ನಮ್ಮ ಶೇರ್ಸ್ ಇದೆಯಲ್ಲ ಅದನ್ನ ಕ್ಯಾನ್ಸಲ್ ಮಾಡಿ ನಮ್ಮ ಹಣ ನಮಗೆ ವಾಪಸ್ ಕೊಡಿ ಯಾರೋ ಬಡ್ಡಿ ಮಗರೇ ಗೌಡ್ರೆ ಮರ್ಯಾದೆಯಾಗಿ ಮಾತಾಡೋದನ್ನ ಕಲಿಯಿರಿ
मर्यादस्थन मम्मगवन नीन मर्याद बेरे केड़ा शुगर फैक्ट्री हण वापस बरल गल नो बड्डी मगने शुगर फैक्ट्री दुड्नेता इंस्पेक्टर शुगर फैक्ट्री विषय आगली शुगर फैक्ट्री शेर दुड्डिन विषय आगली ननगिंता गौड्रे चेना गुड़ा इंस्पेक्टर इवन नंबे इवन महा 420 इवन इवन तक नाक सदी बैबिड़ता याक्रे व्यवस्था पड़ती गौड्रे नो टेप प्रकार अद्वन तदक बे अमुकद्र साकु अदे बैबिड़े सक्रे फैक्ट्री मातीवे ऊरी जन कण मुझक बेदार मुख तोर्ते तल तपकोर जनता कण मंके बदस बाटले गौड्रे सिडिल बड़ीता शा कुड़ीता गौड्रे 420 यार 840 यार अंत नमिबरीगिंता इवर चना गौड्रे नवर कर्क बर नाने निम विषय इवर हि इवर कर्क बंदी गौड्रे नान निम् तपन तक इवती कोल निम कई हाको मन मुर्क मगने नन अन्न कोल हाथी नान हाँता इंस्पेक्टर हाँतर तक इंस्पेक्टर नोड्रे नड़ी जीप नम कष्टकाल स्वल्प सहाय नम ते कागद बर्दे बंदी कष्ट नीने अनुभवसु नम्मिंद याव सहायनु निरीक्ष अंत खचित कागद बर्दे बेले कोट्टिद्रे ताने नम मत बेले कोलस ऐन राजीनामे नम तम अल अल प्रेसिडेंट राजीनामे अंगीक अंदट्रेनको राजीनामे बरदु मुखद मेले बिस्कु नीन खंडित केस नाध्यवे साध्यवेल लक्षांतर रूपाय संपादने ಎಲ್ಲರ ಕಣ್ಣಲ್ಲೂ ದೊಡ್ಡ ಮನುಷ್ಯನಾಗಿ ಮೆರಿಬಹುದ್ರಿ ನಮ್ಮ ಗೌರವ ಘನತೆ ಎಲ್ಲ ಹೆಚ್ಚಿಸಬಹುದ್ರಿ ಅಂತ ಹೇಳಿದ್ಯಲ್ಲ ನಿನ್ನ ಮಾತು ಕೇಳ್ಕೊಂಡು ಸೊಸೈಟಿಯಿಂದ ಹಣ ತನ್ನಲ್ಲ ಅದರಿಂದ ಏನಾಯ್ತು ಈಗ ಏನಾಯ್ತ 24 ಗಂಟೆಯೊಳಗೆ ಹಣ ವಾಪಸ್ ಕೊಡ್ತಿದ್ರೆ ನನ್ನ ಕೈ ಕೋಳ ಬಿಡುತ್ತೆ ಹೌದಾ ಈಗೇನ್ರಿ ಮಾಡೋದು ಈಗಿರೋ ಪರಿಸ್ಥಿತಿಯಲ್ಲಿ ನಾವೆಲ್ಲಿ ಅಂತ ದುಡ್ತರೋದು
ಗೌಡ ಅಂತ ಕೇಳಿ ಕೇಳಾಯ್ತು ಶುಗರ್ ಫ್ಯಾಕ್ಟರಿ ಶೇರ್ ಇತ್ತಲ್ಲ ಅದನ್ನ ವಾಪಸ್ ಕೇಳಿದ್ರೆ ಅದು ಕೇಳಾಯ್ತು ಕಣೆ ವಾಪಸ್ ಕೊಡಲ್ಲ ಅಂದ್ರು ಈಗೇನ್ರಿ ಮಾಡೋದು ಏನು ಮಾಡಬೇಕು ಅಂತ ನೀನೇ ಹೇಳು ನಾ ಏನು ಅಂತ ಹೇಳಿ ನಾನೇನ್ರಿ ಹೇಳಿ ಅಂತೀಯ ಇದುವರೆಗೂ ನೀನ್ ತನ್ನ ಎಲ್ಲ ಹೇಳಿದ್ದು ಈಗಲೂ ನೀನೇ ಹೇಳಬೇಕು ಈಗ ಬಂದಿರೋ ಆಪತ್ತಿಂದ ಪಾರಾಗೋದಕ್ಕೆ ಏನು ಮಾಡಬೇಕು ಅಂತ ಆಪತ್ ಕಾಲದಲ್ಲಿ ತಂದೆ ತಾಯಿಗಳು ಕೈ ಬಿಟ್ರು ನಂಬಿದ ಗೌಡರು ಕೈ ಕೊಟ್ರು ಈ ಪರಿಸ್ಥಿತಿಯಲ್ಲಿ ನಮಗೆ ಯಾರು ಸಹಾಯ ಮಾಡ್ತಾರೆ ಏನು ನನಗೆ ಏನು ದಾರಿ ತೋಚ್ತಾ ಇಲ್ಲ ರೀ ಹಾಗಂತ ನೀನ್ ನೆಮ್ಮದಿಯಾಗಿರು ನಾನು ಜೈಲಿಗೆ ಹೋಗ್ತೀನಿ ಯಾಕೆ ಯಾಕೆ ಹೀಗೆ ಮಾತಾಡ್ತೀರ ಮತ್ತೆ ನೀನ್ ಮಾಡಿದ ಕುತಂತ್ರಕ್ಕೆ ನಿನ್ನ ಗಂಡ ಶಿಕ್ಷೆ ಅನುಭವಿಸ್ತಾರ್ದೇನೆ ನಾನು ಏನು ಕುತಂತ್ರ ಮಾಡಿದೆ ಏನು ಮಾಡಿದೆ ತಲತಲಾಂತರದಿಂದ ಒಂದಾಗಿ ಬದುಕಿ ಬಾಳಿದಿ ಮನೇನ ವಾಡದಿ ಭಾಗ ಮಾಡಿದೆ ದೇವರಂತ ತಂದೆ ತಾಯಿ ಕಣ್ಣಲ್ಲಿ ನೀರು ತರಿಸಿದೆ ಅವರ ಮನಶಾಂತಿನಲ್ಲ ನಾಶ ಮಾಡಿದೆ ಹಾಲು ಸಕ್ಕರೆಂತೆ ಅನ್ಯೋನ್ಯವಾಗಿದ್ದ ಅಣ್ಣ ತಮ್ಮಂದರ ಮಧ್ಯೆ ವಿರಸದ ಕಿಚ್ಚೆಬ್ಬಿಸ್ಬಿಟ್ಟೆ ಕಷ್ಟಪಟ್ಟು ಸಂಪಾದಿಸಿದ ನಗಾನಾಣ್ಯ ಎಲ್ಲ ನಾಶ ಮಾಡಿದೆ ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ ಕಳಂಕ ತಂದೆ ಇಷ್ಟು ಸಾಲದು ಅಂತ ಕೊನೆ ನಿನ್ನ ಗಂಡನ್ನೇ ಜೈಲಿಗೆ ಕಳಿಸೋ ಪರಿಸ್ಥಿತಿ ತಂದೆ ಇನ್ನೇನು ಮಾಡಬೇಕಾಗಿತ್ತು ಇದೆಲ್ಲ ನಾನು ಮಾಡಿದ್ದು ಇಲ್ಲ ನಾನು ಮಾಡಿದೆ ಲೇ ಲೇ ಅವಿವೇಕಿ ನನ್ನ ಹೆಂಡತಿ ಒಳ್ಳೆವಳು ಬುದ್ಧಿವಂತೆ ನಮ್ಮೆಲ್ಲರ ಬದುಕನ್ನು ಬಂಗಾರ ಮಾಡ್ತಾಳೆ ಅಂತ ನಂಬಿಕೊಂಡು ನೀನು ಹೇಳಿದಾಗೆಲ್ಲ ಕೇಳ್ಕೊಂಡೆ ನೋಡು ಅದೇ ಕಣೆ ನಾನು ಮಾಡಿದ ತಪ್ಪು ಯಾರದ ಮೇಲೆ ನಿನ್ನ ಕೋಪ ಇಲ್ಲ ನಿಮ್ಮ ಹೆಂಡತಿ ಮೇಲೆ ಯಾಕೆ ತೋರಿಸ್ತೀರ ಇಷ್ಟಕ್ಕೆಲ್ಲ ಕಾರಣ ನೀವು ಅಲ್ಲ ನಾನು ಅಲ್ಲ ಆ ರಾಕ್ಷಸಿ ಗೀತಾ ನಿನ್ನ ತಂಗಿ ಮೇಲೆ ತಪ್ಪು ಹೊರಿಸಕ್ಕೆ ನಾಚಿಕೆ ಆಗಲ್ಲ ನಿಂಗೆ ಕೈ ಹಿಡಿದ ಗಂಡನಿಗೆ ವಿದ್ಯಾಬುದ್ಧಿ ಕಲಿಸಿ ಹತ್ತು ಜನರ ಮಧ್ಯೆ ಮರ್ಯಾದಸ್ಥನಾಗಿ ಮಾಡಿದ ಪುಣ್ಯವತಿ ಕಣೆ ಅವಳು ಪುಣ್ಯವತಿ ಅಲ್ಲ ಗಂಡನ ಕಿವಿ ಚುಚ್ಚಿ ನಿಮ್ಮನ್ನ ಈ ಸ್ಥಿತಿಗೆ ತಂದ ಪಾಪಿ ಎಷ್ಟೇ ನಿನ್ನ ಪಗರು ಯಾವ ಒಳ್ಳೆ ಗಂಡನು ತನ್ನ ಹೆಂಡತಿ ಮೇಲೆ ಕೈ ಮಾಡೋದಿಲ್ಲ ಮೊದಲು ಇವಳು ಒಳ್ಳೆ ಹೆಂಡತಿಯಾಗಿದೆ ತಾನೇನಮ್ಮ ಇಂಥ ಮನೆ ಹಳ್ಳಿನ ಬರೀ ಹೊಡೆಯೋದಲ್ಲ ಕೊಂದ್ರೂ ಪಾಪ ಬರಲ್ಲ ನಿಮ್ಮಂತ ವಿದ್ಯಾವಂತರ ಬಾಯಲ್ಲಿ ಇಂಥ ಕೆಟ್ಟ ಮಾತು ಬರಬಾರದು ಎಲ್ಲಾ ತಪ್ಪನ್ನು ನಮ್ಮ ಅಕ್ಕನ ಮೇಲೆ ಹೊರಿಸ್ತಾ ಇದ್ದೀರಲ್ಲ ಮೊದಲಿಂದನೂ ತನ್ನ ಹೆಂಡತಿನ ಅಂಕೆ ಅಂಕುಶದಲ್ಲಿ ಇಟ್ಕೋಬೇಕು ಅನ್ನೋ ಬುದ್ಧಿ ನಿಮಗಿತ್ತ ಗೀತಾ ನಮ್ಮಣ್ಣ ನಿನಗಿಂತ ಬುದ್ಧಿವಂತ ನೀನು ಅವನಿಗೇನು ಬುದ್ಧಿ ಹೇಳೋದು ಬೇಕಾಗಿಲ್ಲ ಅಣ್ಣ ಗೀತಾ ಕೋಪದಲ್ಲಿ ಏನಾದರೂ ಅಂದಿದ್ರೆ ಅದನ್ನ ದಯವಿಟ್ಟು ಮನಸ್ಸಾಗಿ ಇಟ್ಕೋಬೇಡ ಇಲ್ಲ ಶೇಖರ ಗೀತಾ ಹೇಳಿದ ನಿಜ ಯೋಚನೆ ಮಾಡ್ಬೇಡ ನೀನು ಈ ಕಷ್ಟದ ಪಾರಾಗಿದೀಯಾ ನೀನು ಕೊಡಬೇಕಾದ ಹಣನ ಗೀತಾ ಕೊಟ್ಟಿದ್ದಾಳೆ ಗೀತಾ ಹೌದಕ್ಕ ನಿನ್ನ ಗಂಡನಿಗೆ ಅವಮಾನ ಆದ್ರೇನು ನನ್ನ ಗಂಡನಿಗೆ ಅವಮಾನ ಆದ್ರೇನು ಬರೋ ಕೆಟ್ಟ ಹೆಸರು ನಮ್ಮ ಸಂಸಾರಕ್ಕಾನೆ ಗೀತಾ ಗೀತಾ ನಿನ್ನ ಒಳ್ಳೆತನ ಅರ್ಥ ಮಾಡ್ಕೊಳ್ದೆ ನಿನ್ನ ಮೇಲೆ ಸಂದೇಹ ಪಟ್ಟೆ ನನ್ನನ್ನು ಕ್ಷಮಿಸಿದ್ರು ಗೀತಾ ನನ್ನನ್ನು ಕ್ಷಮಿಸು ನಾನು ನಿನ್ನ ಕ್ಷಮಿಸ್ಬೇಕಾ ನಾವು ಸೌತಿರಲ್ಲಕ್ಕ ಒಡ ಹುಟ್ಟದ ಅಕ್ಕ ತಂಗಿರಕ್ಕ ನಾನು ನಿನ್ನ ತಂಗಿನಕ್ಕ ರಕ್ತ ಸಂಬಂಧ ಅಂದ್ರೆ ಇದು ಅಮ್ಮ ನಾಗವೇಣಿ ನಿನ್ನ ಮೇಲೆ ನನಗಿದ್ದು ಕೋಪಕ್ಕೆ ನಿನಗೆ ಯಾವ ಸಹಾಯನೂ ಮಾಡಲ್ಲ ಅಂತ ನನ್ನ ಕಾಗದ ಏನೋ ಬರೆದ್ಬಿಟ್ಟೆ ಹೆತ್ತು ಕಳ್ ನೋಡಮ್ಮ ಸಹಿಸ್ಲಿಲ್ಲ ಬಂದ್ಬಿಟ್ಟೆ ಯಾವರು ಒಳ್ಳೆ ಸಮಿದಾಗೆ ಬಂದ್ರಿ ನಮ್ಮ ಸೊಸೆಯರಿಬ್ರು ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡು ಒಂದಾಗ್ಬಿಟ್ರು ಹಾಗಾದ್ರೆ ನನ್ನ ಅಳಿಯಂದ್ರೆ ಇನ್ನೂ ಒಂದಾಗ್ಲಿಲ್ವೇ ಡ್ಯಾಡಿ ಅವ್ರು ಯಾವಾಗ್ಲೂ ಒಂದೇನೆ ಹೌದು ಮಾವಯ್ಯ ನಾವ್ ಯಾವತ್ತಿದ್ರು ರಾಮ ಲಕ್ಷ್ಮಣ ಇದ್ದಾಗೆ ಇರ್ತೀವಿ ಅಲ್ವೇನಣ್ಣ ಹೌದು ಕಣ ಅತ್ತಿಗಮ್ಮ ನಂದೊಂದ್ ಮಾತು ಇಷ್ಟೆಲ್ಲ ಆದ್ಮೇಲೆ ಅಡ್ಗೊಡೆ ಬೇಕಾ ಅದೇನೆಲ್ಲಕ್ಕ ಇರುತ್ತೆ ಈ ಕ್ಷಣದಲ್ಲಿ ತೆಗ್ಸಾಕ್ಬಿಡ್ತೀನಿ ಕರೆಕ್ಟ್ ಈ ಮನೇಲಿ ಮಾತ್ರ ಅಲ್ಲ ಇಡೀ ದೇಶದಲ್ಲೇ ಒಬ್ಬೊಬ್ಬರ ಮಧ್ಯೆ ಬರೋ ಅಡ್ಡುಗೋಡೆನು ತೆಗ್ಸಾಕ್ಬಿಡ್ಬೇಕು ಅವಾಗ್ಲೇ ಸಂಸಾರನೂ ಚೆನ್ನಾಗಿರುತ್ತೆ ದೇಶನೂ ಚೆನ್ನಾಗಿರುತ್ತೆ ಮಿಸ್ಟರ್ ರವಿ ಆ ಗೌಡ ನಿಮ್ಗೆ ಮೋಸ ಮಾಡಬೇಕು ಅಂತ ಬಲೆ ನೇಸ್ತ ಆದ್ರೆ ಈ ದತ್ತು ಆ ಬಲೆಗೆ ಅವನೇ ಸಿಕ್ಕಾಕ್ತ ನೋಡಿ ಸಕ್ಕರೆ ಕಾರ್ಖಾನೆ ಅಂತ ನೀವು ಹಾಕಿರೋ ದುಡ್ಡು ಎಲ್ಲೂ ಹೋಗಲ್ಲ ಈ ಊರಲ್ಲಿ ಈ ದತ್ತು ಸಕ್ಕರೆ ಕಾರ್ಖಾನೆನ ಶುರು ಮಾಡೇ ಮಾಡ್ತಾನೆ ಇದಿನ್ನೂ ತುಂಬಾ ಸಿಹಿಯಾದ ಸುದ್ದಿ ಬಿಡಿ ನಿಮ್ಮ ಸಂಸಾರಕ್ಕೆ ಒದಗಿದ ಕಷ್ಟವೆಲ್ಲ ಕಳೀತು ಅಷ್ಟೇ ಅಲ್ರಾ
ಸೊಸೆ ಸೌಭಾಗ್ಯ ತತ್ತಳೆ ಅನ್ನೋ ಮಾತು ಇವತ್ತು ನಿಜವಾಗೋಯ್ತು.